ಖರ್ಚಾಗ್ಲಿ ನಿಮ್ ಖುಷಿನೇ ನನ್ ಖುಷಿ. ನನ್ ಡಾರ್ಲಿಂಗ್ ಅಲ್ಲ ನೀನು, ಹೋಗೋಣ. ಅನುರಾಗ ಬಾಳಿನ ಕರೆ ವಿರಾಗ
ಕನಸುತ್ತೇನೆ ಬಾಬ ಎಸಲ್ಲೆ ನಿನ್ನ ಕಂಡೆ ಬಲ್ಲೆಯಾ ನಿನ್ನ ಪ್ರೀತಿಯಿಂದ ಇಲ್ಲದೆ ಸ್ವರ್ಗ ಕಾಣುತ್ತಿದೆ ನಾನು ನೀನು ಜೋಡಿ ಆರುದಿನ ಎಂದೆಂದು ಒಂದೇ ಮನ ಉಲ್ಲಾಸ ತಂದಿದೆ ಮಿಲನ ಅನುರಾಗ ಬಾಳಿನ ಕರೆ ವೈರಾಗ ಬಾಳಿಗೆ ಹೊರೆ ಆದಷ್ಟು ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಹೊರಡು. ಆಗಲ್ಲ, ಅಷ್ಟು ಬೇಗ ಡ್ರೆಸ್ ಮಾಡ್ಕೊಳಕಾಗಲ್ಲ. ಆಗಲ್ಲ ಅಂದ್ರೆ? ನೀನ್ ಯಾವಾಗ್ಲೂ ಹೀಗೇನೆ. ನಾನ್ ಯಾವಾಗ್ಲೂ ಹೀಗೆ ಅಂದ್ರೆ ಒಪ್ಕೊಂಡಿದ್ಯಲ್ಲ ಫಂಕ್ಷನ್ ಗೆ ಹೋಗ್ಬೇಕು ಅಲ್ವಾ? ಬಾ ಯಶೋ, ಯಶೋ ಬಂದೆ. ಎಷ್ಟೊತ್ತೆ ಕಾಯಿಸೋದು? ಫೋನ್ ಮಾಡ್ತಾ ಇದ್ದೆ. ಯಾರಕ್ ಫೋನ್ ಮಾಡ್ತಿದ್ದೆ? ನೋಡಿ, ಜವೇರಿ ಜುವೆಲ್ಸ್ ಹತ್ರ ಎರಡ್ ನೆಕ್ಲೇಸ್ ಒಂದ್ ಜೊತೆ ವಜ್ರದಲ್ಲಿ ಹೇಳಿದೀನಿ. ಆಮೇಲೆ ಶಾಂತಲ ಸಿಲ್ಕಾಸ್ ಅಲ್ಲಿ ನಾಲ್ಕ್ ಬೆನಾರ್ ಸೀರೆ, ಎರಡ್ ಕಾಂಜಿವರಂ ಸೀರೆ ಹೇಳಿದೀನಿ. ಅವ್ರಿಗೆ ನಾಳೆನೇ ಬಿಲ್ ಪೇ ಮಾಡ್ಬೇಕು. ಆಯ್ತು, ಅವ್ರಿಗೆ ಈಗಲೇ ಒಂದ್ ಚೆಕ್ ಕಳ್ಸ್ಬಿಡೋಣ. ಈಗ ಗೊತ್ತಾಯ್ತು, ಬಾ ಹೋಗೋಣ. ಫೈಲ್ಸ್ ಎಲ್ಲ ತಗೊಂಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಏನು ವಿಷಯ? ನಮ್ದು ಜಮೀನ್ ಕೇಸ್ ಇದೆ ಸ್ವಾಮಿ. ಆರು ತಿಂಗಳಾದ್ರೂ ಪರವಾಗಿಲ್ಲ. ನಂದೊಂದು ಕೂಲಿ ಕೇಸ್ ಸರ್, ನೀವು ದಯವಿಟ್ಟು. ನಿಮ್ದು ಸರ್? ನಮ್ದು ಅಣ್ಣ ತಮ್ಮಂದ್ರ ಕೇಸ್, ದಯವಿಟ್ಟು ಅಟೆಂಡ್ ಮಾಡಿ ಸರ್. ನೋಡಿ, ನಮ್ ಲಾಯರ್ಗೆ ಪುರ್ಸತ್ತಿಲ್ಲ. ನಿಮ್ ಕೈಯಲ್ಲಿ ವಕಾಲತ್ತಿಗೆ ಸೈನ್ ಹಾಕಿಸ್ಕೊಂಡು ತೊಂದ್ರೆ ಕೊಡಕ್ ಇಷ್ಟ ಇಲ್ಲ. ನಮ್ ಲಾಯರೇ ಬೇಕಾದ್ರೆ ಸ್ವಲ್ಪ ದಿವಸ ಕಾಯ್ಬೇಕಾಗತ್ತೆ. ನೀವಿನ್ನು ರೆಡಿ ಆಗಿಲ್ಲ? ಯಶು, ಐ ಆಮ್ ಸಾರಿ, ಇವತ್ತು ನನಗೆ ತುಂಬಾ ಸುಸ್ತಾಗಿದೆ, ನೀನೇ ಹೋಗ್ಬಿಡ್ಬಾ. ಅಲ್ಲ ರೀ, ಆ ಮಹಿಳಾ ಸಮಾಜದವ್ರು ಬಂದು, ನೋಡಿ ಮೇಡಮ್, ನಮ್ ಸಮಾಜಕ್ಕೆ ನೀವೇ ಅಧ್ಯಕ್ಷಿಣೆ ಆಗ್ಬೇಕು ಅಂತ ತುಂಬಾ ಕೇಳ್ಕೊಂಡ್ರು, ಅದಕ್ಕೆ ಒಪ್ಕೊಂಡೆ. ಆಮೇಲೆ ಏನ್ ಗೊತ್ತಾ, ಅನಾಥಾಶ್ರಮದವ್ರು ಬಂದು ಡೊನೇಷನ್ ಕೇಳಿದ್ರು, 10,000 ರೂಪಾಯಿ ಕೊಟ್ಟೆ. ಕೊಟ್ಟೆ ತಾನೆ? ವೆರಿ ಗುಡ್, ವೆರಿ ಗುಡ್. ಯಶು, ನನಗ್ ಸುಸ್ತಾಗಿದೆ, ನನ್ ಕೈಲ ಆಗಲ್ಲ. ನೋಡಿ, ನೀವ್ ಹೀಗೆಲ್ಲ ಹೇಳಿದ್ರೆ ನಾನು ಫಂಕ್ಷನ್ ಒಪ್ಕೊಂಡ್ ಬಂದಿದ್ದೀನಿ. ನಾನೇನ್ ಮಕ್ಕಳ ಆಗಲ್ಲ, ಬನ್ನಿ ಹೋಗೋಣ ಪ್ಲೀಸ್. ಎಷ್ಟೊತ್ತ ನಿದ್ದೆ ಮಾಡೋದು? ಏನಾದ್ರೂ ಕನ್ಸ್ ಕಾಣ್ತಾ ಇದ್ರಾ? ಯಶು, ಯಶು, ಎಂಥ ಕನಸು ಬಿತ್ತು ಗೊತ್ತಾ? ಬೆಳಗಿನ ಜಾವ ಕನಸ. ನಿದ್ದೆ ಮಾಡ್ತಿದ್ದಾಗ ಅದು ಬೆಳಗಿನ ಜಾವ ರಾತ್ರಿ ಅಂತ ಹೇಗ್ ಗೊತ್ತಾಗತ್ತೆ ಹೇಳು? ಏನ್ ಕನಸು? ನಾವ್ ಲೈಫ್ ಅಲ್ಲಿ ಏನೇನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿದೀವಿ, ಅದನ್ನೆಲ್ಲ ಕನ್ಸಲ್ಲಿ ಕಂಡೆ. ಯಶು, ಯಶು, ನಾವ್ ನಿಜವಾಗ ಅದನ್ನ ಸಾಧಿಸ್ತೀವಾ? ನೋಡಿ, ನಿಮ್ಮ ಅದೃಷ್ಟ ಯಾರು ಕಂಡಿದ್ದಾರೆ? ಒಂದ್ ಕೆಲಸ ಮಾಡೋಣ, ಜೋಯಿಸ್ ಕರೆಸಿ ಶಾಸ್ತ್ರ ಕೇಳಿಸೋಣ. ಕಾಫಿ ನೀನು ಕುಡಿ. ಹಳೆ ಪೇಪರ್ ಖಾಲಿ ಸೀಸ, ಊಟದಲ್ಲಿ ಮೋಸ ಇಲ್ಲ, ಲೂಸ್ ಪೇಪರ್ಗೆ ಕಾಸಿಲ್ಲ, ನನ್ನ ಹತ್ರ ವ್ಯಾಪಾರ ಮಾಡದೆ ಇದ್ರೆ ನಿಮ್ ಮನಸ್ಸಿಗೆ ನೆಮ್ಮದಿ ಇಲ್ಲ. ಹಳೆ ಪೇಪರ್ ಬಾಪ ಇಲ್ಲಿ. ನನ್ನ ಬಾಪ? ನಾ ಬೆಳಗಾಗಿ ಒಳ್ಳೆ ವ್ಯಾಪಾರ ಕೊಡಪ್ಪ. ಕೆಜಿಗೆ 2 ರೂಪಾಯಿ. ಹೊರಗಡೆ ಇಲ್ಲಿ 2.40 ಕೊಡ್ತಾರಲ್ಲಪ್ಪ. ಅರೆ, ಒಳ್ಳೆ ಮಾತು ಹೇಳಿದ್ರೆ ನೀವು ಬಿಸ್ಲಾಗೆ ಸುತ್ತಾಡಿದಕ್ಕೆ ಬಾಟ ಬೇಡವಾ, ತಕಡಿಗೆ ಬಾಡಿಗೆ ಕೊಡ್ಬೇಡವಾ? 2.40 ಆದ್ರೆ ನಾನು ಕೊಡ್ತೀನಿ, ಇಲ್ದಿದ್ರೆ ಬೆಳಗಾಗೆ ಚೌಕಾಸಿ ಮಾಡ್ಬೇಡವಾ. 2 ರೂಪಾಯಿ ಮೇಲೆ ಕೊಡಕ್ ಹಾಕಿಲ್ಲ. 2.25 ಮಾಡ್ಕೊಳಪ್ಪ. ಅರೆ, ಥೂ, ಕ್ಯಾ ಚೌಕಾಸಿ ನಿಮ್ದು? ಏನಾದ್ರು ಬೆಳಗಾಗಿದ್ ನಿಮ್ಗೆ ನೋಡಿ ಸ್ವಾಮಿ. ನೀವು ಡಬ್ಬಲ್ ಇಡ್ಲಿ ಕುಳ್ಳ, ಎಷ್ಟು ದಿವಸ ಆಯ್ತು ನಿನ್ ನೋಡಿ. ಚೆನ್ನಾಗಿದೀಯಾ? ಚೆನ್ನಾಗಿದೆ ಯಶು. ನನ್ ಜೊತೆ ಓದ್ತಿದ್ದವನು ಫಿರೋಜ್ ಅಂತ, ನನ್ನ ಹೆಂಡತಿ ಕಣೋ. ನಮಸ್ಕಾರ. ನಮಸ್ಕಾರ ಅಮ್ಮ.
ಲೇ ಏನು ನಿನ್ನ ಅವಸ್ಥೆ? ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗಾಗ್ತಿರೋ ದುರ್ವ್ಯವಸ್ಥೆ ಅಂದ್ರೆ? ನೀವು ಓದ್ ಮುಗಿಸ್ಲಿಲ್ವಾ? ಓದ್ದೆ ಗುರು. ಕರ್ನಾಟಕದಲ್ಲಿ ಕನ್ನಡ MAನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ. ಆಫೀಸ್ಗಳಿಗೆ ಸ್ಕೂಲ್ಗಳಿಗೆ ಅರ್ಜಿ ಹಾಕಿದೆ, ಎಲ್ಲೂ ಕೆಲಸ ಸಿಕ್ಕಲಿಲ್ಲ. ಅಪ್ಪ ಅಮ್ಮನೂ ತೀರ್ಕೊಂಡ್ರು. ಸುಳ್ಳೋ ತಪ್ಪು, ಕಳ್ತನ ಮಾಡೋ ತಪ್ಪು, ದುಡಿಯೋನಿಗೆ ಯಾವ ಕೆಲಸ ಅದೇನು ಅಂತ ಈ ಕೆಲಸ ಮಾಡ್ತಾ ಇದ್ದೀನಿ. ಏನೋ ಎರಡು ತೂಟ ನಡೀತಾ ಇದೆ ಅಷ್ಟೇ. ಐ ಆಮ್ ಸಾರಿ ಫಿರೋಜ್. ಸರಿ ಗುರು, ನೀನೇನ್ ಮಾಡ್ಕೊಂಡಿದ್ಯಾ? ನಾನು ಲಾಯರ್ ಆಗಿದ್ದೀನಿ. ಈಗೇನೋ ಊರ್ ತುಂಬಾ ಲಾಯರ್ಗಳಿದ್ದಾರೆ, ನನಗೂ ಪ್ರಾಕ್ಟೀಸ್ ತುಂಬಾ ಕಮ್ಮಿ ಇದೆ. ಏನೋ ಗಂಡ ಹೆಂಡತಿ ಇಬ್ರು ಮ್ಯಾನೇಜ್ ಮಾಡ್ಕೊತಾ ಇದೀವಿ. ನಿನ್ ತರ ಇದ್ರೆ ಪ್ರಾಕ್ಟೀಸ್ ಯಾವಾಗಲು ಕಮ್ಮಿ ಇರುತ್ತೆ. ಲೇ ಲಾಯರ್ ಅಂತ ಹೇಳಿದ್ಮೇಲೆ ದೊಡ್ಡ ಮನೆ ಇರಬೇಕು, ಆಫೀಸ್ ಇರಬೇಕು, ಕ್ಲರ್ಕ್ ಇರಬೇಕು, ಟೈಪಿಸ್ಟ್ ಇರಬೇಕು, ಕಾರ್ ಇರಬೇಕು. ಅದ್ ಬಿಟ್ಬಿಟ್ಟು ಬರೀ ಬಿಳಿ ಪ್ಯಾಂಟು ಕರಿ ಕೋಟು ಹಾಕೊಂಡಿದ್ರೆ ಲಾಯರ್ ಬೆಲೆನೇ ಇರಲ್ಲ. ಲೇ ಅದಕ್ಕೆಲ್ಲ ಸಪೋರ್ಟ್ ಬೇಡವೇನು? ಲೇ ಗುರು, ನೀನ್ ಹೂವನು, ನಾನ್ ಮಾಡ್ತೀನಿ ಸಪೋರ್ಟ್. ನಿನಗ್ ಸಂಬಳ ಕೊಡೋ ಯೋಗ್ಯತೆ ನನಗಿಲ್ಲ. ಕಾಲೇಜ್ ನಲ್ಲಿ ಕೊಡ್ತೀರ ಇಡ್ಲಿನ ನನ್ನ ಹೊಟ್ಟೆ ಇನ್ನು ಮರ್ತಿಲ್ಲ ಕಣ. ನೀನ್ ಎರಡೊತ್ತು ಊಟ ಹಾಕು, ನೀನ್ ಹೇಳಿದ ಕೆಲಸ ಮಾಡ್ಕೊಂಡಿರ್ತೀನಿ. ಅದಕ್ ನಾ ರೆಡಿ, ಆದ್ರೆ ನಮ್ಮನೆ ಅಡಿಗೆ ನಿನಗೆ ಹಾಗನ್ಬೇಡ ಕಣ. ಈ ಬಾಬಿ ಹಾಕೋ ಊಟ ಮಾಡಿದ್ರೆ ನಾನ್ ಇದುವರೆಗೂ ಮಾಡೋ ಊಟ ಮರ್ತ್ಬಿಡ್ಬೇಕಷ್ಟೇ. ಬಾ ಒಳಗೆ. ಹೌದಾ? ನಾನ್ ಈಗ್ಲೇ ಹೋಗಿದ್ದೆಲ್ಲ ವಾಪಸ್ ಮಾಡಿ ಬಂದ್ಬಿಡ್ತೀನಿ. ಕೊಟ್ಬಿಟ್ಟು ಬಂದ್ಬಿಡು, ಹೋಗು ಹೋಗು ಬೇಗ ಬಂದ್ಬಿಡು. ಯಶು ತಿರ್ಗಾ ಯಾಕೋ ಅಭ್ಯಾಸ ನಿನಗೆ? ಬೇಡವಾ? ಬೇಡ. ಆಯ್ತು ರೀ, ಸಪೋರ್ಟ್ ಮಾಡ್ತಾರೆ ಅವರು. ಯಶು ನೋಡ್ತಾ ಇರು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು. ಎಣ್ಣೆ ಕಾದಿದೆ, ಸಾಸಿವೆ ಹಾಕಿ. ಸಾಸಿವೆ ಸಿಡಿದ ನಂತರ ನಾಲ್ಕಾರು ಈರುಳ್ಳಿ, 8-10 ಮೆಣಸಿನಕಾಯಿ, 25 ಗ್ರಾಮಿನಷ್ಟು ಕಡ್ಲೆಬೇಳೆ, ಉದ್ದಿನ ಬೇಳೆಗಳನ್ನು ಹಾಕುವುದು. ಲಕ್ಷ್ಮಿ ಅದನ್ನೆಲ್ಲ ಕತ್ತರಿಸು. ಇಷ್ಟೊಂದೇ ಅಕ್ರವ ಈರುಳ್ಳಿ? ಬಾಯಿ ಮುಚ್ಕೊಂಡು ಹಚ್ಚೆ ನೋಡು. ಪುಸ್ತಕದಲ್ಲಿ ಕೊಟ್ಟಿದ್ದಾನೆ 4-6 ಈರುಳ್ಳಿ ಅಂತ. 4-6 ಎಷ್ಟು? 10 ತಾನೇ? ಹೆಚ್ಚು ಅವ್ವ, ಇಷ್ಟೊಂದು ಮೆಣಸಿನಕಾಯಿ ಹಚ್ಬೇಕಾ? ಇವಳು ಯಾವಳ ಇವಳು? ಇನ್ನೋಡು 8-10 ಮೆಣಸಿನಕಾಯಿ, 8-10 ಎಷ್ಟು? 18 ತಾನೆ? ಹೆಚ್ಚು. ಅಯ್ಯೋ ಸಾಸಿವೆ ಎಲ್ಲ ಸುರಿದೋಗ್ತಾ ಇದೆ, ನೀರು ಕೊಡೆ, ನಿನ್ ಮನೆ ಕಾಯೋಗ. ಅವ್ವ ಈರುಳ್ಳಿ ಮೆಣಸಿನಕಾಯಿ ಏನೂ ಹೆಚ್ಚೇ ಇಲ್ಲ. ಜಲ್ದಿ ಹಚ್ಚೆ ಕತ್ತೆ. ನಾನು ಹೆಚ್ಚಿದ್ದೆ, ನೀವೇ ನೀರ್ ತಂದ್ರಲ್ಲ. ಮಾತಿಗೆ ಮಾತು ಎದುರು ವಾಸಿದ್ರೆ ಮುಗಚ ಕೈಯಿಂದ ಮೂತಿ ಬರ್ತೀನಿ ನೋಡು. ಜಲ್ದಿ ಹಚ್ಚೆ. ಇವ್ಳು ಕಟ್ಕೊಂಡ್ ಅಷ್ಟೇ. ಫಿರೋಜ್ ಎಲ್ಲ ವಾಪಸ್ ಕೊಟ್ಬಿಟ್ಟು ಬಂದ್ಯಾ? ಈ ಫಿರೋಜ್ ಕೊಡೋದ್ರಲ್ಲಿ ಇಸ್ಕೊಳೋದ್ರಲ್ಲಿ ಬಹಳ ಪರ್ಫೆಕ್ಟ್. ಸರಿ ಕೂತ್ಕೋ, ಟಿಫನ್ ಮಾಡ್. ಯಶೋ ಯಶೋ ಬಸು, ನಿಮ್ ಮನೇಲಿ ದನ ಬೇರೆ ಸಾಕಿದ್ದೀರಾ? ಅದ್ ನನ್ನ ಹೆಂಡತಿ ಹೆಸರು ಕಣಲ್ಲಿ. ಓ ಹಮಾರ ಬಾಬಿ ಕಾ ನಾಮ್. ಯಶೋ ಬಂದೆ. ಬೇಗ ತಗೊಂಬ. ಇವತ್ತಿನ ಉಪ್ಪಿಟ್ಟು ಎಷ್ಟು ಚೆನ್ನಾಗಾಗಿದೆ ಗೊತ್ತಾ? ಉಪ್ಪಿಟ್ಟಾಕ್ರಿ? ನಾನ್ ಮಾಡಿದ ಉಪ್ಪಿಟ್ಟು ಚೆನ್ನಾಗಿಲ್ವ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಜವಾಗ್ಲು ನೋಡಿದ್ರ ನಮ್ಮ ಯಜಮಾನ್ರು ಮಾತ್ರ ಏನು ಹೇಳೇ ಇಲ್ಲ. ಚೆನ್ನಾಗಿದೆ ಅಂದಲ್ಲೇ, ಮತ್ಯಾಕೆ ಹಾಗೆ ಇದೆ? ಯಶು ಈ ರವೆ ಉಪ್ಪಿಟ್ಟು ಅದನ್ನ ಜಾಸ್ತಿ ತಿಂದ್ರೆ ಡೈಜೆಸ್ಟ್ ಆಗದೆ ಎದೆಲ್ ಒತ್ತತ್ತೆ. ಬರೀ ಸುಳ್ಳು, ಚೆನ್ನಾಗಿದ್ರೆ ತಿನ್ನಿ ಮತ್ತೆ. ತಿಂತೀನಿ ಯಶು. ಫಸ್ಟ್ ಕ್ಲಾಸ್ ಆಗಿ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಏನಾಯ್ತ್ರಿ? ಕಾಫಿಗೆ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿದ್ದಾರೆ. ಒಂಥರ ಉಪ್ಪು ಉಪ್ಪಾಗಿ ಚೆನ್ನಾಗೇ ಇದೆ. ನೆಸ್ ಕೆಫೆ ತರ ಉಪ್ಪು ಕೆಫೆ. ಲೇ ಈ ಮನೆಗೆ ಅಡಿಗೆ ಅವನು ಬೇಕೇ ಬೇಕು. ನಮಸ್ಕಾರ ಸರ್. ಬನ್ನಿ 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 ಬನ್ನಿ, ಇವರೇ ಲಾಯರು. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ದೇನ್ ದಾವಾನ ನೋಟಿಸ? 5,000 ದ 10,000 ದ ಇಲ್ಲ ಸರ್, ಕೇವಲ 1.5. 1.5 ಪರವಾಗಿಲ್ಲ, 1,050 ತರ 75 ರೂಪಾಯಿ ಫೀಸ್ ಆಗುತ್ತೆ. ಇಲ್ಲ ಸರ್, 1.5 ಅಲ್ಲ, 1.5 ಆಣೆ. 1.5 ಆಣೆ ಅರ್ಥಾತ್ 10 ನಾ ಪೈಸೆ. ಹೌದು ಸರ್, ಬಹಳ ಚೀಪು. ಇಲ್ಲಿ ನೋಡಿ,
ಇದು ಕಸ್ತೂರಿ ದಂತ ದಾನವ ಚೂರ್ಣ ಅಂತ ಅಲ್ಲಾಡ್ತಿರೋ ಹಲ್ನೋರು. ಇದನ್ನ ಒಂದ್ ಸಾರಿ ತಿಕ್ಬಿಟ್ರೆ ಸಾಕು, ಹಲ್ಲು ಸಾಯೋ ತನಕ ಗಟ್ಟಿಯಾಗಿರುತ್ತೆ. ಯಾಕೆ ಅಂದ್ರೆ ಇದ್ರಲ್ಲಿ ಕಬ್ಬಿಣದ ಪುಡಿ ಮಿಕ್ಸ್ ಮಾಡಿದೀವಿ ನಾವು. ಇಲ್ಲಿ ನೋಡಿ, ಇದು ಸಂಕೇತಿ ಹಪ್ಪಳ ಅಂತ. ಊಟ ಜೊತೆಗೆ ಉಪ್ಪಿನಕಾಯಿ ಬೇಕಾಗಿಲ್ಲ, ಎಲ್ಲ ಇದ್ರಲ್ಲೇ ಮಿಕ್ಸ್ ಆಗಿರುತ್ತೆ. ಇದ್ ಒಂದ್ ತಗೊಂಡ್ಬಿಟ್ರೆ ಸಾಕು, ಅಷ್ಟು ರುಚಿಯಾಗಿರುತ್ತೆ. ಇದ್ರಲ್ಲಿ ಸೈಲೆಂಟು ಇದೆ, ಟಾಕಿನೂ ಇದೆ. ಸೈಲೆಂಟು ಟಾಕಿ ಏನ್ರಿ ಅದು? ಸೈಲೆಂಟು ಅಂದ್ರೆ ಉದ್ದಿಂದು, ಹುರುಳಿದು, ಕಡ್ಲೆ ಬೆಳೆದು, ಅಕ್ಕಿದು ಹಪ್ಪಳ. ಟಾಕಿ ಅಂದ್ರೆ ಮಟನ್ ಇಂದು ಅಂತ. ಅರೆ ವರೆ ತೇರಿ, ಇದ್ರಲ್ಲಿ ಎಗ್ಗೇರಿಯನ್ನು ಇದೆ ಸಾರ್. ಎಗ್ಗೇರಿಯನ್ನು ಕೋಳಿ ಮೊಟ್ಟೆ ಹಪ್ಪಳ, ಒಳ್ಳೆ ಟಾನಿಕ್ಕು, ದೇಹಕ್ಕೆ ಒಳ್ಳೆ ಪೋಷಾಕು, ಸರ್ಜಿಕ್ ಔಟ್ ಆಫ್ ಸ್ಟಾಕ್. ನಿನ್ನ ಒಳಗಡೆ ಬಿಟ್ಟಿದ್ದೆ ಮಾ ಮಿಸ್ಟೇಕು. ಮತ್ತೆ ಯಾಕೆ ನೋಡ್ತಾ ಇದೆ ಕತ್ತಿನ ಆಚೆ ತಳ್ಳು? ಈ ಭಾಗ್ಯಕ್ಕೇನ ಜನ ನಿಮ್ ಬಗ್ಗೆ ಮಾತಾಡಿದ್ದೆ ಮಾತಾಡಿದ್ದು ಏನಂತ ಮಾತಾಡ್ತಾ ನಮ್ ಲಾಯರ್ ವಿಷಯನ? ಗುರುದತ್ ಲಾಯರ್ ಅಂದ್ರೆ ಬಹಳ ಉಪಕಾರಿಗಳು, ಬಡವರು ಕಂಡ್ರೆ ಬಹಳ ಮರುಗ್ತಾರೆ. ತರಕಾರಿಗಾಗೋಷ್ಟು ಫೀಸ್ ಕೊಟ್ರು ಸಾಕು, ಕೇಸನ್ನ ಹ್ಯಾಂಡಲ್ ಮಾಡಿ ಗೆದ್ದು ಕೊಡ್ತಾರೆ. ಏನ್ರಿ ಚುಡಾಯಿಸಕ ಬಂದ್ರಿ? ನಡೀರಿ ನಡೀರಿ. ಆಗಲ್ಲ ಸರ್, ನೀವು ಕೋರ್ಟ್ ನಲ್ಲಿ ವಾದ ಮಾಡೋರು, ಕಕ್ಷಿಗಾರ ಹತ್ರ ಮಾತಾಡೋರು, ನಿಮ್ ಬಾಯಿನಲ್ಲಿ ಇಂತ ವಾಸನೆ ಬಂದ್ರೆ ಚೆನ್ನಾಗಿರುತ್ತೆ. ವಾಸನೆ ಬರ್ತಾ ಇರೋದು ಅವ್ರ ಬಾಯಲ್ಲ, ನಿಮ್ ಬಾಯಲ್ಲಿ. ಫಸ್ಟ್ ನಂದೊಂದು ರಿಕ್ವೆಸ್ಟ್ ನೋಡಿ, ನನ್ನ ಹೆಲ್ಪ್ ಪುಡಿ ಟೇಸ್ಟ್ ತಗೊಳ್ಳಿ, ಒಂದ್ ಡಜನ್ ಪ್ಯಾಕೆಟ್ ತಾಳಿ ನಿಮ್ಗೆ ಕೊಡ್ತೀವಿ ಟಿಕೆಟ್. ನಿಮ್ ತೇನ್ ಸಿಂಗ್ ಎಲ್ಲಿದ್ದಾನೆ? ಅವನಿಗೆ ನಾನೇ ಹಲ್ಪುಡಿ ಕೊಟ್ಟು ಕಳ್ಸಿದೀನಿ ಅವನ್ ಪಾಚಿ ಹಲ್ ತಿಕ್ಕೋದಕ್ಕೆ. ಏನ್ ಹುಡುಗಾಟ ಆಡ್ತಾ ಇದೀರಾ ನೀವು? ಹುಡುಗಾಟ ಅಲ್ಲ ಸರ್, ಹೊಟ್ಟೆ ಪಾಡಿಗಾಗಿ ಅಲದಾಟ ಪರದಾಟ. ಬಂಡಕಣ ಇವನು ಬಂಡತನ ಬದುಕಿಸ್ತು, ಕ್ಯಾನ್ಸರ ಕೆಡಿಸ್ತು ಅಂತ. ಬಂಡತನ ಇಲ್ಲದೆ ಇದ್ರೆ ವ್ಯಾಪಾರ ಅಷ್ಟು ಸುಲಭ ನಡೆಯಲ್ಲ ಸರ್. ಸರ್ ಹೊಟ್ಟೆ ತುಂಬಾ ಹಸಿತಾ ಇದೆ, ಒಂದು ಹೊತ್ತು ಊಟ ಹಾಕಿ, ಒಂದ್ ಡಜನ್ ಪ್ಯಾಕೆಟ್ ತಗೊಂಡ್ಬಿಡಿ, ನಾನೇ ಹೊರಟೋಗ್ತೀನಿ. ಊಟ ಬೇರೆ ಹಾಕ್ಬೇಕಾ ನಿನಗೆ? ಏ ನೀವು ಒಳ್ಳೆ ಮಾತಲ್ಲಿ ಹೋಗ್ತೀರೋ ಇಲ್ವೋ? ಕೆಟ್ಟ ಮಾತಿಗೂ ಹೋಗೋದಿಲ್ಲ, ನಾ ಹೋಗೋದಿಲ್ಲ. ಡಬ್ಬಲ್ ಇಡ್ಲಿ ನೀನು, ಡಬ್ಬಲ್ ಇಡ್ಲಿ ನಾನು. ಹಾಯಗ್ರೀವ ಲೇ ಆಚಾರಿ, ಏನೋ ಇದು ಮುಂಚೆನೆ ಹೇಳಕ್ಕಿಲ್ವನ? ಸ್ವಲ್ಪ ನಿನ್ನ ವೇಷಣ ಅಂತ ಹಂಗ ಮಾಡಿದೆ. ತೇರಿಕೆ, ಹತ್ತು ವರ್ಷ ಆಯ್ತಲ್ಲ ನಿನ್ನ ನೋಡಿ. ಬೈ ಬೈ, ಮೀಟ್ ಮೈ ಫ್ರೆಂಡ್ ಕ್ಲಾಸ್ ಮೇಟ್ ಫಿರೋಸ್. ದಯವಿಟ್ಟು ಕ್ಷಮಿಸಬೇಕು, ಸಿಕ್ಕಾಪಟ್ಟೆ ಅಮುಕ್ ಬಿಟ್ಟೆ. ಅಚ್ಚರಿಯೋ ಆಚರಿ, ಏನ್ ಮಾಡ್ಕೊಂಡಿದ್ಯಾ ಈಗ? ಇನ್ನೇನು, ಬಿ ಎಸ್ ಸಿ ಓದಿ ಬೀದಿ ಬೀದಿ ಅಲಿತಾ ಇದ್ದೀನಿ, ಹಲ್ ಪುಡಿ ಹಪ್ಪಳ ಮಾರ್. ಯಾಕೋ ಎಲ್ಲೂ ಕೆಲ್ಸಕ್ಕೆ ಟ್ರೈ ಮಾಡ್ಲಿಲ್ವಾ? ಅದ್ರ ಕಥೆ ಏನ್ ಕೇಳ್ತೀಯ? ಬರೀ ಅಪ್ಲಿಕೇಶನ್ ಟೈಪ್ ಮಾಡಿ ಹಾಕಿರೋದೇ ಎರಡು ವರ್ಷ ಸಂಬಳದಷ್ಟಾಯ್ತು. ಲೋ ಗುರು, ಹೊಟ್ಟೆ ತುಂಬಾ ಹಸಿತಾ ಇದೆ ಕಣ, ಒಂದಿಷ್ಟು ಊಟ ಹಾಕ್ಸ. ಬಟ್ಟಿ ಮಗನೇ, 15 ವರ್ಷದ ಗಳಸೆ ಕಂಟಸಿಯ ನಿನಗೂ ಊಟ ಹಾಕಲ್ಲ ಅಂತೀನ. ಆದ್ರೆ ಒಂದೇ ಒಂದ್ ಕಂಡೀಷನ್. ಏನಪ್ಪ ಅದು? ನೋಡಪ್ಪ, ನನ್ನ ಹೆಂಡತಿ ಬಹಳ ಅಪ್ ಟು ಡೇಟು, ಅಡಿಗೆ ಮಾಡೋದಿಲ್ಲ. ನಾವು ಹೊರಗಡೆ ಹೋಟ್ಲಿಂದ ಊಟ ತರಿಸ್ಕೊಂಡು ಊಟ ಮಾಡ್ತಾ ಇದೀವಿ, ಬೇಕಾದ್ರೆ ನಿನಗೂ ತರಿಸ್ಕೊಡ್ತೀವಿ, ಆದ್ರೆ ಅದು ನಿನಗೆ ಹಿಡಿಸೋದಿಲ್ಲ. ಏನ್ ಮಾಡೋದು ಲೇ ಆಚಾರಿ? ನೀನ್ ಯಾವಾಗ್ಲೂ ನಮಗೆ ಮಜ್ಜಿಗೆ ಹುಳಿ ಬೆಂಡೆಕಾಯಿ ಗೊಜ್ಜು ಮಾಡಿ ಹಾಕ್ತಾ ಇದ್ದೀಯಲ್ಲ, ಫಸ್ಟ್ ಕ್ಲಾಸ್ ಆಗಿರೋದು ಕಣೋ. ಒಂದೆರಡು ದಿವಸ ನೀನೇ ಯಾಕೆ ಮಾಡಿ ಹಾಕ್ಬಾರ್ದು? ತುಂಬಾ ವರ್ಷ ಆಯ್ತು ಕಣೋ ನಿನ್ ಕೈಯರ್ಗೆ ಊಟ ಮಾಡಿ. ಏನ ಮನೆಗೆ ಅತಿಥಿಯಾಗಿ ಬಂದವನಿಗೆ ಅಡಿಗೆ ಮಾಡು ಅಂತ ಹೇಳ್ತೀಯ? ಮಗನೇ, ಈ ಮನೆಗೆ ಅತಿಥಿನ ನೀನು, ಅಣ್ಣ ತಮ್ಮಂದ್ರಾಗ ಬೆಳೆದಿದ್ದೀವಿ, ನಮ್ಮನ್ನ ಅಡಿಗೆ ಮಾಡೋದಕ್ಕೆ ನಾಚಿಕೆನ ನಿನಗೆ? ಆಯ್ತಪ್ಪ ಗುರು, ಒಂದ್ ಕೆಲಸ ಮಾಡು. ಏನು? ನಿನ್ ಹೆಂಡತಿ ಅಡಿಗೆ ಕಲಿಯ ತನಕ ನಾನೇ ಈ ಮನೇಲಿ ಖಾಯಮ್ಮಗೆ ಅಡಿಗೆ ಮಾಡ್ಕೊಂಡು ಇದ್ಬಿಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲಯ್ಯಾ ಪೆಟ್ರೋಲ್ ಟ್ರಬಲ್ ಸರ್? ಪೆಟ್ರೋಲ್ಗೆ ಶ್ರೀಮಣ್ಣ ಬರೆಸಿದ್ದಾರೆ, ತಗೊಂಬೋವಾಗ ನೋಡಿ ತಗೊಂಬೇಕು. ಸರಿ ಬೋ ಬೋ ಸರ್. ತಳ್ಳಿ ಸರ್, ತಳ್ಳಿ ಸರ್, ತಳ್ಳಿ ಸರ್. ನೀವ ಯಾರ ಕಾಲಂಗಾತಾಳೆ ನಮಗ ನಲ್ಲ ಕಡೆಚ. ತಳ್ಳಿ ಸರ್, ಜ್ವರ ಮುರುಗ ಎಲ್ಲ ಜ್ವರ ತಳ್ಳಿ ತಳ್ಳ್ರಿ ತಳ್ಳ ತಾಕತ್ತೀನಿ ಬಂದ್ರೆ ತಳ್ಳಿ 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 ಅಲ್ಲಿಂದು ಉಣ್ಣೆಯು ಉಣ್ಣ ಒಂಡಿ ಒರೆಯಾರಿಯ ತಳ್ಳಿಗಿಟ್ಟ ಬಂದಿರ್ಕ ಇನ್ನು ತಳ್ಳಿ ತಳ್ಳಿ ತಳ್ಳ್ರಿ. ಅಯ್ಯೋ ಜೀವಂತಲ್ಲಿ ಎವಳವೋ ಒಂಡಿ ತಳ್ಳಿರ್ಕರೆ, ಇಂದ ಅಳವಕ್ಕೆ ಎಂದ ಒಂಡಿಯೋ ನಾನು ತಳ್ಳಲೆ. ಸರಿ ವಾಗಾಂದ ತಳೆ ವಾ ಇದೇ ನಿಮ್ಮ ಮನೆ ಅಡ್ರೆಸ್. ಸರಿ ಪೋರೆ ಎನ್ನ ಪೋರೆ ನಿಂತ್ಕೊಳ್ರಿ, ಮೀಟ್ರು 3:20 ಆಗಿದೆ, ಕೊಟ್ಬಿಟ್ಟು ಹೋಗಿ. ಯೋ ಎಲ್ಲ ಯೋ
நீ கூத்துக்கிட்டு வந்திருக்கிற, நான் தள்ளிக்கிட்டு வந்திருக்கிறேன். உன்னையும் உன்னை ஒண்டியும் அங்கிருந்து தள்ளிக்கிட்டு வந்திருக்கிற. நியாயமா வாரிக நீ கொடுக்கணுமா நான் கொடுக்கணுமா? வெளியே வெளியே உள்ள கிராக்கி சிக்கார. ஏய் சிக்கத்தாரே சிக்கே, சஞ்சாரி ஆட்டோ டூரிங் செலூனா? மண்மனைக்கே வந்து மாடிபிட்டு ஹோக்கிற செவரானா? எனக்கு சாரான வேண்டடா. அரே சாரானா செவரானா செவரானா என்ன என்ன பாரம்பரியம் நினைச்சுக்கிட்டியா? நாம ஹிராசில வந்திருக்கவருங்க தெரியுமா? கூப்பிடா அவங்க. அரே சோழோ சுவாமி, நீங்கெல்லாம் தாரி தப்பி வந்திருக்கிறீர். உச்ச ஆஸ்பத்திரி எல்லாம் மனு அது இருக்கும் வெல்சன் கேரடனல்லி தகுதிக்கு தகட்டும் தகட்டும் யோ நடராஜன் அபராவதாரா? ஏனி நின் அவதாரா? அங்கதான் இருக்கிறது சமாச்சாரம். நானும் ஏமாறி வைஜெயந்தி மாலா ஹேமாமாலினி பத்மினி இவருக்கெல்லாம் தத்தினா தத்தினா தத்தினா. யோ ஏன் மாறுதி இவருக்கெல்லாம் தத்தின தத்தின? அவரைக்கெல்லாம் கத்தி கத்தி கொடுத்திருக்கிறேன். ராமன் ஜெயங்காரே நம்ம சித்தப்பா. ஏனோ ராமானு ஜெயங்காரு நிம் சிக்கப்பனா? நம்ம சித்தப்பா அவர் சிஷ்யர். அவர பக்கத்திலேயே நம்ம மனே. சரி சரி, நம்ம சங்கீத ரத்தம் சௌடிய அவர் மத்ராசுக்கு வந்திருந்தாரு கச்சேரிக்கு. நானே அவர் விடியில் நன்ன கையார நான் ஊடையில கொண்டு போய் கொடுத்துருக்கிறேன். நம்ம இவரு தீயாரிங்கம் புளூட்டு அவர் கச்சேரிக்கு நான் தாளம் போட்டிருக்கிறேன். நம்ம உடுவி செய்யலாமில்ல இந்த சினிமால டான்ஸ் கத்து கொடுக்குற கிரேட் டான்ஸ் மாஸ்டர். அவர் காலைக்கு நான் கெச்ச கட்டி இருக்கிறேன். ஐயோ 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 ஐயோ, எந்த தொட் டான்ஸ் மாஸ்டர் ஏன்னு தமிழா நீ டாப்பா? ஏன் இல்லை கேள்சா? நான் வந்தது அவரு அப்பா தமிழாளி. என்ன முதலாளி? நான் முதலாளி அல்ல, முந்து கேளு. அம்மா வக்கீல் குட்டும்போன்னு நினைக்கிறேன். அம்மாவுக்கு ஒரு எட்டு கீர்த்தனை ஒரு நாளை டான்ஸ் கட்டு கொடுத்தா நமக்கு ஒரு ட்ரிப்ளி. நன்கோஷ்டே ஹாடு டான்ஸ் கலத்துக்கோபேக்கு தும்பா இஷ்ட. ஆதரே ஆதர கீதர வேண்டம்மா, உமக்கு கட்டுக்கணும்னு ஆக நமக்கு கட்டு கொடுக்கணும்னு ஆக இது ரெண்டு ஆகி ஏண்டா பால தேனு கலந்த மாதிரி அல்லவா? சம்பளம் கொடுப்பேக்கோ? சம்பளமா? சம்பளம் அப்புறம். இப்ப ரெண்டு மாதிரி உம்பளம், ஒரு டிபன் ஒரு காவி வெக்கலாவாது ஒரு பெட்டு இவ்வளவு போரும். இது நம் கேஸ். வேற மனையாவது சிக்கலா நினைக்க? மாஸ்டரே நீ வேணும் தெளிக்கப்படி, நம்ம யஜமான்ற பண்ணலே ஆமேல் மாத்தோடா. அது வரைக்கும் ஒரு சூடு சூடா ஒரு டம்ளர் காவி. அந்தரே நீ டான்ஸ் மாஸ்டர். ஆமா, நம்ம வைப்புக்கு சங்கீதம் பைக்கம் டான்ஸ் மாஸ்டர் வேணும் சொல்லி நம்ம ஹரிஹரன் ஹரிஹரன் நம்ம ஹரிஹரன் மதுராஜில் இருக்கிறாரு, அவரு நம்மள அட்ரஸ் கொடுத்து இங்க கழிச்சு இருக்கிறாரு நமக்கு. ஒட்னல்லி நீ நன் ஹிண்டிகே ஹாடு டான்ஸ் ஹேக்கொடக் பந்திதிரா? ஆமா ஆமா. யாவத்தின் கல்ஸ்கோத்திய? நீ யாவா கேட்கிற அவாக்கிட்ட நாளையிந்த சுரு மாபிடி. அஷ்டம் குரு நீ நல்லவோ டான்ஸ் குரு. நாளையிந்த பாட்டா சுரு. தடுகிடட்டும் தடுகிடட்டும். இவத்தின்னால நாளம் நாளம். ஆமம் ஆமம். ஐயோ ஐயோ, கர்மம் கர்மம். சார் நீ? மை நேம் இஸ் லிங்கன். ஐ வாஸ் எ டீச்சர். சார் நான் குரு. சார் நிம் ஸ்டூடெண்ட் ஆகிதனல்ல. ஐ சி. நீ கை தூத்தாக ಬೆಳೆಸಲಿಲ್ವಾ சார்? ஓ, அதே ಹುಡುಗರೆಲ್ಲ டப்பல் இட்லி ಅಂತಿದ್ರಲ್ಲ. வெரி குட். ஏன் ಮಾಡ್ತಿದ್ದೀಯಪ್ಪಾ? அட்வொகேட் ஆகಿದ್ದೀನಿ சார். சார் இல்லே பட்டல் நம்ம மனைதே ஹோகண பண்ணி சார். பேடப்பா, நீங்க யாக்கப்ப தொந்தரே? பேட தொந்தரே என்ன இல்ல, நீ வரலேபேக்கு சார். பேடப்பா. நான் நானே பண்ணி சார்.
ದಟ್ಸ್ ಆಲ್ ರೈಟ್ ಗುರು. ಪ್ರಾಕ್ಟೀಸ್ ಆಗಿದೆ, ಸಂಪಾದನೆ ಚೆನ್ನಾಗಿದ್ದೀನಪ್ಪ. ಈಗ ತಾನೇ ಪ್ರಾಕ್ಟೀಸ್ ಶುರು ಮಾಡಿದ್ದೀನಿ, ಸಂಪಾದನೆನೂ ಪರವಾಗಿಲ್ಲ, ಮದುವೆನು ಆಗೋಯ್ತು, ಏನೋ ನಡ್ಕೊಂಡು ಹೋಗ್ತಾ ಇದೆ ಸರ್. ಆ ಕಾಲ ತರ ಈ ಕಾಲ ಇಲ್ಲ ಸರ್. ಹಾ ಹಾ, ನೀವೇನೇ ಹೇಳಿ, ಈ ಸುಳ್ಳು ಮೋಸ ವಂಚನೆ ಎಲ್ಲ ಇದೆ ಸರ್. ಅದೇ ನಮ್ಮನೆ. ಬನ್ನಿ ಸರ್, ಬನ್ನಿ. ಯಶೋ ಬನ್ನಿ. ಯಶೋ, ಯಶೋ ನನ್ನ ಹೆಂಡತಿ. ಇವ್ರು ನನಗೆ ಹೈಸ್ಕೂಲ್ನಲ್ಲಿ ಮೇಸ್ಟ್ ಆಗಿದ್ದವರು, ಲಿಂಕನ್ ಅಂತ. ನನ್ನ ಓದೆ ನಿಂತೋಗೋಂಥ ಸ್ಥಿತಿ ಬಂದಾಗ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳನ್ನ ತುಂಬಿ ಎಲ್ಲ ಥರದಲ್ಲೂ ಸಹಾಯ ಮಾಡಿ ಊಟ ಹಾಕಿ ಸಾಕದಂತ ಗುರುಗಳಿವರು. ಹೌದಾ? ನಮಸ್ಕಾರ. ನಮಸ್ಕಾರ. ಬನ್ನಿ ಸರ್, ಕೂತ್ಕೊಡಿ ಬನ್ನಿ. ನಿಂದು ಯಾಕೆ ಬತ್ತೋ ನಿಮ್ಮ ಅಕ್ಕನ ಜೊತೆಯಲ್ಲಿ? ಸೈತಾನ್, ನೀನು ಯಾಕೆ ಬರ್ತೀವೋ ನಿಮ್ಮ ಅಕ್ಕನ ಜೊತೆಯಲ್ಲಿ? ನಮ್ಮ ಅಕ್ಕನ ಮೇಲೆ ಹಾಕ್ಲಾ ನಿಮ್ ಕಣ್ಣು? ಅರೆ, ಎಂಗಳ್ ನೋಡೋಗ್ತಾನೆ ಆ ಭಗವಾನ್ ಈ ಕಣ್ ಕೊಟ್ಟಿರೋದು. ಅದಕ್ಕೆ ಬೇರೆ ಎಣ್ಣವ್ರೆ, ನನ್ ಸುದ್ದಿಗ್ ಬಂದ್ರೆ ಈರೋ ಕಣ್ ಕಳ್ಕೊತ್ಯ. ನಾ ನಿನ್ ಎಷ್ಟು ಸಾರಿ ಹೇಳೋದು, ಕೇವಲ ಹತ್ತಕ್ ಮುಂಚೆನೆ ಬಾ ಅಂತ. ಅಯ್ಯ, ಇದು ಒಳ್ಳೆ ತಮಾಷೆ ಆಯ್ತಲ್ಲ, ನಿಮ್ಗೆ ಕೇವಲ ಹತ್ತಾಗಲ ಬದುಕರಿಕಾಯ್ತದ? ಅದ್ಕೊಂಡೇನ್ ಬೇಡವಾ? ಏನಡ ಬಾಲ ಮಾತ್ರ ಪುಡ್ಚಿಕಿಟ್ಟೆ, ಅದು ಪಾತಿಗಿಟ್ಟು ನಿಕ್ಕಿನ ಎಪ್ಪಡಿ ಅಲ್ಲಿ ಹೋಗಿ ಡಿಗಾಕ್ಷನ್ ಹೇಳಿ ಸರಿ. ಏನ ಹಾಳಗೊಂಡು ಬರ್ರೆ ತಂದ್ರೆ ಅಣ, ಹೋಗಿ ಹಾಕೊಂಡು ಬರ್ರೆ. ಹೋಗಡ, ಏ ತೇಣ ಹೋಗಡ, ಹೋಗು. ಇಲ್ಲ ಉನ್ನ ದಂಬಿಯ ಸ್ವಲ್ಪ ಕಿವಿಡು ಅಪ್ಪ, ಎಲ್ಲ ಮಾತಾಡಿದ್ರು ಬರುವ ಇಲ್ಲಿ. ಏಯ್ ತಕೊಂಡ್ ಹೋಗು. ಇಲ್ಲ ಹೆಸರೇನು? ಲೋಕಸುಂದ್ರಿ. ಇಂಗ ಲೋಕದ ಸುಂದರಿಯ, ದೇವ ಲೋಕದ ಸುಂದರಿಯ? ಸದ್ಯಕ್ಕೆ ಭೂಲೋಕದ್ದು, ಸದ್ಯಕ್ಕೆ ಆ ಲೋಕದ್ದು. ಅಪ್ಪುರು ದೇವ ಲೋಕಂ. ಹೆಸರು ಬಹಳ ದೊಡ್ಡದಾಗಿದಲ್ಲ, ಬೇಕಾದ್ರೆ ಸಣ್ಣ ಮಾಡ್ಕೊಳ್ಳಿ. ಸರಿ 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 ಸರಿ. ಎಲ್ಲ ಇದಕ್ಕುಳ್ಳ ಮೊದಲೇ ತಣ್ಣಿ ಫೋಟೋ ಹಾಲು ಕರೆದಿರ್ಕರಿಯ? ಅಲ್ಲ, ಅದ ನಮ್ಮ ಹತ್ರ ಎಲ್ಲ ಸಮ. ಅದ ನಮ್ಮ ಕಟ್ಟಿ ಸಲ್ಲ. ಅದೇ ನಾನು ಎವಳವ ಎಮ್ಮೆ ಬಹಳ ಕರೆದಿರ್ಗ್ರೆ ಇದ ಬಾರಿ ಎಮ್ಮೆಲ ಹಾಲ್ ಇಲ್ಲಾದ ಬೋಲಾಲು ನಾ ಕೈ ಪೂಡಗರನ್ನ ಹಾಲ್ ಅಪ್ಪಡಿಯೇ ಬರೋಣ. ಅದ ನಮ್ಮ ಕೈ ಅದಿಷ್ಟಂ, ಮೊದಲು ನಮ್ಮದು ಎಮ್ಮೆ ಬಿಸಿನೆಸ್. ಹಂಗಲ್ಲ ನಮ್ ಮನ್ಸು, ಒಬ್ರಿಗೆ ನಂಬಿಸಿ ಕರೆಯಕ್ ಶುರು ಮಾಡಿದ್ರೆ ಅವರೇ ಬೇಡ ಅನ್ನೋವರೆಗೂ ಅಪ್ಪಟವಾಗಿ ಕರಿತೀವಿ. ಸುಂದರಿ ಪಾಲ ಮಾದರಿ ನಿನ್ನ ಮನಸ್ಸಿ. ಅಮ್ಮ ನಿನ್ನ ಮನೆ ಎಲ್ಲಿದೆ? ಯಾಕೆ ಬಹಳ ಅಡ್ರೆಸ್ ಇಚ್ಛಾಸ್ತಾ ಇದ್ದೀರಿ? ನನಗೆ ಪಾಲಗುಡಿ ಬೇಕಂದಾಗ ನಿನ್ನ ಮನೆಗೆ ಬರೋಣ ಅಂತ. ನಿಮ್ಗೆ ಹಾಲ್ ಬೇಕಾದ್ರೆ ಕೇಳಿ ಕೊಡೋಣಂತೆ. ಆಡು ಆಳ್ಬೋಡಿ ಆಳ್ಬೋಡಿ. ಎನ್ನ ಅಳಗಾಲ ಪಾಲು. ಈ ವಯಸ್ಸಿನಲ್ಲಿ ನೀವು ತೊಂದರೆ ತಗೊಂಡು ಅಲ್ಲೇ ಯಾಕಿರ್ಬೇಕು? ನನ್ನ ಮಗ ಅಂತ ತಿಳ್ಕೊಂಡು ಈ ಮನೆಯಲ್ಲೇ ಇದ್ಬಿಡಿ. ಹೇಗಿದ್ರು ನನ್ನ ಹೆಂಡತಿಗೆ ಇಂಗ್ಲಿಷ್ ಪಾಠ ಕಲಿಸ್ಬೇಕು ಅಂತಿದ್ದೀನಿ, ಅದನ್ನ ಹೇಳ್ಕೊಡ್ತಾ ಇಲ್ಲೇ ಇದ್ಬಿಡಿ. ಥ್ಯಾಂಕ್ಸ್ ಮೇಸೆ. ಇವನ್ ಯಾರು ಗೊತ್ತಾ? ಫಿರೋಜ್ ಅಂತ. ನಾವೆಲ್ಲ ಜಟ್ಕಾ ಸಾಬಿ ಜಟ್ಕಾ ಸಾಬಿ ಅಂತ ಕರಿತಿರ್ಲಿಲ್ವಾ? ನೀನು ಇಲ್ಲೇ ಇದೇನಪ್ಪ? ಇಲ್ಲೇ ಇದ್ದೀನಿ ಮೇಸ್ಟ್ರೇ. ಕ್ಲಾಸ್ ನಲ್ಲಿ ನಾನು ಹೇಗೆ ಇವನಿಗೆ ಸಪೋರ್ಟರ್ ಆಗಿದ್ನೋ ಅದೇ ತರ ನಿಜ ಜೀವನದಲ್ಲೂ ಇವನಿಗೆ ಸಪೋರ್ಟರ್ ಆಗಿರ್ಬೇಕು ಅಂತ ಈ ಮನೇಲಿ ಪರ್ಮನೆಂಟ್ ಆಗಿ ಕ್ಯಾಂಪ್ ಹಾಕ್ಬಿಟ್ಟಿದ್ದೀನಿ. ಇರ್ಬೇಕಪ್ಪ ಇರ್ಬೇಕು. ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂದಾಗೆ ಒಬ್ಬರಿಗೊಬ್ಬರಿಗೆ ಆಗ್ಬೇಕು. ಅದ್ ಸರಿ ಮಿಸ್, ನೀವ್ ಈ ಮನೇಲಿರೋ ಅಭಿಪ್ರಾಯನ ಹೇಳಲೇ ಇಲ್ವಲ್ಲ. ಐ ಆಮ್ ಸಾರಿ. ನನ್ನಿಂದ ನಿಮ್ಗೆ ಯಾಕಪ್ಪ ತೊಂದ್ರೆ? ತೊಂದ್ರೆ ಏನು ಇಲ್ಲ, ಏನು ಇಲ್ಲ. ನೀವ್ ಇಲ್ಲೇ ಇರ್ಬೇಕು ಮೇಸ್ಟ್ರೆ. ಪ್ಲೀಸ್ ಮೇಸ್ಟ್ರೆ, ಪ್ಲೀಸ್ ಮೇಸ್ಟ್ರೆ, ಪ್ಲೀಸ್ ಮೇಸ್ಟ್ರೆ. ದಟ್ಸ್ ಆಲ್ ರೈಟ್. ನಟರಾಜ ಹೆಂಗಮ್ಮ? ಪೆರಳು 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 ಅಪ್ಪಡಿ ಅಪ್ಪಡಿಯೇ ತೂಕಿ ಅಪ್ಪಡಿಯೇ ಇನ್ನಾಲಿರಂದು ಪರಣಂ. ಕೈಯ ಕೈ ಅವಡಿ ಅಪ್ಪಡಿಯೇ ಕುಣಿ ಕುಣಿಂಗ್ ಅಪ್ಪಡಿಯೇ ನೆಲತ್ತ ಮುಟ್ಟಿ ಕುಂಬಿಡಣಂ. ಇದನ್ನ ನಮಸ್ಕಾರ ಅಪ್ಪಡಿ ಅಭಯಂ. ಇದದಾ ಅಭಯಂ ಮುದ್ರೆ. ನೀವು ಇಟ್ಟುಕೊಳ್ಳಿ ಅಪ್ಪಡಿ ಅಂತ ಪೆರಳು 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 ಮಾಡಿರಿ ಅಪ್ಪಡಿ. ಮಣ ಮಣಗೆ ಮೇಲೆ ಇಡಬೇಕು ಅಪ್ಪಡಿ. ಸ್ವಲ್ಪ ಕೊಂಚ ದೂರ ತಿಳಿವಿ ಹಿಂಗ ಅಪ್ಪಡಿ. ಆ ಕುಂದಿಗೀಗ ಪಕ್ಕೆ ಥಯ್ಯ ಥೈ ಥಯ್ಯ 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 ಥೈ 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 ಥೈ
ಅಪ್ಪಡಿ ಆಹ್ ಬಾಳು ನಾಳೆ ಬಾರು ಇದೆಲ್ಲ நல்லா கத்துக்கணும். நீங்க நல்லா பிராக்டிஸ் பண்ண நல்லா இருக்கும். நீங்க எல்லாம் டான்ஸ் கத்துக்கிட்டு ஆடினா நமக்கு ஒரு பேரு. மாஸ்டரே, நனக்கு தாண்டவ நிறைய அது ரொம்ப இஷ்டம். அது யாரு மாஸ்டரே? சிவதாண்டவமா? சிவதாண்டவம். ನಿಮ್ಮನ್ನ ನೋಡ್ತಾ ಕೂತಿದ್ರೆ ಕೈಲಾಸದಲ್ಲಿರೋ ಶಿವನ್ನೇ ನೋಡ್ದಾಗಾಯ್ತು. ಇದು ಎಲ್ಲ ಪ್ರಮಾದಂ. ನೀನು ನನ್ನ ಡ್ಯಾನ್ಸ್ ಕತ್ತಿಗಿನ ಇಪ್ಪಡಿ ಹಾಕಲ. ಸರಿ ಮಾಸ್ತಿ, ನಾನ್ ಬರ್ಲ. ಸರಿ ಗಾಯ್. ರಾಗ ತಾಳ ಪರವಾಗಿಲ್ಲ ಕಣೆಯ ನಾಟ್ಯ ಶಿಖಾಮಣಿ. ನಿನ್ನೆ ಮೊನ್ನೆ ಬಂದು ಕನ್ನಡ ಯದ್ವಾ ತದ್ವಾ ಕಲಿತು ಕನ್ನಡನೇ ಕೂಲ್ಗೆಡ್ಸಕ್ ಶುರು ಮಾಡಿಬಿಟ್ಟಲ್ಲೇ. ಅವರು ಪಚ್ಚಿನಂಗಾಗಣ. ಏನು ಸಂಬಳವಿಲ್ಲ? ಸಂಬಳನ 150 ರೂಪಾಯಿ. ಎಲ್ಲಿ ಡ್ರಿಂಕ್ಸ್ ರೀ? ಬೆಳಗ್ಗೆ ಕುಡಿಯಲ್ವೇ ಸುಡ್ಗಾಡ್ ಕಾಫಿ, ಅದೇ ಡ್ರಿಂಕ್ಸ್. ಈ ಬೆಡ್ ಹಾಸಿಗೆ ಕಾಫಿ ಒಂದು ಡ್ರಿಂಕ್ಸ್, ಇದು ಒಂದು ಬೆಡ್. ಅದಾದ್ರೆ ಸಿಕ್ಕುತ್ತಲ್ಲ ಪುಣ್ಯ. ನಿಮಕ್ಕೇನ ಶಂಬಳ? 200. 300. ನನಗೆ 400 ರೂಪಾಯಿ. ಬರೀ ಬ್ಯಾಗ್ ಅಲ್ಲ ರೀ, ರೀ ಅಯ್ಯರಿ. ಲಾಯರ್ ಕೇಳಿದ ತಕ್ಷಣ ಬ್ಯಾಗ್ ನಲ್ಲಿರೋ ಕಾಗದನ ತಪ್ಪ ಅಂತ ತೆಕ್ಕೊಟ್ಟು ಯಾವ್ಯಾವ ಕಾಗದನ ಯಾವ್ಯಾವ ತರ ಪ್ರೋಸೆಸ್ ಮಾಡ್ಬೇಕು, ಯಾರಿಗೆ ನೋಟಿಸ್ ಕೊಡ್ಬೇಕು, ಯಾರಿಗೆ ವಾರಂಟ್ ಕೊಡ್ಬೇಕು, ಯಾರ ಮನೇನ ಉಳಿಸ್ಕೋಬೇಕು, ಯಾರ ಮನೇನ ಹರಾಜ್ ಮಾಡ್ಬೇಕು ಅಂತ ಹೇಳೋ ಟೈಮ್ ಟೇಬಲ್ ಹೇಳೋ ಎಕ್ಸಲೆಂಟ್ ಎಮಿನೆಂಟ್ ಅಸಿಸ್ಟೆಂಟ್ ತೆರೆಯುಮ. ಬರೋಗ ಎಲ್ರೂ ಏನು ಬೇಡ ಅಂತ ಹೇಳಿ ಬಂದವರು ಈಗೆಲ್ಲರೂ ಸಂಬಳ ಲೆಕ್ಕ ಹಾಕೋತಿದಾರಲ್ರಿ. ಅದೆಲ್ಲ ಏನಿಲ್ಲ ಕಣೆ, ನಮ್ಮ ಆಚಾರಿ ಸುಮ್ನೆ ಕೆಣಕಿದಾನೆ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಎಲ್ರು ತಮ್ಮ ಯೋಗ್ಯತಾನುಸಾರ ಹೇಳ್ಕೊಳ್ಳೇಬೇಕಲ್ವಾ? ಮತ್ತೆ ಅವ್ರ ಪ್ರಕಾರ ತಿಂಗಳಿಗೆ 1200 ರೂಪಾಯಿ ಆಗುತ್ತೆ ರೀ. ಅಯ್ಯೋ ರಾಮ, ಇಲ್ದಿರೋ ಯೋಚನೆ ಯಾಕೆ ಮಾಡ್ತೀಯ ನೀನು? ಇಲ್ಲದೆ ಇರೋದಕ್ಕೆ ಮತ್ತೆ ಆಯ್ತು, ಆದಷ್ಟು ಬೇಗ ಒಂದ್ ದಿವಸ ಅವ್ರನ್ನ ಸೇರಿಸಿ ತೀರ್ಮಾನ ಮಾಡ್ಬಿಡ್ತೀನಿ. ಮೊದ್ಲು ಹಾಗೆ ಮಾಡಿ ಮತ್ತೆ ಅಷ್ಟರೊಳಗೆ ನೀನ್ ಅಡುಗೆ ಡ್ಯಾನ್ಸು ಇಂಗ್ಲಿಷು ಎಲ್ಲ ಕಲ್ತ್ಕೊಂಡ್ಬಿಡು. ತೆಗಿ ತೆಗಿ ತೆಗಿ. ಕ್ಯಾ ಮಾಮೂಲಿ ಗುರು? ಓ ಮಾಮೂಲಿನಾ? ಅರೇ ಸೈತಾನ್, ದಿನಾ ರಾತ್ರಿ ಮುಲಿಕೊಳ್ಳೋಕೆ ಇಲ್ಲಿಗೆ ಬತ್ತಿಯಲ್ಲ, ಹೋಗೋವಾಗ ಗೋಣಿಚೀಲ ಮಡ್ಚಿ ಹೋಗೋಕೆ ಗೊತ್ತಾಗಿಲ್ಲ. ಏನ್ ಮಾಡೋದು ಗುರು, ನಮ್ಮ ಯಜಮಾನ ಬಂದು ಬೆಳಗ್ಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಬಂದೆ ಬೆಂಡೆಕಾಯಿ, ಬದ್ನೆಕಾಯಿ, ನುಗ್ಗೆಕಾಯಿ, ಪಡವಲ್ಕಾಯಿ, ಈರುಳ್ಳಿ, ಟೊಮಾಟೋ, ಕೊತ್ತಂಬರಿ, ದಂಟಿನ ಸೊಪ್ಪು. ತರಕಾರಿ ತರಮ್ಮ, ಜರ ತೈರಮ್ಮ. ಮಗೆ ಏನಿದೆ ತರಮ್ಮ? ಟೊಮಾಟೋ, ಬದ್ನೆಕಾಯಿ, ದಂಟಿನ ಸೊಪ್ಪು ಎಲ್ಲ ಚೆನ್ನಾಗಿದೆ ಕಣ್ರಮ್ಮ. ತಕಾಳಿ ಆಚಾರ್ರಿ, ಸೊಪ್ಪಿನ ಪಲ್ಯನು ಪಡುಲ್ಕಾಯಿ ಕೊಚ್ಚು ಮಾಡಿ. ಬೇಡ, ಬದ್ನೆಕಾಯಿ ತಗೊಂಡ್ಬರೋಣ. ಎಣ್ಣೆಗಾಯಿ ಮಾಡಿ, ಬಹಳ ದಿವಸ ಆಗಿದೆ.
ಒಂದ್ ಕೆಲಸ ಮಾಡಿ, ನಿಮ್ಗೆ ಏನ್ ಬೇಕಾ ತೋಳಿ. ಇದೇನು ಬದನೆಕಾಯಿ ಎಲ್ಲ ಕೊಳತೋಗಿದೆ? ನಮ್ಮ ಹತ್ರ ಕೊಳ್ತಿರೋ ತರಕಾರಿ ಬರೋ ಹಂಗೆ ಇಲ್ಲ. ಟೊಮೆಟೊ ಹಣ್ಣೆಲ್ಲ ನೀರ್ ಬಿಟ್ಟಿದೆ, ಕೊಳ್ತದ ನೀರ್ ಬಿಡ್ತದೆ. ತಾರಮ್ಮ ತರೋ ತರಕಾರಿ ಎಲ್ಲ ತಾಜಾ, ತಿಂದ್ರೆ ಒಳ್ಳೆ ಮಜಾ. ಹೌದು, ಇದೇನು ಗಾಡಿ ತುಂಬಾ ಎಲ್ಲ ಸಿನಿಮಾ ವಾಲ್ ಪೋಸ್ಟ್ ಹಚ್ಬಿಟ್ಟಿದ್ಯಾ? ನಂಗೆ ಸಿನಿಮಾ ಅಂದ್ರೆ ಆಸೆ. ಹೌದಾ ತಾರಾ, ಏನೇನೋರ ಹೆಂಗೈತೆ ಮೈನಾಗೆ? ಮೈ ಏನೋ ಚೆನ್ನಾಗಿದೆ, ಆದ್ರೆ ಮನಸ್ ಮಾತ್ರ ಕಲ್ಕೊತ್ತೆ. ಕಲ್ಕೊಂಗೈತೈತೆ, ತರಕಾರಿ ಮೆಲಕ್ತಾ ಇದ್ದೆ. ನೀ ಸುಂದರ, ನೀನ್ ಐನೋರ, ನಾನೊಂದ್ ದಿವಸ ಬದ್ನೆಕಾಯಿ ಹೆಂಗೈ ತಿನ್ಬೇಕಲ್ಲ. ಕೊಡ್ತೀನಿ ಕೊಡ್ತೀನಿ, ನೀನ್ ಬರೋ ದಿವಸ ತಿಳಿಸು, ಎಣ್ಗಾಯಿ ಕೊಡ್ತೀನಿ. ಚಿಲ್ಲೆ ಇಲ್ವಲ್ಲ? ಇಪ್ಪತ್ತು ರೂಪಾಯಿ ಚಿಲ್ಲೆ ತಕೊಂಡು ಒಂದ್ ಟೀ ಗತ. ನಮ್ ಟೀ ಅಂಗಡಿ ರಜಾ ಇವತ್ತು. ಚಿಲ್ಲರೆ ತತ್ತ ಆಯ್ತು. ಹಾಳದು ಚಿಲ್ಲೆ ತರೋದು ಇಷ್ಟೊತ್ತದ ಬಂದ ನೋಡು. ಐನೋರ ಮುಗೀತ ಯಾವಾರ ಹಾಕದ್ರ ಮುಗ್ದಾರ ತಕೊಳಮ್ಮ ನಿಮ್ ಚಿಲ್ರ. ಚುರುಕ್ ಮೆಣಸಿನ್ಕಾಯಿ ಬಡ್ಡಿ ಮಗ ಸರಿಯಾಗಿ ಹೇಳಿ ನೀನು ಒಂದ್ಸಲ. ಅರ್ಧ ರಾತ್ರಿ ಲೇಡಿ ಒಳಗಿಟ್ಟು ನಾಯಡಿ ಒಳಗಿಟ್ಟು ಪೋರಡಿ. ನೋಡಿ ಈ ತರಹ ಗಲಾಟೆ ಕೆನಾಟ್ ಟಾಲರೇಟ್. ಟ್ಯೂಷನ್ ಹೇಳಿ ಕೊಡ್ತಿರೋವಾಗ ಏನಿದು ನಿಮ್ ತಲಾಟೆ? ಅಲೋ ಅಲೋ, ಯಾರ ಯಾ ಎಲ್ಲ ಡಾನ್ಸರ? ಈ ಯಾರು ಡಾನ್ಸರ್ ರೆಡಿ ಆಗಿಲ್ಲಯ್ಯಾ? ಇಲ್ಲ ರೆಡಿ ಮಾಡಿದ್ರೋಣ. ನೋ ಏನ ಬುದ್ಧಿ ಇರ್ಕ? ಚಾವರಿ ಯಾವುದು, ಮಣ್ಣಲ್ ಕಟ್ಟಿ ಯಾವುದು? ಏನ ನಂಬರ 2 4 8 4 6 ಬಿನ್ನ ರಾಗ್ ನಂಬರ್ ಬಂದು ಬಿಟ್ಟು ರಾಗ್ ರಾಗ ಪೇಸರಿಯ ಬುದ್ಧಿ ಇರ್ಕ? ವಾಸನೆ ಅಡಗಿರ್ದೆ ಯಾಕೆ ಮಿಸ್ಟ್ರಿ? ತುಂಬಾ ಕುಡ್ದಿದ್ದಾನೆ, ರೊಂಬ ವಾಸನೆ ಅಮ್ಮ. ಮಿಸ್ಟರ್ ಅಯ್ಯರ್, ಒಂದ್ ಸೆಕೆಂಡ್ ಐ ವಿಲ್ ಟೆಲ್ ಯು. ನಾನ್ ಟ್ಯೂಷನ್ ಹೇಳುವಾಗ ಈಗೆಲ್ಲ ಡಿಸ್ಟರ್ಬ್ ಮಾಡಿದ್ರೆ ನನಗೆ ತುಂಬಾ ಕೋಪ ಬರುತ್ತೆ ಗೊತ್ತಾ? ನಿಂಗಳದ್ರೆ ಇಂಗ್ಲಿಷ್ ಟ್ಯೂಷನ್ ಟೈಮ್ ಆಗೋಚಿ, ಇಪ್ಪ ನಮ್ಮಳದೇ ಡಾನ್ಸ್ ಟ್ಯೂಷನ್ ತೆರಿಯಮ್ಮ. ಬೆಳಗಾದ್ರೆ ಸಾಕು ಜಗಳ ಪ್ರಾರಂಭ. ಯಾವ ಅತ್ಯಾಸರು ಈ ತರ ಜಗಳ ಆಡಲ್ಲ. ಸುಮ್ಮನೆ ಸುಮ್ಮನೆ ಅಲ್ಲಪ್ಪ ಪಾಪ, ನಾನ್ ಟ್ಯೂಷನ್ ಹೇಳುವಾಗ ಡಿಸ್ಟರ್ಬ್ ಮಾಡೋದು ತಪ್ಪಲ್ವಾ ಹೇಳಪ್ಪ? ನಮ್ಮ ಟೈಮಲ್ಲಿ ಇವರು ಟ್ಯೂಷನ್ ಅಲ್ಲಿ ಉಳಿದ್ರೆ ನ್ಯಾಯಮ್ಮ? ಎಲ್ಲ ಯಾವಾಗ್ರೆ ನೀವು ಎಲ್ಲಿ ಕೂತಿದ್ದೀರಾ ಅಂತ ಶೋಭಾನ ಮೇಲೆ ಹೋಗ ನಿರ್ಗರಯ್ಯ. ರೇ ಸುಮ್ನೆ ನೀವಿಬ್ರು ಯಾಕೆ ಜಗಳ ಆಡ್ತೀರಾ? ಒಂದ್ ಐಡಿಯಾ. ಎಲ್ಲ ಅಣ್ಣ ಊಟ ಮಾಡ್ರ ಅಣ್ಣ. ಅಣ್ಣ ನೀವು ಸುಮ್ಮನೆ ಅಣ್ಣ. ಅಯ್ಯರಿ, ಒಂದ್ ದಿವಸ ನೀವು ಡಾನ್ಸ್ ಪಾಠ ಹೇಳ್ಕೊಡಿ ಸರ್, ನೀವ್ ಒಂದ್ ದಿವಸ ಇಂಗ್ಲಿಷ್ ಪಾಠ ಹೇಳ್ಕೊಡಿ. ಇವತ್ತು ಇಂಗ್ಲಿಷ್ ಪಾಠ, ನಾಳೆ ಡಾನ್ಸ್ ಪಾಠ. ಯು ಆರ್ ರೈಟ್. ಹಾಗಾದ್ರೆ ಫಸ್ಟ್ ಟರ್ನ್ ನಂದು. ತಗೊಳಮ್ಮ ಯಶು. ಯಶು ಹೇಗಿದ್ಯಮ್ಮ, ಚೆನ್ನಾಗಿದ್ಯಾ? ಎಷ್ಟು ವರ್ಷ ಆಗೋಯ್ತು ನಿನ್ ನೋಡಿ. ಎಲ್ಲಿ ನಿನ್ ಗಂಡ ಅಂತ ಹಾಗೆ ಅವನ ಹೆಸರು ಗುರು? ಗುರು, ನಮ್ ಗುರು ಎಲ್ಲಿದ್ದಾನಮ್ಮ, ಹೇಗಿದ್ದಾನೆ ಗುರು? ಗುರು 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 ಗುರು, ಏನಪ್ಪ ಹೇಗಿದ್ದೀಯಾ, ಚೆನ್ನಾಗಿದ್ದೀಯಾ? ನಿನಗೇನು ಚೆನ್ನಾಗೇ ಇದ್ದೀಯಾ ನೋಡು. ನಿಮ್ಮ ಅಪ್ಪನಿಗೆ ನಮ್ಮ ಅಜ್ಜಿ ಕೈ ತುತ್ತ ಹಾಕ್ತಾ ಇದ್ರು, ನಿನಗೆ ಗೊತ್ತಿದ್ಯೋ? ನಿನಗೆ ಹೇಗೆ ಗೊತ್ತಾಗ್ಬೇಕು ಹೇಳೋ, ನೀನಿನ್ನು ಸಣ್ಣ ಹುಡುಗ. ಅಂದ್ರೆ
ನಿಮ್ಮ ನಮ್ಮ ಋಣಾನು ಸಂಬಂಧ ತುಂಬಾ ಹಳೆದು ಹೊನ್ನಿ ಅಲ್ವೇ ಅಲ್ವೇ. ದೈವ ಸಂಕಲ್ಪ ಪುನಃ ಈ ಮನೆ ಎಳ್ಕೊಂಡ್ಬಂದ್ಬಿಡ್ತು. ಏನ್ ಮಾಡ್ತೀಯ, ನನ್ನ ಹೆಂಡತಿ ತೀರ್ಕೊಂಡ ಮೇಲೆ ನಂದು ಒಂಟಿ ಜೀವನ ಆಗೋಯ್ತು. ಒಂಟಿ ಜೀವನನು ಒಂದ್ ಜೀವನನೇನಯ್ಯ? ಯಾಕೆ, ಇನ್ನೊಂದು ಮದುವೆ ಮಾಡ್ಕೋಬಹುದಾಗಿತ್ತಲ್ಲ. ಮಾಡ್ಕೋಬಹುದಾಗಿತ್ತು, ಇಷ್ಟಕ್ಕೂ ಏನು ಮಹಾ ವಯಸ್ಸಾಗಿದೆಯಯ್ಯ? ಆಫ್ಟರ್ ಆಲ್ 52 ಇಯರ್ಸ್, ಅದು ಒಂದು ವಯಸ್ಸೇನಯ್ಯ? ಎರಡು ಮೂರು ಹೆಣ್ಣುಗಳು ಬಂದಿದ್ವು. ಈಗಿನ ಕಾಲದಲ್ಲಿ ಏನಯ್ಯ ಹೆಣ್ಣುಗಳಿಗೆ ಬರ ಕಾಸು ಒಂದು ಕೊಸರಿಗೆರಡು, ಕನ್ಯಾಸರೇ ಬಿಡಿಸ್ಕೊಂಡ್ರೆ ಸಾಕು ಅಂತ ಕಾದಿರ್ತವೆ ಸಂಸಾರಗಳು. ನಾನೇ ಮನಸ್ಸು ಮಾಡಲಿಲ್ಲ. ಹಾಗೂ ಕಟ್ಟೆಪುರ ಸುಬ್ರಾಯ 3 ಎಕರೆ ತೋಟನೂ ಕೊಟ್ಟು 3,000 ಕ್ಯಾಶೂ ಕೊಡ್ತೀನಿ ಅಂತ ಬಂದಿದ್ದ. ನಾನೇ ಸದ್ಯಕ್ಕೆ ಬೇಡ, ಈಗೇನ್ ಅವಸರ, ಒಂದ್ 5-6 ವರ್ಷ ತಡ್ಕೋ ಅಂದೆ. ಆಚಾರಿ, ಒಂದ್ ಲೋಟ ನೀರ್ ತಗೊಂಡ್ ಬಾರೋ. ಹಾ, ನೀರ್ ಬೇಡ, ಒಂದ್ ಲೋಟ ಬಿಸಿ ಹಾಲು ತಗೊಂಬಪ್ಪ. ಪ್ರಯಾಣದ ಸುಸ್ತು ಇಲ್ ಕೊಡಪ್ಪ. ಮಂಡ್ಯವರೆಗೂ ಟಿಕೆಟ್ ತಗೊಂಡಿದ್ದೆ, ಅಲ್ಲಿಂದ ಮುಂದೆ ಚೆಕ್ ಮಾಡಲ್ವಲ್ಲ, ಮಾಡಿದ್ರು ವಯಸ್ಸಾಗಿದೆ ಅಂತ ಬಿಟ್ಟು ಬಿಡ್ತಾರೆ. ಹಾಗೂ ಒಂದ್ಸರ್ತಿ ಹಿಡಿದು ಬಿಟ್ಟಪ್ಪ, ಹಿಡಿದು ಬಿಟ್ಟು ಇಳಿಸೇ ಬಿಟ್ಟ. ಟಿಕೆಟ್ ತಗೊಂಡಿದ್ರು ಇಳಿಸ್ಬಿಟ್ರ? ತಗೊಂಡಿರ್ಲಿಲ್ಲ, ಆದ್ರೆ ಮುಂದಿನ ಟ್ರೈನ್ ಹತ್ಕೊಂಡು ಬಂದ್ಬಿಟ್ಟು ಬಿನ್ನಿ ಮುಲ್ ಹತ್ರ ದುಮುಕದೆ. ಹೋದ ಸಲ ಬಂದಾಗ ನೀವ್ ಇಲ್ಲಿದ್ದೀರಿ ಅಂತ ಗೊತ್ತಾಯ್ತು. ಬಾರ್ ಅಸೋಸಿಯೇಷನ್ ನಿಮ್ಮ ಅಡ್ರೆಸ್ ಸಿಕ್ತು, ತಗೊಂಡು ನೆಟ್ಟಿಂಗ್ ನಡ್ಕೊಂಡ್ ಬಂದೆ. 7:30 ಗಂಟೆವರೆಗೂ ರಾಹುಕಾಲ. ರಾಹುಕಾಲ ಕಳೀಲಿ ಅಂತ ಹೊರಗಡೆ ಇದ್ದೆ, ಕಳೆದ ಮೇಲೆ ಒಳಗ್ ಬಂದೆ. ಅಂದಾಗೆ ಗುರು, ಇವರೆಲ್ಲ ಯಾರು? ಅವ್ರು ನಮ್ ಇಂಗ್ಲಿಷ್ ಮೇಸ್ಟ್ರು, ಇವ್ರು ನಮ್ ಡ್ಯಾನ್ಸ್ ಮಾಸ್ಟ್ರು, ಅವ್ನು ನನ್ನ ಫ್ರೆಂಡು ಫಿಲಾಸಫರು ಗೈಡು, ಇವನು ನನ್ನ ಫ್ರೆಂಡ್ ಆಚಾರಿ. ಏ ಮೇಸ್ಟ್ರೆ, ಪಾಠ ಸರಿಯಾಗಿ ಹೇಳ್ಕೊಡ್ಬೇಕು. ನೀನು ಅಷ್ಟಪ್ಪ, ಡ್ಯಾನ್ಸು ತಪ್ಪು ತಪ್ಪಾಗೆಲ್ಲ ತಾಳ ಎಲ್ಲ ಹೇಳ್ಕೊಟ್ಬಿಡ್ಬೇಡ, ಗೊತ್ತಾಯ್ತಾ? ನೀನು ವ್ಯವಹಾರ ಕಾಗದ ಪತ್ರಗಳೆಲ್ಲ ಜೋಪಾನ ಇಟ್ಕೋಬೇಕು, ಗೊತ್ತಾಯ್ತಾ? ಏನಪ್ಪ ಆಚಾರಿ, ನನಗೆ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿರ್ಬೇಕಪ್ಪ, ನನಗೇನು ಕಡಿಮೆ ಇಲ್ಲ. ದೊಡ್ಡ ಮಗ DDPI ಆಫೀಸಲ್ ಕೆಲಸ ಮಾಡ್ತಾ ಇದ್ದಾನೆ, ಕೈ ತುಂಬಾ ಸಂಬಳ ಬರುತ್ತೆ. ಎರಡನೇವನು HAL ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಫ್ಯಾಕ್ಟ್ರಿ ಸ್ಟ್ರೈಕು ಮನೇಲಿ ಕೂತಿದ್ದಾನೆ ಅಂತ ಇಟ್ಕೋ. ಮಗಳನ್ನ ಕೊಳ್ಳೇಗಾಲಕ್ಕೆ ಕೊಟ್ಟಿದ್ದೀನಿ, ನನಗೆ ಎಲ್ಲೂ ಹೋಗೋದೇ ಇಲ್ಲಪ್ಪ, ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದೇ ನನ್ನ ಮೇನ್ ಪ್ರಿನ್ಸಿಪಲ್ಲು. ಆದ್ರೂ ಒಂದೊಂದ್ಸಲ ಯಶು ಬಚ್ಚನ ಮನೆಯಲ್ಲಿದೆ, ತಣ್ಣೀರಾದ್ರೂ ಪರವಾಗಿಲ್ಲ, 2 ಚೊಂಬ್ ಸ್ನಾನ ಮಾಡಿಬಿಡ್ತೀನಿ. ದೇವರ ಮನೆ ತೋರಿಸ್ಬಿಟ್ರೆ ಆಚಮ್ಯ ಮಾಡಿ ಶ್ರೀ ಸೂಕ್ತ ಹೇಳ್ಬಿಟ್ಟು ದೇವರಿಗೆ ಅಭಿಷೇಕ ಮಾಡ್ಬಿಡ್ತೀನಿ. ಆಮೇಲೆ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಏನಪ್ಪ ಬಚ್ಚನ ಮನೆ ಎಲ್ಲಿದೆ ಅಂದೆ? ಸೀದಾ. ಸೋಪ್ ಇದೆಯಾ? ಕೊಟ್ಟು ಕಳಿಸ್ಬಿಡು. ಯಾರೇ? ನನ್ಗೇನ್ ಗೊತ್ತು, ನಿಮ್ ಕಡೆಯವರಲ್ವಾ? ಇರೋರ್ 4 ಜನರ ಜೊತೆ ಇವ್ರು ಬೇರೆ ಬಂದ್ರಲ್ಲ, ಯಾಕ್ರಿ? ಏನು, ನಮ್ಮ ಅಪ್ಪನ ಕಾಲದವರು, ವಯಸ್ಸಾಗಿದೆ, ಹಿರಿ ಬ್ರಾಹ್ಮಣ, ಒಂದ್ 4 ದಿವಸ ಇದ್ದು ಹೋಗ್ತಾರೆ ಬಿಡು. ಅವರೇ ನನ್ನ ಕಂಡೆ ನಮ್ಮ ಮನೆಗೆ ಬಂದಿದ್ದಾರೆ ಅನ್ಕೊಂಡ್ಯಾ? ಮಕ್ಳು ಮನೆಯೆಲ್ಲ ಚೆನ್ನಾಗಿದ್ದಾರೆ ಅಂತ ಅವರೇ ಹೇಳ್ತಾರೆ. ಏನೋ 1-2 ದಿವಸ ಇದ್ದು ಹೋಗ್ತಾನೆ. ಬಚ್ಚಲ್ ಮನೆ ಖಾಲಿ ಆಯ್ತಾ ನೋಡು, ಸ್ನಾನ ಮಾಡ್ಕೊಂಡು ಕೋರ್ಟ್ಗಾದ್ರೂ ಹೋಗ್ತೀನಿ. ಏನಪ್ಪ, ನನಗೊಂದು ತೋಚ್ತಾ ಇಲ್ಲ. ಏ ಯಶು, ಯಾಕೆ ಯೋಚನೆ ಮಾಡ್ತೀಯ? ಫಿರೋಜ್ ಏನ್ ಹೇಳಿದಾನೆ ಗೊತ್ತಾ? ಆಫೀಸ್ನ ಇಂಪ್ರೂವ್ ಮಾಡ್ತೀನಿ, ಕಕ್ಷಿಗಾರನ ಕರ್ಕೊಂಬರ್ತೀನಿ ಅಂತ. ನಿಜವಾಗ್ಲು? ನೀನೇನ್ ಯೋಚನೆ ಮಾಡ್ಬೇಡ, ದೇವ್ರು ನಮ್ ಪಾಲ್ಗಿದ್ದಾನೆ. ಯಶು ಬಂದ ದೇವ್ರು. ಯಶು, ನನಗೇನು ತೋಚ್ತಾನೆ ಇಲ್ಲ. ಹೊಸ ಜಾಗ, ಅಡಿಗೆ ಮನೆಯಲ್ಲಿದೆ, ಬಚ್ಚನ ಮನೆಯಲ್ಲಿದೆ ಅಂತ ಸರಿಯಾಗಿ ಯಾರು ತೋರಿಸೋರೇ ಇಲ್ಲ. ಸೀದಾ ಹೋದ್ರೆ ಬಚ್ಚನ ಮನೆಯಿಂದ, ಬಾಗಿಲು ತೆಗೆದ್ರೆ ಹೊರಗಡೆ ಹೊರಟೋಯ್ತು. ಯಶು ಏನ್ರೀ ಆಯ್ದು, ಹೀಗ್ ಮಾತಾಡ್ತಾ ನಿಂತು ಬಿಟ್ರಲ್ಲ, ನಿಮ್ಗೇನು ಹೊತ್ತು ಗೊತ್ತು ಏನು ಬೇಡುವ? ಮಾವಯ್ಯ, ನಮ್ ಯೋಚನೆ ಬೇರೆ, 15 ದಿವಸ ನಾವ್ ಯಾರು ಮನೇಲಿರಲ್ಲ. ಯಾರು ಇರೋಲ್ವೇ? ಪರವಾಗಿಲ್ಲ, ಯೋಚನೆ ಮಾಡ್ಬೇಡಿ. ಅಡಿಗೆ ಮನೆ ಎಲ್ಲಿದೆ ಅಂತ ತೋರಿಸ್ಬಿಡು, ಅಲ್ಲಿರೋ ಪಾತ್ರೆ ಪದಾರ್ಥಗಳು ಪರಿಚಯ ಮಾಡಿಸ್ಬಿಡು, ಲಕ್ಷಣವಾಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಸುಖವಾಗಿ ಇದ್ಬಿಡ್ತೀನಿ. ಅಂದಾಗೆ ಯಾರು ಇರೋಲ್ವೇ? ಹಾ, ಯಾರು ಇರಲ್ಲ. ಪರವಾಗಿಲ್ಲ, ಹೋಗ್ ಬನ್ನಿ. ಶೀಘ್ರಮೇ ಸುಖ ಪ್ರಯಾಣ ಪ್ರಾಪ್ತಿ ರಸ್ತು. ಅಂದಾಗೆ ಬಚ್ಚಲ್ ಮನೆ ನಾ ತೋರಿಸ್ತೀನಿ, ಬನ್ನಿ. ಗುರು, ಗುರು ಬಂದೆ. ಓಹೋ, ಟೇಬಲ್ ಮೀಲ್ಸ್ ಅಭ್ಯಾಸನೇ ಇಲ್ಲ, ಏನ್ ಮಾಡೋಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಏನಂತೀರಾ? ಏನಿಲ್ಲ, ಗಂಟ್ಲಲ್ಲಿ ನೀರ್ ಇಳಿತು. ಏನಿದು, ಯಾರು ಪರಿಶಂಜನೆ ಮಾಡಿದಾಗೆ ಇಲ್ಲ? ಮಾವಯ್ಯ, ನಿಮ್ ಎಡಗಡೆ ಪಕ್ಕದಲ್ಲಿರೋ ಮುಸ್ಲಿಂ, ಬಲಗಡೆ ಪಕ್ಕದಲ್ಲಿರೋ ಕ್ರಿಶ್ಚಿಯನ್, ಅವ್ರಿಗವೆಲ್ಲ ಇಲ್ಲ. ಹೌದಾ,
ನಾನು ಪರಿಸಂಜನೆ ಮಾಡಿಬಿಟ್ಟೆ, ಹೇಳೋ ಹಾಗಿಲ್ಲ, ಏನ್ ಮಾಡೋಕ್ಕಾಗುತ್ತೆ? ಅಬ್ಬದೋ ವಿಧಾನಮ ಸೇರಿಸ್ರೋಹ ಲೇ ಆಚಾರ್ಯ ಇಲ್ಲಾಕೋ. ಏನಪ್ಪ ಹುಳಿ? ಹಾಗಲಕಾಯಿ ಹುಳಿ ಕೆಟ್ಟೆ ನೀನು. ಹಾಗಲಕಾಯಿ ಗೊಜ್ಜು ಮಾಡಬಾರ್ದಾಗಿತ್ತೇನೋ? ಗೊಜ್ಜಲ್ಲಿ ಕಲಸ್ಕೊಂಡು ಒಳ್ಳೆಣ್ಣೆ ಬಿಟ್ಕೊಂಡು ಬೇಳೆ ಚರಟದಲ್ಲಿ ನೆಂಚ್ಕೊಂಡು ಹೊಡಿತು ಅಂದ್ರೆ ಹೇಗಿರುತ್ತೆ ಗೊತ್ತೇನೋ? ಒಬ್ಬೊಬ್ಬರು ಎರಡೆರಡು ಕೆಜಿ ಹೊಡಿಬೋದಾಗಿತ್ತು. ಅದಕ್ಕೆ ಮಾಡ್ಲಿಲ್ಲ. ಹಾಕು ಹಾಕು. ಅವಯ್ಯ ಸದ್ಯಕ್ಕೆ ನೀವು ಊಟ ಮಾಡಿ. ನಾನು ಊಟ ಮಾಡುವ ಮಾತಾಡದೇ ಇಲ್ಲ. ಲೇ ಆಚಾರಿ ಒಂದೇ ಕಡೆ ಸುರಿಬೇಡ, ಇಲ್ಲಿ ಸ್ವಲ್ಪ ಹಾಕು. ಅಂದಾಗೆ ಗುರು ಯಶುಗೆ ಯಾಕೋ ಈಗ ಇಂಗ್ಲಿಷ್ ಪಾಠ ಬೇಕ್ರಿ? ಬೇಕು. ಎಜುಕೇಶನ್ ಇದ್ರೆ ಆದ್ರಿಂದ ತೊಂದ್ರೆ ಏನು? ಎರಡಮ್ ಎರಡಮ್ ನೋಡಿ, ನಮ್ ಗುರು ಲಾಯರು, ಕಾಲಕ್ರಮೇಣ ಈತ ಚೀಫ್ ಜಸ್ಟಿಸ್ ಆಗ್ಬಹುದು. ಚೀಫ್ ಜಸ್ಟಿಸ್ ಹೆಂಟಿನ ಮೇಲೆ ಅವರು ಇವರು ಫಂಕ್ಷನ್ ಗಳಿಗೆ ಬಂದ್ ಕರೀಬಹುದು. ಅಲ್ಲಿಗೆ ಹೋದ್ಮೇಲೆ ನಾಲ್ಕ್ ಮಾತು ಆಡ್ಬೇಕಾಗಿ ಬರ್ಬಹುದು. ಅದಕ್ಕೋಸ್ಕರ ನಾಲ್ಕು ಇಂಗ್ಲಿಷ್ ಅಕ್ಷರ ಕಲ್ತಿದ್ರು ಒಳ್ಳೇದಲ್ವೇ? ಆಮೇಲೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಒಂದು ಗೊತ್ತಾಗಲ್ಲ. ರೇ ನಿಮಗೆ ಯಾಕ್ರಿ ಸುಮ್ನೆ ವಟ 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 ಅಂತೀರಾ? ಗಬ 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 ಅಂತ ತಿನ್ರಿ. ಇಷ್ಟಕ್ಕೂ ಇವೆಲ್ಲ ನನಗೆ ಯಾಕಪ್ಪ? ನಿನ್ನ ಯೋಗಕ್ಷೇಮಕ್ಕೋಸ್ಕರ ಹೇಳ್ತಿದ್ದೀನಿ. ಇವತ್ತು ಇರ್ತೀನಿ, ನಾಳೆ ಹೋಗ್ತೀನಿ. ನನಗೆ ಯಾಕೆ ಹೇಳು? ತಿಳಿದಿದ್ದನ್ನ ಹೇಳ್ಬಿಡ್ಬೇಕು. ಏನೋ ಮಾತು ಬಂತು ಹೇಳಿದೆ, ಹೇಳದೆ ಇದ್ರೆ ಸುಮ್ಮನೆ ಇರೋಲ್ಲ. ಅದಕ್ಕೋಸ್ಕರ ಹೇಳ್ದಪ್ಪ, ನಿನ್ನ ಹಿತರಕ್ಷಣೆಗೋಸ್ಕರ ಹೇಳದ್ನೆ ಹೊರತು ಅದನ್ನ ತಪ್ಪಾಗಿ ತಿಳ್ಕೊಬಾರದು ನೋಡು. ರೇ ಸುಮ್ಮನೆ ಊಟ ಮಾಡಿ ಅಂದ್ರೆ ತಲೆಯೆಲ್ಲ ಮಾತಾಡ್ತೀರಾ? ನೀವು ಬಂದಾಗಲೇ ನನಗೆ ಗೊತ್ತು ನೀವು ಆಕಾಶವಾಣಿ ಅಂತ. ಅದಕ್ಕೆ ಟೇಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಲ್ಲಿ ಮಾತಾಡಿ ಮಾತಾಡಿ ನೋಡೋಣ. ಪರಣಂ ಬರಣಂ. ಕಮಾನ್ ಮೈ ಡಿಯರ್ ಡಾಕ್ಟರ್. ಬಾ ಬಾ ಬಾ. ಹೆಣ್ಣು ಮಗು ಯಾಕೆ ಅಲ್ಲೇ ನಿಂತುಬಿಟ್ಟೆ? ಪರವಾಗಿಲ್ಲ ಬಾ ಅಮ್ಮ, ಬಾ 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 ಬಾ. ಒಂದು ಹೆಣ್ಣು ಕಂಡ ತಕ್ಷಣ ಹಲಕಿರಿತ ಸಲಾಮ್ ಹೊಡಿತಾ ಇಲ್ಲಿ ಬಾ 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 ಅಂತಾರೆ. ಇವಳನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಇವಳು ನಮ್ಮ ಆಫೀಸಲ್ಲಿ ಟೈಪಿಸ್ಟ್, ಇವಳ ಹೆಸರು ರೀಟಾ ಅಂತ. ಇವಳು ಯಾವಾಗ್ಲೂ ನನ್ ಜೊತೆಲೇ ಇರೋದು, ನಮ್ಮ ಜೊತೆಲಿ ಇರೋದು, ಗೊತ್ತಾಯ್ತಾ? ಎರಗಟಂ ಎರಗಟಂ. ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಇದ್ರೆ ಲಕ್ಷ್ಮಿ ಇದ್ದಾಗಪ್ಪ, ಬರ್ಲಿ ಇರ್ಲಿ, ಒಂದ್ಯಾಕೆ ಇನ್ನು ಹೇಳ್ಕೊಂಡಲ್ವಾಡ? ಲಕ್ಷ್ಮಿ ತಲ್ಲಿ ಕನಿಕಾ ಪರಮೇಶ್ವರಿ ತಲ್ಲಿ ಕಾಪ. ಬಿಟ್ರೆ ಸಕ್ಕರೆ ಬೇಕಾಗಿತ್ತಲ್ಲ ನನಗೆ. ಸತ್ತಾಳು ಮುಗು ಚೇಸ್ತಾವೇಮಿ? ಇಲ್ಲ ಕಾಫಿ ಉಪ್ಪಿಟ್ಟಿಗೆ ಬೇಕಾಗಿತ್ತು. ತಿನ್ನೆ ಪದಾರ್ಥ ಏಮೇಲೆ ಮಾ ಅಂಗಡಿಲೋ ಸ್ಟಾಕ್ ಲೇದು ಸ್ಟಾಕ್ ಲೇದು ಚೆಪ್ಪಿ ಚೆಪ್ಪಿ ಸಾಕಪ್ಪಂದು ಪೋವಯ್ಯ. ಇನ್ನೇನು ಉಪವಾಸಕ್ಕೆ ಬೇಕಾಗಿದ್ದೇನು ಇಟ್ಟಿದ್ದೀರಾ? ವಾಸ ಮೇಲೆ ನೆಲೆಸಿ ಪೋಯದು ಪಟ್ಟು ನಾನು ಇಟ್ಟಿಟ್ಟು ಇಲ್ಲಿ ಪಾಷಣ ಇಸ್ತು ನನಗೆ. ಅಂಗಡಿ ಯಾಕೆ ಇಟ್ಟಿದ್ದೀರಾ? ಹೋಗಯ್ಯ ಸರ್ಕಾರದಲ್ಲಿ ಹೋಗಿ ಅಲ್ಲೂ ಕಟ್ಟು ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅನ್ಸ್ಕೊಂಡು ಒಂದು ಸಾಕಾಗೋಗ್ಬಿಡ್ತೀನಿ. ಹಿಂಗೇನು ಹುಡುಗಾಟಗಳಾಗಿ ಹೋಗ್ಬಿಟ್ಟಿದ್ದೆ. ಏನ್ ಶೆಟ್ರೆ ಏನ್ ಕೇಳಿದ್ರು ಇಲ್ಲ ಇಲ್ಲ ಅಂತಿರಲ್ಲ, ಕಡೆ ಒಂದಿವ್ಸಿ ನಿಮ್ಮನ್ನ ಇಲ್ಲ ಅನಿಸ್ಬಿಡ್ತಾರೆ. ಅಂದ್ರೆ ಕೇಳಿದ್ರು ಚೆಪ್ಪದ್ದು ಅದಕ್ಕೆ ಹೌದಂದ ಐದು ಬರಲು ಸಮ ಉಂದ ವಾಳು ವಾಳು ಮುಕ್ಕುಂಚು ಉಸಿ ಯೋಗಿಸ್ತಾನ ಸಾರ್ಗವೇನು ಚೆಪ್ಪೇ ಚೆಪ್ಪಸ್ತಾಮ. ಇನ್ನೂರು ರೂಪಾಯಿ ಕೊಡಿ. ಇನ್ನೂರು ರೂಪಾಯಿ ಅಲ್ಲ, ಏನಂತದ್ದು ಏನಂತ ಖರ್ಚು? ಕೇಳಿದಷ್ಟು ಕೊಡೋದಾದ್ರೆ ಕೊಡಿ, ಇಲ್ಲ ಅಂದ್ರೆ ನನ್ನ ದಾರಿ ನನ್ ಬಿಡಿ. ನೋಡಿ ಸ್ವಲ್ಪ ದುಡ್ಡಿನ ಕಡೆ ಜವಾಬ್ದಾರಿ ತಿಳ್ಕೋಬೇಕು. ಸಂಪಾದನೆ ಮಾಡಿದ್ರೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ, ದುಡ್ಡಿನ ಬೆಲೆ ತಿಳ್ಕೋಬೇಕು. ಈಗ ನೂರು ರೂಪಾಯಿ ಕೊಡ್ತೀನಿ ತಗೊಂಡೋಗಿ. ಏನ್ರಿ ಶೆಟ್ರೆ ಇದು ನಿಮ್ಗೂ ಸಾಲನಾ? ಇದು ಸಾಲ ಅಲ್ಲ, ಸಂಬಂಧದ ಸಾಲ. ಇವ್ರ ಮಳಿ ದೇವರಾಗವರು ಇನ್ನು ಓದ್ತಾ ಇದ್ದಾರೆ, ದುಡ್ಡು ನನ್ನ ಅದೇನು ಓದ್ತಾರೋ ದೇವರು ಕೊಡ್ತು. ಅದ್ ಸರಿ, ಈಗ ಒಂದ್ 10 ಕೆಜಿ ಸಕ್ಕರೆ, ಒಂದ್ 10 ಲೀಟರ್ ಸೀಮೆ ಎಣ್ಣೆ ಕೊಡಿ, ಅರ್ಜೆಂಟ್ ಆಗಿ ಬೇಕಾಗಿದೆ. ಇದ್ದದ 20 ಕೆಜಿ ಮೊನ್ನೆ ಕೊಡ್ಸ್ಬಿಟ್ರಲ್ಲ ಮಾರ್ತೀರಾ ಇರ್ಗೆ? ಮರ್ತೆ ಹೋಗ್ಬಿಡ್ತು. ಸಿಮೆಂಟ್ ನೆನ್ನೆ ಕೊಡ್ಸ್ಬಿಟ್ರಲ್ಲ ನೆಂಪಿ ನಾರಾಯಣರಾ ಇರ್ಗೆ? ಹಾಕಿಲ್ಲ ಸ್ವಾಮಿ, ಇದನ್ನೆಲ್ಲ ಕೊಟ್ಬಿಟ್ಟಿದೆ. ಸ್ಟಾಕ್ ಇಲ್ವಾ? ಸ್ಟಾಕ್ ಇಲ್ವಾ? ಸ್ಟಾಕ್ ಎಲ್ಲಿದೆ ಅದನ್ನ ಯಾಕೆ ತಗೋಬೇಕು ಅಂತ ನನಗೆ ಗೊತ್ತಿದೆ. ರೀ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಹೇಳಿದ್ರೆ ಗೊತ್ತಾಗಲ್ಲ. ಸರಿ ಅವನ್ ಕಾಪಿ ತರಿಸಿ. ಇವತ್ತು ಹೋಟ್ಲ್ ರಜಾ, ಬಹಳ ದೂರ ಹೋಗ್ಬೇಕು ಅರ್ಧ ಗಂಟೆ. ಹಾಗಾದ್ರೆ ಒಂದು ಸೋಡಾ ಕೊಡಿ. ಬೇಡಿ, ಅದು ಹಳೆ ಸ್ಟಾಕ್, ಕುಡಿದು ವಾಂಚಿ ಬಂದ್ಬಿಡ್ತದೆ. ಬೇಡಿ, ಅದು ಕುಡಿಬೇಡಿ. ನೋಡು ಒಳಗೆ
ತೇಜಿ ಸಕ್ರಿಯ ತೀರಿಸಿ ಮನೆಯವ್ರಿಗೆ ತಂದು ಕೊಟ್ಬಿಡು ಅವ್ರಿಗೆ, ಅವ್ರು ನಮ್ಗೆ ಬೇಕಾದವ್ರು. ಹೌದು, ನಾಯರ್ ಸಾಹೇಬ್ರು ಊರಲ್ಲಿದ್ದಾರೋ, ಸಮಯ ಬಂದಾಗ ಸ್ವಲ್ಪ ಬಂದು ನೋಡ್ತೀನಿ ಅವ್ರನ್ನ. ಹೋಗಿ ಇತ್ತು ಬಂದ್ರೆ ಹೋಗಿ ಇಸ್ಕೊಳ್ಳಿ ಹೋಗಿ. ನಾಯರ್ ಚೂಸಿ ಕೆ ಸಿ ಎಸ್ ನೋಡ. ತುತುವಲ್ಲಿ ಆ ರಹಾಯ್ ಅನಾರ್ಕಲಿ ಮೇರ ಗರ್ವಾಲಿ ಹೋಯೇ ತೋ ಕೈಸಾ ಮಜಾ. ಏ ಸಿಂಗಾ, ಮುಜೇ ಬುಲಾಯಾ? ಬೋಲ್ ಮೇರಾ ಬುಲ್ಬುಲ್. ನೀ ಸುರ್ಸ್ ಮೇರಾ ಜೋಲ್ ಡ್ಯಾನ್ಸ್ ಮಾಸ್ಟರ್ ಎಲ್ಲ ಅವರೇ ಬೋಲ್ ಬೋಲೆ ಬತ್ತಾಚೆ ಬಾ ದೇಖ. ಕಾಂತೆ ನನ್ನ ಕಾಂತೆ ಗುಣವಂತೆ, ಕಾಂತ ನನ್ನ ಕಾಂತ ಗುಣವಂತ, ಘನಶಾಂತೆ ತಡಬೇತಕ್ಕೆ ಬರಲು ತಡಬೇತಕ್ಕೆ ಬರಲು ತಡಬೇತಕ್ಕೆ 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 ಏತಕ್ಕೆ ಘನಶಾಂತ ತಡವಾಯಿತು, ಎಮ್ಮೆ ಹಿಂಡಿ ಜೊತೆ ಬರಲು ತಡವಾಯಿತು ಬರಲು ತಡವಾಯಿತು ಬರಲು ತಡವಾಯಿತು 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 ಆಯಿತು ಆಯಿತು ಆಯಿತು. ಸ್ವಂಡಂ ತೇಲೂರು ಜಿಲ್ಲಾ ಬಾಲಹಿ ಆಹಾ ಪುಲ್ಲಿ ತಾಳಂಬರಿ ಮಣಿ ಎನ್ ಕಣ್ಮಣಿ ಸುಂದರಿ ನೀ ರೊಂಬ ಸುಂದರಿ, ಉನ್ನೆ ನೋಡಿನ ಎನಕ್ಕೊರು ಮಾದರಿ. ಐರೈನೂರ ನನ್ಗೂ ಡ್ಯಾನ್ಸ್ ಕಲ್ತೀರಾ? ಸಾಕು, ನಾನ್ ಡ್ಯಾನ್ಸ್ ಕತ್ತಿ ಕೊಟ್ಟಿದ್ರೆ ಅಯ್ಯೋ ನಾ ಏಮ ಮಾಲಿನಿಕ್ಕೆ ಡ್ಯಾನ್ಸ್ ಕತ್ತಿ ಕೂತಿರ್ಗ್ರ ತೆರಿಯಮ್ಮ. ಕುಳಿರ್ದಕ್ಕೆ ಬಂದಾ ಸಾಕು, ಗದ್ದೆ ಕೈಲಿ ಡ್ಯಾನ್ಸ್ ಮಾಡಿ ಬೇಕರೆ ನಿನ್ನ ಎರಡೆಯಲ್ಲಿ ಡ್ಯಾನ್ಸ್ ಮಾಡಿ ಬೇಕರೆ. ಸುಂದರಿ ನೀವು ಪಿರಿ ಡಾನ್ಸರ್ ಅಲ್ಲ, ದಿಢೀರ್ ತೊಟ್ಟ ಬಂಗಲ ಕಟ್ಟಲ, ಬಂಗಲ ಮುಂದೆ ನಾಯಿ ಕಟ್ಟಲ, ಜಮ್ಮನೆ ನೂರಾರು ಎರಡು ಕಟ್ಟಲ, ಪದುವಿನ ಕಟ್ಟಲ. ಸುಂದರಿಯವರು ಬೆರಿ ಡಾನ್ಸರ್ ಅಲ್ಲ, ನಿನ್ನ ಫೋಟೋವೇ ಬೋರ್ಡ್ ಮೀಟ ಅಡ್ವರ್ಟೈಸ್ಗೆ ಹಾಕುತ್ತಾರೆ, ಸೋಫಾ ಅಡ್ವರ್ಟೈಸ್ಗೆ ಹಾಕುತ್ತಾರೆ, ಟೂತ್ ಪೇಸ್ಟ್ ಅಡ್ವರ್ಟೈಸ್ಗೆ ಹಾಕುತ್ತಾರೆ, ನಿನ್ನ ಫೋಟೋನ ಬ್ಲೇಡಿನ ಅಡ್ವರ್ಟೈಸ್ಗೆ ಹಾಕುತ್ತಾರೆ, ನಿನಗೆ ಹಾಕುತ್ತಾರೆ ಹಾಕುತ್ತಾರೆ ಹಾಕುತ್ತಾರೆ. ನೀವು ಹೇಳೋದನ್ನ ಕೇಳಿ ನನ್ ಬುದ್ಧಿ ಎತ್ತಸಗೋ ಅಂತಾಯ್ತು. ಬುದ್ಧಿ ಉಂಗುತ್ತ ಬೆಚ್ಚಿಗೋ, ಮನಸ್ಸು ಮಾತ್ರ ಹೆಂಗಟ್ಟ ಕೊಡು. ಕೊಟ್ಟೆ ಮನ್ಸ ಕಲ್ಸಿ ಜಾನ್ಸ. ಹ್ಮ್ ಕಡೆ ಬಂದಪ್ಪ. ಫುಲ್ ಎಫ್ ಓ ಅಮ್ಮ ನೇತಿಗೆ ಬಂದೆ ಅದಾವುದು. ಅದು ಇಲ್ಲ ಇದು ಇಲ್ಲ ಸುಮ್ಮನೆ ನಡೀರಿ. ಅದೇ ನೇ ಸುಮ್ಮನೆ ಇರಿಯ, ನೇತಿಗೆ ಬಂದು ಅವರ ಕಾಲ ಬಿಟ್ಟಿರ್ಗಿರ. ನೀವ್ ಬಿಡೋದೆಲ್ಲ ಬಂತು, ನಿಮ್ಗೆ ತಾಳುವೂ ಇಲ್ಲ ತಲೆಯೂ ಇಲ್ಲ. ಯೋ ಇಲ್ಲ ಎರಡು ತಾಳ ಮಿಲ್ಲಿಯಾ? ಯೋ ಎಷ್ಟು ಅಕ್ಷರದಾಗ ಎಲ್ಲ ತಾಳ ಮಾಡಿ ಹತ್ತಿ ಉರಿದೋಗುತ್ತೆ. ಎಪ್ಪಡಿ ಎಪ್ಪಡಿಯಾ? ಹಾ ತಿ ಉ ರಿ ದು ಹೋ ಗು ತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಈ ಇಂಗ್ಲಿಷ್ ಪಾಠನೂ ಬೇಡ, ಈ ಡ್ಯಾನ್ಸ್ ಪಾಠನೂ ಬೇಡ. ಯಶು ನಾಳೆಯಿಂದ ನಾನ್ ನಿನಗೆ ಪಾಠ ಹೇಳ್ಕೊಡ್ತೀನಿ, ರಾಮಾಯಣ ಹೇಳ್ಕೊಡ್ತೀನಿ, ಭಾರತ ಕಲ್ಸ್ಕೊಡ್ತೀನಿ, ರಾಘವೇಂದ್ರ ಸ್ವಾಮಿ ಶ್ಲೋಕ, ಲಲಿತಾ ಸಹಸ್ರನಾಮ, ತ್ರಿಶತಿ, ಅಷ್ಟೋತ್ತರ. ರೇ ನಾನು ನಿಮ್ಮಿಬ್ಬರಿಗೂ ಹೋದ ವಾರ ಹೇಳಿಲ್ಲ ಒಂದ್ ದಿವಸ ನೀವು ಪಾಠ ಹೇಳ್ಕೊಡಿ, ಒಂದ್ ದಿವಸ ಲಿಂಕನ್ ಹೇಳ್ಕೊಳ್ಳಿ ಅಂತ? ಎನಕ್ಕೆ ಮರಂದ ಪೋಚಿ. ರೇ ಅಯ್ಯರೇ ಮೊದಲು ನೀವು ಕನ್ನಡ ಮಾತಾಡೋದು ಕಲ್ತ್ಕೊಳ್ರಿ. ಎನಕ್ಕೆ ಬರೋದಿಲ್ಲಿಯೇ? ಬರೋದಿಲ್ಲ ಅಂದ್ರೆ ಇಲ್ಲಿ ಬಿಡೋದಿಲ್ಲಿಯೇ? ಫಿರೋಜ್ ಸುಮ್ನೆ ಅವ್ರನ್ನ ಯಾಕೆ ಕೋಣೆ ಕೂತೀರಾ? ಅಮ್ಮ ನೀವು ಸುಮ್ಮನೆ ಹೋಗ್ಲಿ ಅಂತ ಸುಮ್ಮನೆ ಇರೋದ್ರಿಂದಾನೆ ಕರ್ನಾಟಕ ತುಂಬಾ ಇಂಥ ಜನ ಜಾಸ್ತಿ ಆಗಿರೋದು. ರೇ ಅಯ್ಯರೇ ಕರ್ನಾಟಕ ದೇಶದಲ್ಲಿದ್ದು ಕನ್ನಡದ ಮನೆಯಲ್ಲಿದ್ದು ಕನ್ನಡದ ಅನ್ನ ತಿಂದು ನೀವಿನ್ನೂ ಕನ್ನಡ ಕಲ್ತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕಪ್ಪು ಕನ್ನಡಕ್ಕೆ ಹಾಕೊಂಡು ನಿಮ್ಮನ್ನ ಶೂಟ್ ಮಾಡ್ಬಿಡ್ತೀನಿ. ಕರ್ನಾಟಕದಲ್ಲಿ ನಾನಾ ಜನಗಳಿಗೆ ಆಶ್ರಯ ಕೊಟ್ಟಿರೋದ್ರಿಂದಾನೆ ಕರ್ನಾಟಕ ಉಪವಾಸ ಮಲ್ಕೊಳ್ಳೋ ಸ್ಥಿತಿ ಬಂದಿರೋದು.
ಕರ್ನಾಟಕದಲ್ಲಿ ಇರಬೇಕು ಅಂತ ದುರಾಸೆ, ಕನ್ನಡ ಕಲ್ತ್ಕೋಬೇಕು ಅಂತ ಯಾಕಿಲ್ಲ ಆಸೆ? ರೇ ಮಾತಾಡ್ರಿ ಮಾತಾಡ್ರಿ. ನನಗೆ ಕನ್ನಡ ಕತ್ತಿ ಕೊಡು. ಕತ್ತಿ ಕೊಡಲ್ಲ, ಬರ್ಜಿ ಕೊಡ್ತೀನಿ, ಹೊಟ್ಟೆಗೆ ಚುಟ್ಕೊಂಡು. ಬೇಡ 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 ಅಲ್ಲ, ಮೈಸೂರು ಬೋಂಡ. ಹಾ ಬೋಂಡ. ರೇ ಇನ್ಮೇಲೆ ನಾನು ನಿಮಗೆ ಕನ್ನಡ ಹೇಳ್ಕೊಡ್ತೀನಿ. ಹಾಕಲಿ ಹಾಕಲಿ ಅಲ್ಲ, ಚಕ್ಕಲಿ. ಆ ಜಗ್ಗಲಿ ಆಗಲಿ ಆಗಲಿ. ನಾನು ಗೆದ್ದೆ ಅಂತೂ ಬಂತು ಒಂದು ಕನ್ನಡ ಪದ. ರೇ ಇನ್ಮೇಲೆ ನೀವಿಬ್ರು ಜಗಳ ಆಡಬೇಡಿ, ಒಳಗಡೆ ಗುರು ಫೈಲ್ ನೋಡ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್ ಸರ್. ಸರ್ ಟುಡೇಸ್ ಕೇಸಸ್ ಸರ್. ಫೈಲ್ ಸರ್ ರೆಡಿ ಫಾರ್ ಟುಡೇಸ್ ಕೇಸಸ್ ಸರ್. ಐ ಆಮ್ ಸಾರಿ ರೀತಾ. ಬೈ ಬೈ, ಇವತ್ತೆರಡು ನೋಟಿಸ್ ಸರ್ವ್ ಮಾಡಬೇಕು. ಒನ್ ಇಸ್ ಮಿಸ್ಟರ್ ಚಲಪತಿ, ಅನದರ್ ಇಸ್ ಮಿಸ್ಟರ್ ರಾವ್. ಓಕೆ ಓಕೆ ರೈಟ್. ನೋಡಪ್ಪ, ಇವತ್ತು ಆ ಗುಂಡನ ಕೇಸು ಆರ್ಗ್ಯುಮೆಂಟ್ಗಿದೆ, ಆ ರಂಗನಾಥನ ಕೇಸು ಜಡ್ಜ್ಮೆಂಟ್ಗಿದೆ, ಆ ಬೇಲೂರು ಬಂಗಾರಮ್ಮನ ಕೇಸ್ನ ಫೈಲ್ ಮಾಡಬೇಕು, ಒಟ್ಟು ಮೂರು ಕೇಸು. ಗೊತ್ತಾಯ್ತು ಫಿರೋಸ್. ಓಕೆ, ಅಂದಾಗೆ ಆ ಡ್ರೈವಿಂಗ್ ಸ್ಕೂಲ್ನವನು ಅವನದೇನೋ ಒಂದು ಕೇಸ್ ಇದೆಯಂತೆ, ಸಂಜೆ 5 ಗಂಟೆಗೆ ಕೋರ್ಟ್ ಹತ್ರ ಬಂದು ಮೀಟ್ ಮಾಡ್ತಾನಂತೆ. ಅದೇ ನ್ಯಾಯವಾದ ಕೇಸೋ ಇಲ್ಲ ಸುಳ್ಳು ಹೇಳಬೇಕು? ನ್ಯಾಯವೋ ಅನ್ಯಾಯವೋ ಸುಳ್ಳು, ಕೋರ್ಟಲ್ಲಿ ನೀನು ವಾದ ಮಾಡಿ ಗೆಲ್ಲೇಬೇಕು. ಅದನ್ನ ಸುಳ್ಳು ಹೇಳಕ್ಕಾಗಲ್ವಲ್ಲ. ಸುಳ್ಳು ಹೇಳದೇ ಇದ್ರೆ ಅವ್ನು ಲಾಯರ್ ಅನ್ಸ್ಕೊಳ್ಳೋದಕ್ಕೆ ಲಾಯಕ್. ಗೊತ್ತಾ? ಸರಿ ಗೊತ್ತಾಯ್ತು, ಬಾ ಕೊಡ್ಕೋಣ ಊಟ. ಅದನ್ನ ಮಾಡ್ಕೊಂಡೇ ಹೋಗೋಣ. ಸಂಗೀತ ಅಲ್ರಿ, ಎಳಿಬೇಡಿ, ಕಟ್ ಮಾಡಿ. ಕಂಡ್ರೆ ಬಹಳ ಬೇಕಾರ ಪಿಕಪ್ ಮಾಡ್ಕೊಂಡಿದ್ದೀರಿ. ನಮ್ಮ ವಿರೋಧಗಳನ್ನ ಗಲೀಸಲ್ಲ. ಬೇಷ್, ನಾನು ಎಷ್ಟೋ ಜನ ಡ್ಯಾನ್ಸರ್ ನೋಡಿದೆ, ನಿಮ್ಮಂತವ್ರು ನೋಡ್ಲಿಲ್ಲ ನೋಡಿ. ನಮ್ ಯಶವ್ನವ್ರಿಗೆ ಎಷ್ಟು ಬೇಗ ಡ್ಯಾನ್ಸ್ ಕಲಿಸ್ಬಿಟ್ಟಿದ್ದೀರಿ. ಸಂಬಳ ತಗೊಳ್ಳೋರು ಇಷ್ಟು ಬೇಗ ಕಲಿಸಲ್ಲ, ಬರೀ ಬುಂಬ್ಳಕ್ ಮಾಡಿದಿರಿ. ನಾನು ಸುಮಾರು 500 ಎನಂದೆ ಯಾರು ಹುಣ್ಣಿರ್ಗದಂದೇರಿ. ಮದುವೆ ಬಂದು ಇವರು ಡಾಕ್ಟರ್ ಮನೆ ನಾಯಿ ಆಗಲೇ ಆಗಿ ಕತ್ತು ಕುಡಿದಿರ್ಗದಂದೇರಿ. ಅಮ್ಮ ನೀ ನಮ್ಮಲ್ಲಿ ಎಲ್ಲ ಒಂದೇ ಸಮಯ ಕೂಕೊಂಡು ಬರ್ತಾ ಇದ್ದೀನಿ. ನೀನ್ ಒಳ್ಳೆ ನಂಜನಗೂಡಿನ ಶ್ರೀಕಂಠೇಶ್ವರ ತೇರ್ ನೋಕೊಂಡು ನೋಕೊಂಡು ಹೋಗ್ತಿದ್ಯಲ್ಲ. ಅಲ್ಲ, ಗಾಡಿ ಹಿಂದೆ ಒಂದೇ ಅದನ್ನು ತಿರುಗಿ ನೋಡ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ವಲ್ಲ. ಗಾಡಿ ಎಂದ್ಮೇಲೆ ಹಿಂದೂ ಬರ್ತಾರೆ ಮುಂದೂ ಬರ್ತಾರೆ ಸರ್ಕಾರಿಗೆ ಅಲ್ಲ. ಅದೇನು ಅವಸರವಾಗಿ ಕೂಕೊಂಡು ಆಗ ಓಡ್ ಬಂದ್ರಲ್ಲ. ಓಡ್ ಬರೋದೇನು? ನಿನ್ ಮನೆ ಅಡ್ರೆಸ್ ಗೊತ್ತಿದ್ರೆ ಊರ್ಲು ಉಳ್ಕೊಂಡು ಬರ್ತಿದ್ದೆ. ಊರ್ಲು ಉಳ್ಕೊಂಡು ನಾನು ಊರ್ನಾಗಿರ್ಲಿಲ್ಲ, ಯಡಿಯೂರ್ ಜಾತ್ರೆಗೆ ಬರ್ಲಿಲ್ಲ. ಈಗ ನಿಮ್ ಮನೆ ಕಡೆ ಬಂದೆ, ನೀವು ಕಾಣ್ಲಿಲ್ಲ, ಎಲ್ಗೋಗಿದ್ರೆ? ಮಾರ್ಕೆಟ್ ನಿಂದ ತರಕಾರಿ ತಗೊಂಬರ್ತಿದ್ದೆ, ನೀನ್ ಇಲ್ಲಿ ಕಣ್ಣಿ ಬಿದ್ದೆ, ನಾನ್ ಬಂದೆ. ಸತ್ಯ, ನಾನ್ ಬಿದ್ನಲ್ಲ, ಗೆದ್ದೆ. ನೀನ್ ಬಿದ್ಮೇಲೆ ತಾನೇ ನಾನು ಒದ್ದಾಡ್ತಿರೋದು? ಈಗ ಒದ್ದಾಡ್ತೀರಾ, ಆಮೇಕೆ ಒದ್ದು ಓಡಿಸ್ತೀರಾ? ಒದ್ದೋಡ್ಸೋದಕ್ ನನ್ನ ದದ್ದಿ ನನ್ ಮಗ ಅನ್ಕಂಡ್ಯ? ಅದ್ ಸರಿ, ಇವ್ ಸಾಯಂಕಾಲ ಸಿನಿಮಾಕ್ ಹೋಗೋಣ ಬರ್ತೀರ? ಹೃದಯ ಸಂಗಮ ಇವತ್ತ ಇವತ್ತಾಗಕ್ಕಿಲ್ಲ, ಮಕ್ಕಳಿಗಿನ್ನೂ ಅಡಿಗೆ ಸಹಿತ ಮಾಡ್ಬಳ್ಸಿಲ್ಲ. 7 ಜನ ಮಕ್ಕಳು ಇನ್ನೇನ್ ಮಾಡ್ಲಿ, ನೀನ್ 7 ಮಕ್ಳು ಹೊಂದ್ ಕೂಡ್ಲೆ ಬೀಳ್ದೆ ಇನ್ನೇನ ಮೇಲೆ ಹೇಳಕ್ಕಾಗತ್ತಾ? ನನ್ ಮಕ್ಳಲ್ರಿ, ನಮ್ಮ ಅಣ್ಣನ್ ಮಕ್ಳು, ತಾಯಿಲ್ದಿರೋ ತಬ್ಲಿಗಳು. ನನ್ಗಿನ್ನು ಲಗ್ನಾನೇ ಆಗಿಲ್ಲ. ಸದ್ಯ ಸಿನಿಮಾಕ್ ಹೋಗೋಣ ಬರ್ತೀಯ? ಇವತ್ ಡ್ಯಾಡಿ, ನಾಳೆ ಹೋಗುವ. ಸುಂದರಿ ಬರದಲಾಟಿತ್ತಕ್ಕ ಬಾರದ ಮಾತ ಪೆತ್ತ ಭುವನೈಕ ಸುಂದರಿರಿ. ಇಪ್ಪ ಎಪ್ಪಡಿ ಗಾಣರ ದರಿಯಮೋ ಆವ ಭಾವತ್ತಲಿ ಏವ ಮಾಲಿರಿ ನಯನತ್ತಿರು ನನನೇ ಜೈವ
ಪ್ರಮಾದಂ ಪ್ರಮಾದಂ. ಅಯ್ಯೇ ಇದೆ ನಡಿ. ಇರುವಾ ಇದು ನಿನಕ್ಕೆ ಸುಸ್ತಾದ ಕಾಲಿ ಬೀಸಲಿ ಅಂತ. ಹೌದಾ, ಎಷ್ಟು ಚಂದಾಗೈತೆ. ಸುಂದರಿ ನೀನು ಕಾಳ ಎಡತ್ತು ಹೆಜ್ಜೆ ಪೋಟಿ ಡಾನ್ಸ್ ಆಡಿನ ಅಪ್ಪ ನಮಗೊಬ್ಬ ದೃಬ್ಧಿ. ಹೌದಾ ಸುಂದರಿ, ಡಾನ್ಸಕ್ಕೆ ನೀ ಡ್ರೆಸ್ ಪೋಟಿ ಇಟ್ಟ ಆಗಿನ ಎಪಿಟಿ ತೆರಿಯಮ್ಮ ಪಾಕರ ಜನಗಳಕ್ಕೆ ಶಾರ್ಟ್ ಸರ್ಕ್ಯೂಟ್ ಅಡಿಚ್ಚ ಕರೆಕ್ಟ್ ಮಾದರಿ. ಸುಂದರಿ ನೀ ಡ್ಯಾನ್ಸ್ ಕತ್ತಿಗಿನ ಲಕ್ಷ ಲಕ್ಷ ಗಣಗ ಪಣಂ ಸಂಪಾದಿಗಿನ. ನಿನಗೆ ಕ್ಯಾಮರಾ ಮುಗ ಇದೆ, ಕ್ಯಾಮರಾ ಗಣ್ಣು ಇದೆ. ನನ್ಗೂ ಇಂತದೇ ಹೊಲಿಸ್ಕೊತೀರಾ? ಏ ಸುಮ್ಮನೆ ಹೇಳಿ, ಇದೆಲ್ಲ ಹೊಲಿಸಿ ಕೊಡ್ತೀರಿ? ಇನ್ನು ಎಲ್ಲ ಮಾಡ್ತಾರ ಎಲ್ಲ ಹೊಲಿಸಿ ಕೊಡ್ತಾರೆ. ನೀನು ಮೊದಲ ಪ್ಯಾಕೇಜ್ಗೆ ಅಪ್ಲಿಕೇಶನ್ ಕೊಟ್ಟು 100 ಎರಮೆ ಕಟ್ಟು, ಪಣ ಸಂಪಾದನೆ ಮಾಡಿ ಒಂದು ಪೆರಿ ಪಿಕ್ಚರ್ ಎಡಗಲ. ಎಷ್ಟು? 1000 ಇದೆ ಸಾಕ? ಅದು ಹೊಗೆ ಸೊಪ್ಪಗ ಹಾಕಿ ಅಡ ಮಂದಿ ನಿನಗೆಲ್ಲ ಸರಿಯ? ಅದು ಅಪ್ಪಡಿ ಇಲ್ಲ, ನಾ ಪ್ಲಾನ್ ಹೊಳಿ ಹುಡುಗ ಬಾರೆ ಅದೆಲ್ಲ ಇತ್ತು. ನಮಸ್ಕಾರ. ಯಾರು ನೀವು? ಯಾರು ಬೇಕಾಗಿತ್ತು? ರಾಯರ್ ಸಾಹೇಬ್ ನೋಡ್ಬೇಕಾಗಿತ್ತು. ಏನು ಮರ್ಡರ್ ಕೇಸ, ಕೋಟಾ ನೋಟಿನ ಕೇಸ, ವಾರಂಟ್ ಕೇಸ, ಕೊಲೆ ಕೇಸ, ಇಲ್ಲ ನಿಮ್ಮ ಕರ್ಮದ ಕೇಸ? ನಮ್ದು ಅದ್ಯಾವುದು ಇಲ್ಲ, ನಾದಿ ಲವ್ ಕೇಸು. ಏನು ಈ ವಯಸ್ಸಲ್ಲಿ ಲವ್ ಕೇಸ? ನಿಮ್ಮ ಮನೆಯವ್ರಿಗೆ ಗೊತ್ತು ಏನ್ರಿ? ವೆಂಕಟೇಶ್ವರ ಸ್ಟೋರು, ಕಾಶಿ ಶೆಟ್ರು. ನಾನು ನಿಮ್ಮ ಅಡಿಗೆ ಸಾಮಾನು ಎಲ್ಲ ನಾನೇ ಕಳಿಸ್ಕೊಡೋದು. ನಿಮ್ಮ ಅಡಿಗೆ ಅವನಿಗೊಂದ್ಸಾರಿ ಹೇಳಿದ್ದೆ, ಸಮಯ ಸಿಕ್ಕಾಗ ನಾ ಬಂದು ಕಾಣ್ತೀನಯ್ಯ ಅಂತ. ಓ ಹಾಗೋ, ಈಗ ಸಮಯ ಬಂದಿದೆ, ಬಂದಿದ್ದೀರಿ. ವಿಷಯ ಏನು ಅಂತ ಹೇಳ್ರಿ? ನನ್ನ ತಂಗಿ ಮಗ ನನ್ನ ಮಗಳನ್ನ ಕದ್ದು ಲವ್ ಮಾಡ್ತಿದ್ದ, ಅದು ನನ್ನ ಕಡೆ ಬಿದ್ದುಬಿಡ್ತು. ಹಾಗೆಲ್ಲ ಕದ್ದು ಲವ್ ಮಾಡಬಾರ್ದಯ್ಯ, ಮದುವೆ ಮಾಡ್ಕೊ ಅಂದೆ. ಕಷ್ಟಪಟ್ಟು ಎಸ್ ಎಲ್ ಸಿ 10 ಸಾರಿ ಕಟ್ಟಿ ಪಾಸ್ ಆಗಿದ್ದೀನಿ, ಕಾಲೇಜ್ ಓದಲೇಬೇಕು, ಆಮೇಲೆ ಮದುವೆ ಆಗ್ತೀನಿ ಅಂತ. ಸರಿ ಹಿಂದೆ ಎಸ್ ಎಲ್ ಸಿನೇ 10 ವರ್ಷ, ಇನ್ನು ಕಾಲೇಜು 20 ವರ್ಷ ಆಗುತ್ತೆ. ಅಷ್ಟೊತ್ತಿಗೆ ನಿಮ್ಮ ಮಗಳು ಮುದುಕೆ ಆಗಿರ್ತಾಳೆ. ಬಿಡ್ತು ಅನ್ನ ಸ್ವಾಮಿ, ಅದಕ್ಕೆ ನಾನು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡೋದನ್ನು ಕಲಿ ಎಂದೆ. 1 ಲಕ್ಷ ರೂಪಾಯಿ ಕೊಟ್ಟರೆ ತಾಳಿ ಕಟ್ತೀನಿ, ಇಲ್ಲದೆ ಹೋದ್ರೆ ಆಗೋದಿಲ್ಲ ಅಂತ ನಾ ಯೋಗ್ಯ. ಸ್ವಾಮಿ ಇನ್ನು 4 ತಿಂಗಳು ಹೋದ್ರೆ ಅಡ್ರೆಸ್ ಇಲ್ದನೊಬ್ಬ ಹುಟ್ಟಿ ನನ್ನ ತಾತ ಅಂತ ಕರೆದಿರ್ತಾರೆ. ಇದು ನಿಮ್ಮೊಬ್ಬರ ಕೇಸಲ್ಲ ರೀ, ಹೆಣ್ಣೆತ್ತಿರೋ ತಂದೆ ತಾಯಿಗಳ ಕೇಸಲ್ಲ ಇದೆ. ಕಾನೂನು ಪ್ರಕಾರ ವರದಕ್ಷಿಣೆ ತಗೊಳ್ಳೋದು ತಪ್ಪು. ಬೇಕಾದ್ರೆ ಹೇಳಿ, ಪೊಲೀಸ್ನವ್ರಿಗೆ ಹೇಳಿ, ಅವನ್ನೆಲ್ಲ ಒಳಗೆ ತಳ್ಳಿಸ್ಬಿಡ್ತೀನಿ. ನನ್ನ ಮಗಳ ಮರ್ಯಾದೆ ಹೊರಟೋಗುತ್ತೆ ಸ್ವಾಮಿ. ಹಾಗಿದ್ಮೇಲೆ ಅವನ ಕೇಳಿದಷ್ಟು ವರದಕ್ಷಿಣೆ ಕೊಟ್ಬಿಡಿ. ಒಬ್ಬಳೇ ಆದ್ರೆ ಕೊಟ್ಬಿಡ್ತಿದ್ದೆ, 7 ಜನ ಇದಾರಲ್ಲ ಅವರೆಲ್ಲ ಸಾಗಿಸೋ ಹೊತ್ತಿಗೆ ನನ್ನ ಹೆಣ ಸಾಗೋಗುತ್ತೆ. ಏನ್ ಮಾಡುವಂತೀರ? ಒಂದ್ 25,000 ರೂಪಾಯಿ ಕೊಟ್ಬಿಡ್ತೀನಿ, ಏನಾದ್ರು ಮಾಡಿ ಕುತ್ತಿಗೆ ತಾಳಿ ಕೊಟ್ಟ ಹಾಗೆ ನೀವು ಒಪ್ಪಿಸ್ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮಂತ ಅವರು ಹೆಚ್ಚಾಗಿರೋದ್ರಿಂದಾನೇ ವರದಕ್ಷಿಣೆ ಪ್ರಾಬ್ಲಮ್ ಇನ್ನು ಉಳಿದಿರೋದು, ಕೇಳೋ ಹೆಚ್ಚಾಗ್ತಾ ಇರೋದು. ಆಲ್ ರೈಟ್, ನಮ್ಮ ಲಾಯರ್ ಬರಲಿ, ವಿಚಾರಿಸಿ ಹೇಳ್ತೀನಿ. ನೀವು ಲಾಯರ್ ಕಾದ? ಅಯ್ಯೋ ವೆಂಕಟರಾಮ ಕಥದಲ್ಲಿ ಚಪ್ಪಿಸ್ತೀರಿ. ಅಯ್ಯೋ ಇವಳು ಧ್ಯಾನದಲ್ಲಿ ಇವತ್ತು ಹುಳಿಗೆ ಉಪ್ಪು ಎಷ್ಟು ಹಾಕಿದ್ನು, ಖಾರ ಎಷ್ಟು ಹಾಕಿದ್ನು ಒಂದು ಗೊತ್ತಾಗ್ತಿಲ್ಲ. ಮೈಯೆಲ್ಲ ಜ್ವರ ಬಂದಾಗಿದೆ. ಹಾಳಾದಿ ಲವ್ ಅನ್ನೋದು ಮನುಷ್ಯನ ಹಿಂಡಿ ಹೀರಿ ಹಿಪ್ಪೆ ಕಡೆ ಮಾಡಕ್ ಬಿಡುತ್ತೋ. ಏನಪ್ಪ ತೇನ್ಸಿಂಗು, ಏನ್ರಿ ಆಚಾರ್ಯ ತೇನ್ಸಿಂಗ್ ಜಾಗದಲ್ಲಿ ಕೂತ್ ಬಿಟ್ಟಿದಿರಲ್ಲ, ಹೊಟ್ಟೆ ಹಶುವಾಗ್ತಾ ಇದೆ, ಊಟಕ್ಕೆ ಕುಡಿದು ನಡೀರಿ. ಬಿಸಿಲು ಬೇರೆ ನೆತ್ತಿಗೇರ್ತಾ ಇದೆ, ಬಿಸಿಲು ನೆತ್ತಿಗೇರ್ತಾ ಇದೆ ಅಂದ್ರೆ ನನ್ನೇ ನಿಮ್ಮ ಮನೆ ಕೆಲಸ ಆಳು ಅಂತ ತಿಳ್ಕೊಂಡ್ರಲ್ರಿ. ಇದ್ರಲ್ಲ ಆಳು ಯಾರು ಜವ ಯಾರು, ನೀವೇನೋ ಚೆನ್ನಾಗಿದೆಯಲ್ಲ, ಹಶುವಾಗ್ತಾ ಇದೆ ನಡೀರಿ. ಸ್ವಾಮಿ ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ಇವತ್ತು ಒಂದ್ ದಿವಸ ನೀವೇ ಬಡಿಸ್ಕೊಂಡು ಊಟ ಮಾಡಿ. ಒಂದ್ ದಿವಸ ನಾನೇ ಬಡಿಸ್ಕೋಬೇಕು. ಏನೋ ವಿಷಯ ಇದೆ. ಆಗ್ಬಹುದು ಆಗ್ಬಹುದು. ಕುಂಟ ಯಾಕೋ ಆಡ್ತಾ ಇದ್ಯಾ? ನಮ್ಮ ಯಜಮಾನ ಹೋಟ್ಲು ಬೀಗ ಹಾಕೊಂಡು ಹೊಟ್ಟೋದ, ಊಟ ಮಾಡಿ 2 ದಿವಸ ಆಯ್ತು. ಊಟ ಮಾಡಿ 2 ದಿವಸ ಆಯ್ತು, ಹೋಟ್ಲು ಬೀಗ ಹಾಕೊಂಡೆ ಹೊಟ್ಟೋಗ್ಬಿಟ್ನ. ಹೋಗ್ಲಿ ಬಿಡು, ಹಾಗೂ ನಮ್ಮನೇಲಿ ಕೆಲಸ ತೊಗೊಳಿಲ್ಲ.
ಇಲ್ಲೇ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದ್ಬಿಡುವಂತೆ. ಅಳ್ಬೇಡ ಬಾ, ಅಳ್ಬೇಡ ಬಾ. ನಹರದಲ್ಲಿ ಗಂಡಲ್ಲಿ ಕುಂಡು ಹಾಯಿಕೊಳ್ಳಲು ಆಜ್ಞೆ. ರೇ ಆಜ್ಞಲ್ರಿ ಆಜ್ಞೆ. ಅಡ ಶಾಮಿ, ಕನ್ನಡ ಹೇಗ ಹೇಗ ಇಂಪ್ರೂವ್ ಆಗದ ಇದೆ. ಕನ್ನಡನೇ ಇಂಪ್ರೂವ್ ಆಗ್ತಾ ಇದೆಯೋ? ನೀವಲ್ಲ, ತಗೊಂಡು ಬನ್ನಿ. ನಗರದಲ್ಲಿ ಕಂಡಲ್ಲಿ ಗುಂಡು ಹಾಕಲು ಆಜ್ಞೆ. ಮುಂದಾಳೇಟಿಗೆ ನಾ ಮಾಲೂರಲ್ಲೇ ಕನ್ನಡ ಸಾಹಿತ್ಯ ಪರಿಚಿತಲೆ ನಾ ಭಾಷಣ ಮಾಡಿ ನಮಗ ಕನ್ನಡ ಶಕ್ತಿ ಮಾನ್ ಎಂದು ಬಿದಿರು ಕೊಟ್ಟಿದ್ದಾರೆ. ಅಪ್ಪ, ಬಿದಿರಲ್ಲ ಬಿರುದು. ಬಿದಿರ್ ಸರ್, ನೀವು ಬಿದಿರು ತಗೊಂಡ ಮೇಲೆ ನಾವಿನ್ನೇನು ಹೇಳಕ್ಕಾಗಲ್ಲ. ಮೈನರ್ ಕೇಸ, ಮೇಜರ್ ಕೇಸ, ಪಿಟಿ ಕೇಸ, ಡೈವರ್ಸ್ ಕೇಸ, ರೇಪ್ ಕೇಸ. ಅಪ್ಪ, ಸುಮ್ಮನೆ ಹುಡುಗಿನ ಗಾಬರಿ ಮಾಡ್ತೀರಾ? ಇವಳು ಟೆಲಿಫೋನ್ ಕ್ಲೀನರ್ ಮಿಸ್ ಲೀನಾ ಅಂತ. ಎಕ್ಸ್ಕ್ಯೂಸ್ ಮಿ, ಹಿ ಇಸ್ ಮಿಸ್ಟರ್ ಲಿಂಕನ್. ಐ ವಾಸ್ ಬೋರ್ನ್ ಇನ್ 1920. ಐ ವಾಸ್ ಸ್ಟಡಿಯಿಂಗ್ ವಿತ್ ಮಿಸ್ ರಾಧಾಕೃಷ್ಣನ್ ಎಕ್ಸ್ ಪ್ರೆಸಿಡೆಂಟ್. ನಾನು ಕಾಳ ಬ್ರಹ್ಮಂ ರಾಗಸಿಂಹಂ ನಾಗ್ಯ ಮಯೂರಿ ನಂಬಿರಾಗದರ್. ನಮಸ್ಕಾರ. ನೀನು ಹೇಳಿ. ಇದು ಎಲ್ಲ ತೆರಿಯಮ್ಮ. ಎನ್ನ ಜೊತೆ ಸೇರಿದ್ರೆ ರಾಸ, ರಾಣಿ ಜೊತೆ ಸೇರಣ ರಾಣಿ. ನಿಮ್ಮ ನಾಲೆ ಎಕ್ಕಗಳ ಜೊತೆ ಸೇರಿದ ನಾನೇ ಅಂಜಾವುದು ಎಕ್ಕ. ಯಾವ್ದು? ಐದನೇ ಎಕ್ಕ. ಅದದ ಜೋಹರ್. ನಿಮ್ಮದು ಗಳಾವರ ಎಕ್ಕ. ನೀಂಗದ ಬೋಧಳು. ನಿದ್ದೆ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಎಚ್ಚರಿಕೆ ಆಗೋಯ್ತು. ಅಸರಿ, ನೀನೇನು ಇಷ್ಟೊತ್ತಲ್ಲಿ ಮಗ ತೊಗೋತಾ ಇದೀಯ? ಮಲಿಕೊಳ್ಳಕ್ ಮುಂಚೆ ಮುಖ ತೊಳಿಯೋ ನನ್ನ ಹ್ಯಾಬಿಟ್. ಆಯ್ಸಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಯಾಕ್ರಿ, ನಾನು ಓದ್ತಾ ಇದ್ರೆ ಲೈಟ್ ಆಫ್ ಮಾಡ್ತೀರಾ? ಯ
ಯಾಕೊಂಥರ ಮೂಡ್ ಅಪ್ಸೆಟ್ ಆಗಿದ್ದೀರಾ? ಯಶು, ನಿನಗೇನು ಹೇಳು? ಇಂಗ್ಲೀಷ್ ಕಲಿಯೋದಕ್ಕೆ, ಡ್ಯಾನ್ಸ್ ಕಲಿಯೋದಕ್ಕೆ ಮಾಸ್ಟರ್ನ ಇಟ್ಟಿದ್ದೀನಿ, ಅಡುಗೆ ಮಾಡೋದಕ್ಕೆ ನಮ್ಮ ಆಚಾರ್ಯ ಇದ್ದಾನೆ, ನಿನಗೇನು ಯೋಚನೆ? ತಮಗೆ ನಮ್ಮ ಹಾಯ್ ಯೋಚನೆ. ಯಶು, ಇವಾಗ ಆಫೀಸ್ ಇಂಪ್ರೂವ್ ಮಾಡ್ತಾ ಇದ್ದೀನಿ. ಟೈಪಿಸ್ಟ್ ಬಂದು ಫಿರೋಸ್ ಕ್ಲಾರ್ಕ್ ಆದ, ಪ್ರಾಕ್ಟೀಸು ಚೆನ್ನಾಗಾಗ್ತಾ ಇದೆ. ಈಗ ಕಕ್ಷಿಗಾರರ ಮುಂದೆ ಜಬರ್ದಸ್ತಾಗಿ ಓಡಾಡಬೇಕು ಅಂದ್ರೆ ಒಂದು ಕಾರ್ ತಗೋಬೇಕು. ಅದಕ್ಕೆ 10,000 ರೂಪಾಯಿ ಬೇಕು ನೋಡು. ಯಾಕೆ ಹೆದರ್ತೀರಾ? ನಮ್ಮ ಅಮ್ಮನ ಹೇಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಣನ ನಾನು ತರಿಸ್ತೀನಿ. ನಿಮ್ಮ ಅಮ್ಮನಿಂದ ಹಣ ತರಿಸೋದನ್ನ ಮಾತ್ರ ಮರೆತು ಬಿಡು. ನಮ್ಮ ಮನೇಲಿ ಒಂದು ಕಾರ್ ಇರಬೇಕು, ಇರುತ್ತೆ. ನಿನ್ನ ಮುಖದಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಕಳೆ. ಅದು ನನ್ನ ಮುಖದ ಕಳೆ ಅಲ್ಲ, ನಿಮ್ಮನ್ನ ಅಪ್ಪ ಅಂತ ಕೂಗಕ್ಕೆ ಒಳಗಡೆ ಕಾಯ್ಕೊಂಡು ಕೊಟ್ಟಿದ್ಯಲ್ಲ ಆ ಮಗುವಿನ ಕಳೆ. ಅದೆಲ್ಲ ನಿನ್ನ ಮುಖಕ್ಕೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ಯಾ? ಆದಷ್ಟು ಬೇಗ ಆ ಮಗುನ ತೊಟ್ಲಲ್ಲಿಟ್ಟು ತೂಗಿ ತೂಗಿ ಇಡಬೇಕು ಅಂತ ಆಸೆ ಆಗಿದೆ. ಆಗ್ಲಿ, ಟೈಮ್ ಪಾಸ್ ಆಗೋಗಿದೆ, ನೀನ್ ಮುಂದಾಗ. ಅದ್ ಸರಿ, ನನ್ನ ಅಣ್ಣನ್ಗೆ ಕಾಶ್ಮೀರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಲ್ಲ. ಕರ್ಕೊಂಡು ಹೋಗ್ತಿದ್ದೆ, ಆದ್ರೆ ಇದು ಬೇಕಲ್ಲ, ಅದಕ್ಕೆ ನಿಮ್ಮಪ್ಪನ ಹತ್ರ ಒಂದು 10,000 ರೂಪಾಯಿ ಕೇಳಿಸ್ಕೊಂಡ್ ಬಾ. ನಾನು ಯಾಕೆ ಕೇಳಿ? ನೀವೇ ಕೇಳಿ. ನಾನು ಯಾವಾಗ ಕೇಳಿದ್ರು ನನ್ನ ಕೈಗೆ 100 ರೂಪಾಯಿ ಇಟ್ಟುಬಿಡ್ತಾನೆ. ನೋಡೋಣ, ಟ್ರೈ ಮಾಡೋದಾಗುತ್ತೆ, ನೀನು ಒಂದ್ಸಲ ಟ್ರೈ ಮಾಡು. ಪಬ್ಲಿಕ್ ಪಾರ್ಕ್ ಅಲ್ಲಿ ಪ್ರೈವೇಟ್ ಆಗಿ ಕುಳಿತ್ಕೊಂಡು ಲವ್ ಮಾಡೋದು ತಪ್ಪು ಅಂದ್ರೆ ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇದಾರೆ ಅವರೇ ಇಲ್ಲಿ ಹೋಗಿ ಅಂತ ಹೇಳಿರೋದ್ರಿಂದ ನಾವಿಲ್ಲಿಗೆ ಬಂದಿರೋದು ಅಲ್ವೇನೆ. ನಮ್ಮ ಸಾಹೇಬರು ಗಂಡನ ಕತ್ ಕೂತಿದ್ರೆ ಕರ್ಕ ಮಾತು ಹೇಳಿದ್ದಾರೆ. ನಡೀರಿ. ಚಿಲ್ರೆ ಅದನ್ನ ಕೊಟ್ಟು. ನಮ್ಮನ್ನೇನು ಚಿಲ್ರೆ ಅನ್ಕೊಂಡ್ಬಿಟ್ಟಿದ್ದೀರ? ಬಂದ ಇಲ್ವಲ್ಲ ಕೊಡಕ್ಕೆ. ನಿಮ್ ಚಿಲ್ರೆನ ಬೇಡ, ಬಂದನ ಬೇಡ, ನಡೆಯ ಸ್ಟೇಷನ್ಗೆ. ಸರ್, ನಾಳೆ ನಿಮ್ಗೂ ಇದೇ ಪರಿಸ್ಥಿತಿ ಬಂದ್ರೂ ಬರ್ಬೋದು. ಅದಕ್ಕೆ ನನಗೆ ಮದುವೆ ಆಗಿದೆ ಕಣ. ಆದ್ರೂ ಕೂಡ ಈ ಲವ್ ಅನ್ನೋದು ಇದೆ ನೋಡಿ, ಮಹಾ ಕೆಟ್ಟದ್ದು. ಯಾರಪ್ಪನ ಮನೆ ಗಂಟು? ಇವತ್ತೊಂದ್ ದಿವಸ ನಮ್ಮನ್ ಬಿಟ್ಬಿಡಿ ಸರ್, ನಾಳೆಯಿಂದ ಇಲ್ಲಿ ನಾವು ಬರೋದಿಲ್ಲ ಸರ್. ಅಂದ್ರೆ? ಅಂದ್ರೆ ಬೇರೆ ಎಲ್ಲಾದ್ರೂ ಹೋಗ್ತೀವಿ ಅಂತ. ನಾವ್ ಇಟ್ಕೊಂಡು ಒಂದೇ ದಿವಸ. ರೇ ಸ್ವಾಮಿ, ಇವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ದೀರಿ? ನೋಡಿ, ಅಪ್ಪ ಅಮ್ಮ ಹೊಟ್ಟೆ ತುಂಬಾ ಅನ್ನ ಹಾಕಿ ಕೈ ತುಂಬಾ ಖರ್ಚಿಗೆ ಹಣನೂ ಕೊಟ್ಟು ಇವ್ರನ್ನ ಕಾಲೇಜ್ನಲ್ಲಿ ಓದಿ ಅಂತ ಇವ್ರನ್ನ ಕಳ್ಸಿದ್ರೆ ಈ ಪಾರ್ಕಿಗೆ ಬಂದು ಯಾವ ಹೋಟ್ಲಿಗೆ ಹೋಗೋಣ, ಯಾವ ಸಿನಿಮಾ ಹೋಗೋಣ ಅಂತ ಪ್ರೋಗ್ರಾಮ್ ಆಗ್ತಾ ಕೂತಿದ್ದಾರೆ ಇವ್ರು ಇಲ್ಲಿ ಬಂದು. ಸರ್, ನಾವ್ ಅಂತವ್ರಲ್ಲ ಸರ್. ಅಯ್ಯ, ನನ್ನ ಅಪ್ಪ ಸರ್, ಇವತ್ತು ಇಂಥ ಹುಡುಗಿರಿಂದಾನೇ ನಮ್ ದೇಶ ಕೆಟ್ಟಿರೋದು. ಕಾರ್ನಲ್ಲಿ ಕೂತ್ಕೊಂಡು ಹೋಗೋಣಾದ್ರೆ ಹೀಗಂತಾರೆ, ಸರಿಯಾದ ಸ್ವಾಮಿ ನಡ್ಕೊಂಡು ಬರ್ತಾ ಇದ್ರೆ ಸನ್ನೆ ಮಾಡಿ ಕರೀತಾರೆ, ಜೋಬ್ನಲ್ಲಿರೋದನ್ನ ಚಿತ್ಕೊಳ್ತಾರೆ, ಅದು ಮುಗಿದು ಹೋದ ತಕ್ಷಣ ಕಪಾಲ ಸೇವೆ ಮಾಡಿ ಆಚೆ ಕಳಿಸ್ತಾರೆ. ಸರ್, ಇವತ್ತು ನಮ್ಮ ದೇಶದಲ್ಲಿ ಗಂಡಸರು ಕೆಟ್ಟು ಕುಲ್ಗೆಟ್ಟು ಕರ್ಮ ಎದ್ದು ಹೋಗಿರೋದು ಇಂಥ ಹುಡುಗಿರಿಂದಾನೆ ಸರ್, ಇಂಥ ಹುಡುಗಿರಿಂದಾನೆ. ನಿಮ್ಮನ್ನೆಲ್ಲೂ ನೋಡ್ದಾಗಿದೆಯಲ್ಲ. ನೀ ಯಾರ ಮಗಳಮ್ಮ? ಕಾಶಿ ವಿಶ್ವನಾಥ್ ಶೆಟ್ರ ಮಗಳು. ಅಯ್ಯೋ, ನಾವು ಅಂಗಡಿ ಸಾಮಾನು ತರೋದಿಲ್ಲ ಶೆಟ್ರು, ಅವ್ರ ಮಗಳು. ಸ್ವಾಮಿ, ಇವ್ರು ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಯ್ಯನ ಬೈತೋ ಅಳಿಯ ದೇವರ ಶೆಟ್ರೆ. ಶೆಟ್ರೆ, ಓ ನಮಸ್ಕಾರ ಸ್ವಾಮಿನು ದಂಡು. ಏನ್ರಿ ಶೆಟ್ರೆ ಇದು? ಏನ್ರಿ, ಮನೇಲಿ ಮಗಳನ್ನ ಗಂಭೀರವಾಗಿ ಇಟ್ಕೊಳ್ಳದೆ ಶಿಶಿದವ್ರ ಜೊತೆಯಲ್ಲಿ ಲವ್ ಮಾಡೋದಕ್ಕೆ ಕಬ್ಬನ್ ಪಾರ್ಕ್ ಕಳಿಸ್ತೀರಾ? ವೆಂಕಟರಮಣ 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 ಅಟ್ಲ ಕಾದಂಡ ವೀಡು ನಾ ಅಳಿಯ ದೇವರು ಅನ್ನೇ ವಾಡ ಪೆಂಡಿಂಗ್ ಚೇಸ್ಕೊರೋದಿ ಆಪ ಲಾಯರ್ದಾರ ಕೇಸ್ ಚೇಸ್ಕೊರಲೇದಾ? ಫಿರೋಸ್ ಹೇಳಿದ್ದ ಅದೇ ಕೇಸು ಸ್ವಾಮಿ. ವಾಡೆ ವೀಡು ವೀಡೆ ವಾಡು ಅಲ್ಲುಡು ಅದೇ ಕೇಸ. ಯಾರ ವರದಕ್ಷಿಣೆ 1,00,000 ರೂಪಾಯಿ ಕೊಟ್ರೇನೆ ಮದುವೆ ಆಗ್ತೀನಿ, ಇಲ್ಲೇ ಆಗೋದಿಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ಹಾಗೇನಿಲ್ಲ ಸ್ವಾಮಿ, ನನ್ನ ಜೀವನದಲ್ಲಿ ಮೇಲ್ ಬರ್ಬೇಕು ಅಂತ 1,00,000 ಕೇಳಿದ ಅಟ್ಟ. ವಸ್ತಾಡು, ಖಂಡಿತ ವೀಡು ಮೇಲೆ ವಸ್ತಾಡು. ನೇನು 1,00,000 ಇಚ್ಚೇಸ್ತಾನು, ವೀಡು ಮೇಲ್ ಕೊಚ್ಚೇಸ್ತಾನು, ನೇನು ಡೌನ್ ಪೋಯಿಸ್ತಾನೆ, ಇಂಕಾ 6 ಉಂದಿ ದಾನಂತ ನೇನು ಪಾತಾಳ ಚೇರಿಸ್ತಾನು. ನಿನಗೇನು ದೇಹದಲ್ಲಿ ಶಕ್ತಿ ಇಲ್ವಾ, ತಲೆಯಲ್ಲಿ ಬುದ್ಧಿ ಇಲ್ವಾ? ವರದಕ್ಷಿಣೆ ತಗೊಳ್ಳೋ ನಿನ್ನಂತಹ ಗಂಡುಗಳು ಇವತ್ತು ಭಾರತದಲ್ಲಿ ಇರೋದ್ರಿಂದಾನೇ ಒಂದು ಮದುವೆ ಮಾಡಿದ ತಕ್ಷಣ ಹೆಣ್ಣು ಹೆತ್ತ ತಂದೆ ತಾಯಿಗಳು ದರಿದ್ರಾಗಿಬಿಡೋದು. ಪೊಲೀಸ್ನವ್ರಿಗೆ ಜಾಮೀನು ಕೊಟ್ಟು ಕರ್ಕೊಂಡ್ ಬಂದಿದೀವಿ ಅನ್ನೋದು ನಿಮಗೆ ಗೊತ್ತಾ? ಮದುವೆ ಆಗದೆ ಇದ್ರೆ
ಜಾಮೀನ್ ಪತ್ರ ವಾಪಸ್ ತಗತ್ತೀವಿ, ಜೈಲ್ ಕಂಬಿ ಎಣಿಸೋ ಹಾಗೆ ಮಾಡ್ತೀವಿ, ಏನಂತೀಯ? ಇಲ್ಲ ಸ್ವಾಮಿ, ನಾನು ಇವಳೆ ಮದುವೆ ಆಗೋದು. ಮಾಮ ನೇನು ಒಪ್ಕೊಂಡಾನ? ಇವಳು ಸಮಾಧಾನ ಬಾಯಿ ರೀ, ತಾಳಿ ಅಲ್ರಿ. ನಿಶ್ಚಿತಾರ್ಥ ಚೇಸಿನಪ್ಪಡೆ ರೆಡಿ ಚೇಸಿ ಬಟ್ಟೇಸಿ ಉಂಡಾನು. ತೀಸ್ಕೊಂಬ, ಆ ಬೀರುಲು ಮೂಡೋ ಡಬ್ಬಿಲೋ ಪೆಟ್ಟುಂಡಾನು, ತೀಸ್ಕೊರ ಜಲ್ದಿರಾ. ರೇ ಶೆಟ್ರೆ, ನೀವು ಏನ್ರಿ ಎಂಟು ಹತ್ತು ಹನ್ನೆರಡು ಹೊಂದಿ ಮರಿಗಳಾಗಿ ಮಕ್ಕಳನ್ನ ಮನೇಲಿ ಇಟ್ಕೊಳತ್ತ? ಏನ್ ಚೇಸ ಸ್ವಾಮಿಲು, ಪದ್ಕೊಂಡು ಹೇಳೋದು ಪೆಂಡಿ ಚೇಸ. ನಾನು ಏಳು ಅಯ್ಯಿನ ತರ್ವಾತ ಬೋರ್ಡ್ ಹೇಸ್ನಾನು ತ್ರಿಕೋಣ ಅಂತಿ, ನಾನು ತೂಸೇದಿ ತಲೆ ಕೊಟ್ಕೊಂಡು ಪೋಯೋದು ಹಿಂಗೆ ಚೇಸಿದಿ ಅಕ್ಕಡಿ ಅಮ್ಮ. ಕಟ್ಟಯ್ಯ ಕಟ್ಟ. ಹೀಗಿರ್ಬೇಕಪ್ಪ ಮ್ಯಾರೇಜ್ ಅಂದ್ರೆ ಸಿಂಪಲ್ ಮ್ಯಾರೇಜ್. ಈ ಮ್ಯಾರೇಜು ನಮ್ಮ ದೇಶಕ್ಕೆ ಮೇಲ್ಪಂಕ್ತಿ ಆಗ್ಬೇಕು. ಅದು ಬಿಟ್ಟು 25-30 ಸಾವಿರ ರೂಪಾಯಿ ಯಾಕರ್ಜೆ ಊಟ ತಾಂಬೂಲ ಮ್ಯೂಸಿಕ್ ಪಾರ್ಟಿ ವಾಲ್ಗ ಯಾಕಪ್ಪ ಬೇಕು? ಆ ದುಡ್ಡನ್ನ ಅಳಿನ ಕೊಟ್ರೆ ಏನಾದ್ರು ಬಿಸ್ನೆಸ್ ಮಾಡ್ತಾರೆ, ಇದ್ರೆ ಇಲ್ದಿದ್ರೆ ಬೇಡ. ಸತ್ಯಮೈನ ಮಾತು ಚೆಪ್ತಿರ್ ಮೀರು. ಎನ್ನೋ ಪೆಂಡ್ಲಿಲೋ ಫೋನ್ ಚೇಸಪ್ಪುಡು ಉಪ್ಪು ಲೇದು ಅನಿಸಿ ಪೆಂಡ್ಲಿನೇ ಸ್ಟಾಪ್ ಚೇಸಾಗಿ ಉಂಟಾರು. ಬಂದೆ ಈ ಕಾರು ನಂತ ಹೇಗಿದೆ? ತುಂಬಾ ಚೆನ್ನಾಗಿದೆ ರೀ. ಕಾರ್ ನಿಲ್ಲಿಸ್ತೀನಿ, ಹಿಂದೆ ಮನೆ ಮುಂದೆ ನಿಲ್ಸಿದೀನಿ. ರೀ ಈ ಕಲರ್ ಎಲ್ಲ ನನ್ಗೆ ಎಷ್ಟು ಇಷ್ಟ ಗೊತ್ತಾ? ಕುಂಟ ಪೂಜೆ ಸಾಮಾನು ತಗೊಂಡ್ ಬಾ ಹೋಗೋ. ರೀ ನೀವಿಷ್ಟು ಒಳ್ಳೆ ಕಲರ್ ಆಗ್ತೀರಿ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ರೀ, ಏನ್ ನಂಗೆ ಸಂತೋಷ ಆಗ್ತಿದೆ ಗೊತ್ತಾ? ಇಷ್ಟ ಆಯ್ತಾ? ಖುಷಿ ವೆರಿ ಗುಡ್ ಲೈ ಆ ಕುಂಬಳಕಾಯ ವಡಿಯೋ ವಡಿಯೋ ಚೆನ್ನಾಗಿ ಬಿಲ್ಸು ನಿನಗಲ್ವೋ ಕಾರ್ಗೆ. ಅಂತೂ ಶೆಟ್ಟಿ ಮಗಳ ಮದುವೆನ ಮಾಡಿಸ್ಬಿಟ್ರೆ ಮಾಡಿಸ್ದೆ ಮತ್ತೆ ದೇಶವೆಲ್ಲ ಈ ತರಹ ಸಿಂಪಲ್ ಅಂಡ್ ಸಿಂಪಲ್ ಮದುವೆ ಮಾಡೋದಕ್ಕೆ ಶುರು ಮಾಡಿದ್ರೆ ಅಲ್ವೇ ಅಲ್ವೇ ಮಾಡಿದ್ರೆ ಅಲ್ಲ, ನಾವೆಲ್ಲ ಸೇರ್ಕೊಂಡು ಈ ಸಿಂಪಲ್ ಮ್ಯಾರೇಜ್ನ ಮಾಡಿಸ್ಲೇಬೇಕು. ಮದುವೆ ಮ್ಯಾಟ್ರ್ ಇರ್ಲಪ್ಪ, ಮೊದ್ಲು ಗುರು ಮ್ಯಾಟ್ರ್ ನೋಡೋಣ. ನಾವೆಲ್ಲ ಸೇರಿ ಅವನೊಂದು ಮಟ್ಟಕ್ಕೆ ಮುಟ್ಟಿಸ್ಬೇಕು. ಅದಕ್ಕೆ ನಾವು ಪಂಚ ಪ್ರಾಣಗಳು ಸಿದ್ಧವಾಗಿರ್ಬೇಕು. ಪಂಚಪ್ರಾಣಗಳು ನಾವು, ಪಂಚಾಮೃತವು ನಾವು, ಪಂಚಪ್ರಾಣಗಳು ನಾವು, ಪಂಚಾಮೃತವು ನಾವು. ಪ್ರಪಂಚದಲ್ಲಿ ಪ್ರಚಂಡರಾಗಿ ಪ್ರಖ್ಯಾತರಾಗುವೆವು. ಪದ 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 ಪಂ ಪಂ ದಾನಿ 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 ದಾಮ್ ದಾಮ್ ನಂಬರ್ ಐದು ಎಕ್ಕ ನಮಗೆಲ್ಲ ಒಂದೇ ಲೆಕ್ಕ, ನಂಬರ್ ಐದು ಎಕ್ಕ ನಮಗೆಲ್ಲ ಒಂದೇ ಲೆಕ್ಕ. ಪಮಗೆರಿಸ 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 ಭಾರತ ದೇಶದ ಭಾವೈಕ್ಯತೆಯ ಜಾತ್ಯಾತೀತದ ಸಂದೇಶ. ಹೌದು, ಬಾಯಲಿ ಆಡದೆ ಬಾಳಲಿ ಮಾಡಿ ತೋರುವುದೇ ನಮ್ಮ ಉದ್ದೇಶ. ಎಕ್ಸಾಕ್ಟ್ಲಿ, ದಟ್ಸ್ ಅವರ್ ಮೋಟ್ಟು. ಹಮ್ ಸಬ್ ಏಕ್ ಹೈ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಎಲ್ಲರೂ ಒಂದೇ ಜಾತಿ, ನಮಗೆಲ್ಲ ಒಂದೇ ನೀತಿ. ಎಲ್ಲರೂ ಒಂದೇ ಜಾತಿ, ನಮಗೆಲ್ಲ ಒಂದೇ ನೀತಿ. ನಂಬರ್ ಐದು ಎಕ್ಕ ನಮಗೆಲ್ಲ ಒಂದೇ ಲೆಕ್ಕ, ನಂಬರ್ ಐದು ಎಕ್ಕ ನಮಗೆಲ್ಲ ಒಂದೇ ಲೆಕ್ಕ. ಹೌದು
ಕಲಿಬೇಕು ವಿನೋದ, ನಮ್ಮಲ್ಲಿ ಕೂಡದು ವಿರೋಧ. ಬಾಳಲಿಬೇಕು ವಿನೋದ, ನಮ್ಮಲ್ಲಿ ಕೂಡದು ವಿರೋಧ. ಕೋಪಕ್ಕೆ ಎಂದು ನಿಷೇಧ, ನಂಬರ್ ಐದು ಎಕ್ಕ, ನಮಗೆಲ್ಲ ಒಂದೇ ಲೆಕ್ಕ. ನಂಬರ್ ಐದು ಎಕ್ಕ, ನಮಗೆಲ್ಲ ಒಂದೇ ಲೆಕ್ಕ. Excuse me, can I meet Mr. Gurzar? Yes, one minute. Please take a seat. Thank you. No mention. Excuse me, sir, ನಿಮ್ಮ ಕರೀತಾ ಇದ್ದಾರೆ. Good morning, sir. Good morning. Please take your seat. Thank you. ಸರ್, ನನ್ನ ಹೆಸರು ಹಲಂ ಅಂತ. ನಾನೊಬ್ಳು ಕ್ಯಾಬ್ ನರ್ತಕಿ. ನನ್ನೊಬ್ರು ಅಯ್ಯಂಗಾರ್ ಲವ್ ಮಾಡಿದ್ರು, ಆಮೇಲೆ ಡೈವೋರ್ಸ್ ಮಾಡಿದ್ರೆ. ಈಗ ನನ್ನಿಂದ ಏನಾಗ್ಬೇಕು? ಇನ್ನೇನಿಲ್ಲ, ನನಗೇನು ಅವ್ರ ಪ್ರಾಪರ್ಟಿ ಬೇಕಾಗಿರ್ಲಿಲ್ಲ. ನಾನೇನೋ ಒಂದು ಅಫೆಕ್ಷನ್ ಇಟ್ಕೊಂಡು ಅವ್ರ ಮನೆಗೆ ಹೋದ್ರೆ ಅವ್ರ ಬ್ರದರ್ ನನ್ನ ಹೀನಾ ಮಾನ್ಮಗ್ ಬೈದ್ಬಿಟ್ರು ಸರ್. ಅವತ್ತಿನಿಂದ ನಾನು ಹಠ ತೊಟ್ಟು ಬಂದಿದ್ದೀನಿ. ನನಗೆ ಬರಬೇಕಾದ ಪ್ರಾಪರ್ಟಿ ನಾನು ತಗೊಂಡೇ ತಗೋತೀನಿ ಅಂತ ಚಾಲೆಂಜ್ ಮಾಡಿ ಬಂದಿದ್ದೀನಿ ಸರ್. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆಯಾ? ದೀಸ್ ಆರ್ ದ ಡಾಕ್ಯುಮೆಂಟ್. ಫೈನ್ ಫೈನ್. This much of documents is enough. I'll try my level best. ಹೇಗಾದ್ರೂ ಆ ಪ್ರಾಪರ್ಟಿ ಬರಲೇಬೇಕು. ಸ್ವಲ್ಪ ಫೈನ್ ಮಾಡಿ, ಹಣ ಎಷ್ಟಾದ್ರೂ ನಾನು ಕೊಡ್ತೀನಿ. ಥ್ಯಾಂಕ್ ಯು, ಯು ಕ್ಯಾನ್ ಗೋ. ಬಾರೇ ಸಿಂಗಾರೇ ಮನಮೋಗನ ವೈಯಾರೇ ಬಾ, ರೇಟಾ ಜೊತೆಯಲ್ಲಿ ಫಿರೋದು ಪರಾರಿ ನಾವು ಹಿಡಿಯುವ ಅವನ ದಾರೆ ಬಾರೋ ಆಚಾರಿ. ನಾನು ಹೇಳೋದು ಸ್ವಲ್ಪ ಅರ್ಥನೆ ಮಾಡ್ಕೊಳ್ಳೋದಿಲ್ವಲ್ಲ, ಎಷ್ಟು ದಿವಸ ನಾನು ಹೀಗೆ ಇರೋದು? ಎಲ್ಲಿವರೆಗೂ ತಡ್ಕೊಳ್ಳೋ ಶಕ್ತಿ ಇರುತ್ತೋ ಅಲ್ಲಿವರೆಗೂ ಹೀಗೆ ಇರೋದು. ನಾನು ಕುಳ್ಳ ಆದರೂ ತಲೆಯಲ್ಲಿ ಬಳ್ಳ ಬುದ್ಧಿ ತುಂಬಿಕೊಂಡಿದ್ದೀನಿ. ನಾನು ಆಸಾಮಿ ಶಾರ್ಟು, ಆದ್ರೂ ಹೊರಟಲ್ಲ ಹಾರ್ಟು. ಅದಕ್ಕೆ ಮತ್ತೆ ತಲೆಯಲ್ಲಿ ಯಾವಾಗಲೂ ತುಂಬಿಕೊಂಡಿರೋದು ಕೋರ್ಟ್. ತಲೆಯಲ್ಲಿ ಕೋರ್ಟ್ ಇದ್ರೇನು, ಹಾರ್ಟಲ್ಲಿ ಇರೋದು ರೀಟಾ ತಾನೆ. ಹಾಗಾದ್ರೆ ಬೇಗ ಡಿಸೈಡ್ ಮಾಡಿ. ಮತ್ತೆ ಡಿಸೈಡ್ ಮಾಡ್ತಾ ಇದ್ದೆ, ಆದ್ರೂ ಸರಿಯಾದ ಸೈಡೇ ಸಿಗ್ತಾ ಇಲ್ವಲ್ಲ. ಮನ್ಸಿಟ್ರಿ ಸಿಕ್ಕೆ ಸಿಗುತ್ತೆ. ನನ್ನ ಮನಸ್ಸಿನಲ್ಲಿ ನಮ್ಮಿಬ್ಬರ ಕೇಸು ಇನ್ನು ಫೈಸಲ್ಲೇ ಆಗಿಲ್ಲ. ಬರೀ ಫೈನಲ್ ಇದ್ರೆ ಬೇಗ ಫೈಸಲ್ ಮಾಡಿ. ಫೈಸಲ್ ಮಾಡ್ಬೇಕಾ? ಒಟ್ಟಿನಲ್ಲಿ ಆದಷ್ಟು ಬೇಗ ನಮ್ಮಿಬ್ರು ಮ್ಯಾರೇಜ್ ಆಗ್ಬೇಕು, ಅಷ್ಟೇ ತಾನೇ ನಿಮ್ಮ ಅಭಿಪ್ರಾಯ? ಅಲ್ಲ, ನಾವಿಬ್ರು ಮ್ಯಾರೇಜ್ ಮಾಡ್ಕೊಂಡು ಈ ಜಾಗ ಖಾಲಿ ಮಾಡ್ಬೇಕು. ನಾನು ಮ್ಯಾರೇಜ್ ಮಾಡ್ಕೋತೀನಿ ಹೊರತು ಈ ಜಾಗ ಮಾತ್ರ ಖಾಲಿ ಮಾಡಲ್ಲ. ಯಾಕೆ? ಅನ್ನ ಆಶ್ರಯ ಕೊಟ್ಟು ಕಾಯ ವಾಚ ಮನಸ ನನ್ನೇ ನಂಬ್ಕೊಂಡಿರೋ ನನ್ನ ಮಿತ್ರ ಗುರು, ಜಾತಿ ಭೇದ ಇಲ್ಲದೆ ಎಲ್ರೂ ಸರಿಸಮನಾಗಿ ನೋಡ್ಕೋತಾ ಇರೋ ಆ ಮಿತ್ರನಿಗೆ ದ್ರೋಹ ಮಾಡಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ರೀಟಾ, ರೀಟಾ, ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ನಾವಿಬ್ರು ಮಾಡೋಣ. ಇನ್ನೇನ, ನಮ್ಮಿಬ್ರು ಮ್ಯಾರೇಜ್ಗೆ ಹುಡುಕೋಣ ಪರಿಹಾರನ. ನೋಡಮ್ಮ ಯಶು, ವ್ಯವಹಾರಿಕವಾಗಿ ನಮಗೆ ಈಗ ಇಂಗ್ಲಿಷ್ ಭಾಷೆ ಬೇಕೇ ಬೇಕು. ಯಾಕೆ ಅಂತೀಯೋ, ಈಗ ಪೊಲೀಸ್ ಸ್ಟೇಷನ್ಗೆ ಆರಕ್ಷಕ ಠಾಣೆ ಅಂತ ಕನ್ನಡ ಹೆಸರು ಕೊಟ್ಟಿದ್ದಾರೆ. ಹೌದಾ? ಹಾಗೇನೆ ರೈಲ್ವೆ ಸ್ಟೇಷನ್ಗೆ ಉಗೇ ಬಂಡಿ ನಿಲ್ದಾಣ ಅಂತ ಹೆಸರು ಕೊಟ್ಟಿದ್ದಾರೆ. ಇವೆಲ್ಲ ರೂಢಿ ಬರಬೇಕು ಅಂದ್ರೆ ಇನ್ನೂ ಸ್ವಲ್ಪ ಕಾಲ ಬೇಕು. ಅಲ್ಲಿ ತನಕ ಇಂಗ್ಲಿಷ್ ಭಾಷೆ ವ್ಯವಹಾರಕ್ಕೋಸ್ಕರ ನಮಗೆ ಬೇಕೇ ಬೇಕು. ಮಾಸ್ಟರ್, ಇಂಗ್ಲಿಷ್ ಭಾಷೆ ಎಷ್ಟು ಮುಖ್ಯನೋ ನಮ್ಮ ಕನ್ನಡ ಭಾಷೆ ಅದಕ್ಕೆ ಎರಡರಷ್ಟು ಮುಖ್ಯ. ಅದಕ್ಕೇನೆ ಸರ್ಕಾರ ಕನ್ನಡ ಭಾಷೆನ ಆಡಳಿತ ಭಾಷೆಯಾಗಿ ಮಾಡಿರೋದು. ಅಷ್ಟೇ ಅಲ್ಲ, ಕನ್ನಡ ಕಲಿದೆ ಇದ್ದವ್ರಿಗೆ ಕರ್ನಾಟಕದಲ್ಲಿ ಜಾಗ ಇಲ್ಲ ಅಂತಾನೂ ಕಾನೂನು ಮಾಡುತ್ತೆ ಮೇಷ್ಟ್ರೆ. ಇವಾಗ ನಾನು ಮುಸ್ಲಿಂ, ಕನ್ನಡ ಎಂಎ ಪಾಸ್ ಮಾಡಿದ್ದೀನಿ. ಯಾತಕ್ಕೆ ಕತ್ತೆ ಕಾಯಕ? ಆಮಾ, ನಾನು ಕಮಲನ್, ಕನ್ನಡವನ್ನು ಕಲ್ತಿದ್ದೇನೆ. ನೀ ಎಲ್ಲೇ ಇರು, ಹೇಗೇ ಇರು, ಎಂದೆಂದು ಕನ್ನಡವಾಗಿರು. ಅಲ್ಲೇ ಇರು, ಇಲ್ಲೇ ಇರು, ಎಂದೆಂದು ಕನ್ನಡವಾಗೇ ಇರು. ಕನ್ನಡಕ್ಕಾಗಿ ಹೋರಾಡಿ ತನ್ನ ಜೀವವನ್ನೇ ತೊರೆದನ್ ಕೆಚ್ಚದಿಯಮ್ಮ ರಾಮಮೂರ್ತಿ. ಮಿಸ್ಟರ್ ಲಿಂಕನ್, ಕನ್ನಡ ಭಾಷೆಗೂ ಕನ್ನಡದ ಏಳಿಗೆಗೂ ದುಡಿದನ್ ಆ ಆನಾ ಕೃಷ್ಣರಾಯನ್. ಗೊತ್ತಾ ಮಿಸ್ಟರ್ ಲಿಂಕನ್? ಮಿಸ್ಟರ್ ಲಿಂಕನ್, ಯು ಹ್ಯಾವ್ ನೋ ಅಫೆಕ್ಷನ್ ಅಬೌಟ್ ಕನ್ನಡಿಗನ್. ಡೋಂಟ್ ಮಿಸ್ಟೇಕ್ ಮೀ. ತಪ್ಪು ತಿಳ್ಕೋಬೇಡಿಪ್ಪ, ವ್ಯವಹಾರಕ್ಕೋಸ್ಕರ ನಾನಾಗಿ ಹೇಳಿದೆ ಹೊರತು ಮತ್ತೇನೂ ಇಲ್ಲ. ಶಿಲುಬೆ ಸಾಕ್ಷಿಯಾಗಿ ಐ ಆಮ್ ಆಲ್ಸೋ ಕನ್ನಡಿಗ.
ಅದೆಲ್ಲ ನನ್ಗೆ ಹಾಕಿಲ್ಲ ರೀ. ಇಲ್ಲ ಇಲ್ಲಿ ನಾನು ನನ್ನ ಕೆಲಸ ಹೇಳ್ತೀನಿ ಮಾಡ್ತೀಯ. ಅದೆಲ್ಲ ಆಗೋದಿಲ್ರಿ. ಮಾಡು. ಆಗೋದಿಲ್ರಿ ಅವೆಲ್ಲ. ಒಂದೇ ಒಂದ್ಸಾರಿ. ಇಲ್ಲ ರೀ ಆಗಲ್ಲ. ಆಗಲ್ಲ ರೀ. ನೋಡು ಇನ್ನೊಂದ್ ಸಾರಿ ಬಂದ್ರೆ ನಮ್ ದೇಶಕ್ಕೆ ಬನ್ನಿ, ಸ್ಟ್ಯಾಂಡ್ ಅಲ್ಲಿ ಇರ್ತೇನೆ. ನೀನು ಕಾಯಂ ಹೋಗು. ಏನ್ ಮಾಡ್ತೀಯಾ ಇಂಥ ಸಮಯದಲ್ಲಿ? ಏನಾದ್ರೂ ಒಂದಡ್ಡಿ ಸುಂದರಿ ಮಾಡುವ ಲಹುವ ತಿನ್ನಿಸುವೆ ಕಾಲ್ಕೋವ ಸುಂದರಿ. ಸಪೋರ್ಟ್ ಮರದ ಕೆಳಗಡೆ ವೇಟ್ ಮಾಡ್ತಿರೋ ನನ್ನ ಲವ್ವಿನ್ ಡಿಯರ್. ಯಾಕೆ ಕೋಪನ? ಬಣ ಬಂಗಾರ ನೀನು, ನಿನ್ನ ಸಿಂಧೂರ ನಾನು, ನಿನಗಾಗಿ ಬಂದಿಗೆ ನಾನಮ್ಮ, ನಿನಗಾಗಿ ಬಂದಿಗೆ ನಾನಮ್ಮ. ಆಟೋ ಸಿಕ್ಕೋದು ಲೇಟ್ ಆಯ್ತು. ಅದೇನೇನು ಅಚ್ಚ ಕನ್ನಡನ ಕೆಚ್ಚಡೆಯಿಂದ ಕಲ್ತಿರೋ ಕನ್ನಡದ ಕಸ್ತೂರಿ. ಕ್ಷಮಿಸು ಕೋಪನ ನನ್ನ ಮೇಲೆ ಡಾರ್ಲಿಂಗ್, ಕೋಪ ಮಾಡ್ಕೋಬೇಡ. ತೊಂದ್ರಿ ಬ್ರ್ಯಾಂಡೇ ಚೇಂಜ್ ಆಗೋಗಿದ್ಯಲ್ಲಪ್ಪ. ಅಯ್ಯ ನಿನ್ ಮುಖಕ್ಕೆ ಬೆಂಕಿ ಹಾಕ, ನನ್ ಕಸ್ಕೊಳ್ಳಷ್ಟು ಧೈರ್ಯ ಬಂತ ನಿಂಗೆ? ಏನಯ್ಯೋ ತರ್ಕಾರಿ ತಾರ ಅಂದ್ರೆ ತರಗಿನ ವ್ಯಾಪಾರ ಅನ್ಕೊಂಡ್ಯಾ? ನಿನ್ಗೆ ಹಾಗಲ್ಕಾಯಿ ಗೊಜ್ಜು ಮಾಡ್ಕೊಡ್ತೀನಿ, ಬದನೆಕಾಯಿ ಎಣ್ಣೆಗಾಯಿ ಮಾಡ್ಕೊಡ್ತೀನಿ, ಇಲ್ಲಿ ಕೌಂಟ್ ಮಾಡ್ಬೇಡ. ಬದನೆಕಾಯಿ ಎಣ್ಣೆಗಾಯಿ ಮಾಡ್ಕೊಡ್ತೀಯ? ನಿನ್ನ ಹಣ್ಣುಗಾಯಿ ಎಣ್ಣೆಗಾಯಿ ಮಾಡ್ತೀನೋ? ಆಚಾರಿ ಇಲ್ಲಿ ವಾಕಿಂಗ್ ಬಂದಿಂದಪ್ಪ, ಒಂದು ಹುಚ್ಚನಾಗಿ ಓಡಿಸ್ಕೊಂಡ್ ಬಂದ್ಬಿಡ್ತು ನನಗೆ. ಅದಕ್ಕೆ ಬಂದಿದ್ದೆ ನಾನು ಬಾಲ್ ಬಾಲ ನೋಡಕ್ ಬಂದಿದ್ದೆ. ಒಂದ್ ಗೂಳಿ ಚುರಿಯಾಗ್ ಬಂದ್ಬಿಡೋದು ಹೆಣ್ಗುಳಿದ ನೋಡಿ ನೋಡಿ. ಈ ಮೋಹನ ಅಂತ ನಿನ್ ಚೀಟಿ ಕೊಟ್ಕೊಳ್ತಾವ್ನೆ. ಮುಷ್ಟಲ್ಲ ನನ್ ಕೈ ಬದ್ಲಾಗಿ ನಿಮ್ ಜೋರಿಗಳು ಬದ್ಲಾಗೋಯ್ತು. ದಯವಿಟ್ಟು ಕ್ಷಮಿಸಿ. ಐನೂರ ನೀವು ಬಲು ಗಾಟಿ. ಇನ್ನೊಂದ್ ನಾಲ್ಕು ದಿವಸ ದಾಟ್ಲಿ, ಆಗ ಗೊತ್ತಾಗುತ್ತೆ. ಅಯ್ಯೋ ಬೆಪ್ಪೆ, ಈ ಕನ್ನಡ ಚಿತ್ರಗಳಿಗೆ ಹೊಸಮುಖ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಇದೇ ಚಾನ್ಸು, ಇವಾಗ ನೀನ್ ಹೀರೋಯಿನ್ ಮಾಡ್ಬಿಡ್ಬೇಕು. ಅಯ್ಯ ನಾನು ನೋಡ್ತಾ ಇದ್ದೀನಿ. ಅದೇನ ಹೀರೋಯಿನ್ ಹೀರೋಯಿನ್ ಅಂತಿರಲ್ಲ, ಅಂದ್ರೆ ಏನು? ಅಯ್ಯೋ ಹೀರೋಯಿನ್ ಅಲ್ಲ ಹೀರೋಯಿನ್. ಹಂಗಂದ್ರೆ ನಾಯಕಿ ಪಾತ್ರ, ನಾಯಕಿ ಪಾತ್ರ. ಹಾಗಾದ್ರೆ ಮೊನ್ನೆ ಹೊಲ್ಸ್ಕೊಂಬಂದ್ರಲ್ಲ ಡ್ರೆಸ್, ಅದನ್ನೆಲ್ಲ ಹಾಕೋಬಹುದಾ? ಅಂಥದ್ದೇ ಏನೇ ಮೈನ ಅಂಗಾಂಗಳೆಲ್ಲ ಪೂರ್ತಿ ಕಾಣಬಹುದು, ಅಂಥದ್ದೆಲ್ಲ ಹೊಲ್ಸ್ಕೋಬಹುದು. ಮತ್ತೆ ಅಂತೆಲ್ಲ ಹೊಲಸಿ ಹಾಕ್ಸಿ. ಅದನ್ನೆಲ್ಲ ಹೊಲ್ಸಿದ್ರೆ ನೀನ್ ಇಲ್ಲಿರೋದಿಲ್ಲ, ದೊಡ್ಡ ದೊಡ್ಡ ಹೋಟ್ಲಲ್ಲಿ ಇರ್ತೀಯ. ಹಂಗೆಲ್ಲ ಹೋಗಕ್ಕಿಲ್ಲ, ಮನೇಲಿ ಇರ್ತೀನಿ. ನೀನ್ ಇರ್ತೀಯ, ಸಿನಿಮಾ ತೆಗಿಯರ್ ಬಿಡ್ಬೇಕಲ್ಲ, ನೀವೆಲ್ಲ ಇಲ್ಲಿರೋದಲ್ಲ ಅಲ್ಲೇ ಇರ್ಬೇಕು ಅಂತ ಕರ್ಕೊಂಡ್ ಹೋಗ್ಬಿಡ್ತಾರೆ. ಹಂಗಾದ್ರೆ ನಾವು ಪಿಕ್ಚರ್ ತೆಗೆದ್ರೆ ದೊಡ್ಡ ಸಾವುಕಾರ ಆಗ್ಬೋದು, ನಾನು ಹೀರೋಯಿನ್ ಮಾಡ್ಬೋದು ಅಂತಾನೆ ನಿಮ್ ಲೆಕ್ಕ. ಬರೀ ಲೆಕ್ಕ ಅಲ್ಲ, ಲೆಕ್ಕ ಮಾಡಿ ಬ್ರೀಫ್ ಕೇಸ್ ನಲ್ಲಿ ತುಂಬಿಕೊಂಡು ಇಟ್ಕೊಂಡಿರ್ಬೇಕು. ಆಮೇಲೆ ಎಣ್ಸಿ ಎಣ್ಸಿ ಕೊಡ್ಬೇಕು, ಆಮೇಲೆ ಆರ್ಸಿ ತಗೋಬೇಕು ಹಣನ. ಹಣ ಹೆಚ್ಚಾಗಿ ಸಂಪಾದನೆ ಮಾಡಕ್ ಆಯ್ತದಲ್ವಾ? ಮತ್ತೆ ಅದಕ್ಕಿಂತ ಮೊದಲು ಹಣಕ್ಕೆ ಏರ್ಪಾಡು ಮಾಡು. ಸುಂದ್ರಿ ನೀನ್ ನನ್ನ ನಂಬು. ಆಯ್ತು ನನ್ ಕೈ ಕೊಡ್ಬೇಡಿ ಚಂಬು, ನಿಮ್ ಮನೆ ನಂಬಿದ್ದೀನಿ. ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ. ಯೋಚನೆ ಮಾಡ್ಬೇಡ, ಗಟ್ಟಿ ಹಾಲಲ್ಲೇ ಹಾಕ್ತೀನಿ. ಇದಕ್ಕೇನ ಅವ್ರಿಗೆ ಚೀಟಿ ಬರೆದು ಕಳಿಸಿದ್ದು? ಮತ್ತೆ ಇವೆಲ್ಲ ಅಲ್ಲಿ ಮಾತಾಡಕ್ ಆಗುತ್ತಾ? ಅದಕ್ಕೆ ಗುತ್ತ ನಾನಿಲ್ಲಿ ಕರ್ಕೊಂಬಂದಿದ್ದು. ಸುಂದ್ರಿ ಹುಷಾರಾಗಿ ಬನ್ನಿ, ರಸ್ತೆ ಸರಿಯಾಗಿಲ್ಲ. ಹೌದು ನೀವು ಮಾರ್ಕೆಟ್ ಹತ್ರ ಯಾಕೆ ಬಂದಿದ್ರಿ? ಅದೇ ನಮ್ ಯಶುಗೆ ಒಂದು ರಾಮಾಯಣ ಕೊಂಡ್ಕೊಳ್ಳೋಣ ಅಂತ ಹೋಗಿದ್ದೆ.
ಮೂವತ್ತು ರೂಪಾಯಿ ಮುಂದೆ ಇದ್ರ ಬೆಲೆ. ಸೆಕೆಂಡ್ ಹ್ಯಾಂಡ್ ಸಿಗ್ತಾ ಇತ್ತಲ್ಲ ಚೀಪ್ ಆಗಿ. ಸೆಕೆಂಡ್ ಹ್ಯಾಂಡ್ ಎಲ್ಲ ತೂಕಕ್ಕೆ ಹಾಕ್ಬಿಡ್ತಾರೆ, ವಾಸನೆ ಬರ್ತಾ ಇದೆಯಲ್ಲ ನೋಡಿ. ಏನ್ ಕಾಲ ಬದಲಾವಣೆ ಆಗೋಗ್ಬಿಟ್ಟಿದೆ ಲಿಂಕನ್ ಅವರೇ. ಆಗ ನಮ್ಮ ಕಾಲದಲ್ಲಿ ಒಂದ್ ರೂಪಾಯಿಗೆ ಐದ್ ತೆಂಗಿನಕಾಯಿ ಸಿಗ್ತಾ ಇತ್ತು, ಈಗ ಹತ್ತೈದು ತೆಂಗಿನಕಾಯಿ ಬೆಲೆ ಒಂದು ಕಾಯಿಗೆ ಆಗೋಗ್ಬಿಟ್ಟಿದೆ. ಅಯ್ಯೋ ನೀವು ತೆಂಗಿನಕಾಯಿ ರೇಟ್ ಸಮಾಚಾರ ಹೇಳೋಕ್ ಹೋಗ್ತಾ ಇದ್ದೀರಾ, ಈರುಳ್ಳಿ ರೇಟ್ ಆಪಲ್ ರೇಟ್ ನಿಲ್ಸ್ಬಿಟ್ಟಿದೆ. ವಾಸನೆ ಬರ್ತಾ ಇದೆಯಲ್ಲ ವಾಸನೆ, ನನಗೇನು ಗೊತ್ತಾಗ್ತಾ ಇಲ್ವಲ್ಲ. ಅಡಿಗೆ ಎಣ್ಣೆ ವಿಷಯ ತಗೊಳ್ಳಿ, ಆ ಎಣ್ಣೆ ಈ ಎಣ್ಣೆ ಎಲ್ಲಾ ಸೇರ್ಕೊಂಡು ಟಾರ್ ಎಣ್ಣೆ ಆಗೋಗಿದೆ. ಅದಿರ್ಲಿ, ಆಗ ನಮ್ ಕಾಲದಲ್ಲಿ ಒಂದ್ ರೂಪಾಯಿಗೆ ಹದಿನೈದು ಸೇರ್ ಅಕ್ಕಿ ಸಿಗ್ತಾ ಇತ್ತು, ಈಗ ಅಳತೆ ಮಾಡೋ ಸೇರಿಗೆ ಹದಿನೈದು ರೂಪಾಯಿ ಆಗೋಗ್ಬಿಟ್ಟಿದೆ. ನಿಂತನ್ನೋರೆ ವಾಸನೆ ನಿಮ್ ಕಡೆಯಿಂದಾನೇ ಬರ್ತಾ ಇದೆ. ವಾಸನೆ ನನ್ನ ಬಾಯಿನಲ್ಲಿ. ಗುಡ್ ಫ್ರೈಡೇ ನೋಡಿ, ಸ್ನೇಹಿತನ ಮನೆಗೆ ಹೋಗಿದ್ದೆ, ಸ್ವಲ್ಪ ತೀರ್ಥ ತಗೊಂಡ್ಬಿಟ್ಟಿದ್ದೀನಿ. ಐ ಆಮ್ ಸಾರಿ. ಸ್ವಲ್ಪ ಅಲ್ಲ, ಜಾಸ್ತಿನೇ ತಗೊಂಡ್ಬಿಟ್ಟಿದ್ದೀರಾ. ನೀವ್ ಇಷ್ಟು ಶುದ್ಧ ಬ್ರಹ್ಮರು ಅಂತ ಗೊತ್ತಾಗಿದ್ರೆ ಈ ರೀತಿ ನಿಮ್ ಜೊತೆ ಮಾತಾಡ್ಕೊಂಡು ಬರ್ತಾನೆ ಇರ್ಲಿಲ್ಲ. ಬನ್ನಿ ಬನ್ನಿ, ತೋಳ್ಕೊಳ್ಳಿ. ನಿನ್ನೆ ಯಾವ ರಾಗದ ಪಾಠ ಹೇಳಿದ್ದೆ? ವಸಂತರಾಗ. ವಸಂತರಾಗ, ಎಸ್. ಅದ್ರಲ್ಲಿ ಲಾಸ್ಟ್ ಬಿಟ್ ಮಾಡಮ್ಮ. அஷ்ட திசையின் கிடகிடுங்க சேடன் தலைநடுங்க அந்த மதிர கங்கை குளிர்கிடற பொன்னாடரம் கொண்டாட. இஷ்டமுடனே கோபால கிருஷ்ணன் பாட பாட ஜடையாட அரவு படமாட அதன் படமாட தந்தோம் என்று தாம் ககிட ககடும் ககணம் தரிணம் தருதி திருத்த தலனும் தனனும் தனனும் தரி ததிலி தகுந்த தீக்கம் தீக்கம் தி ಹಲೋ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯುವರ್ ಸೀಟ್. ಹಾ, ಹೀ ಇಸ್ ಮೈ ಡಾನ್ಸ್ ಮಾಸ್ಟರ್. ಹೀ ಇಸ್ ಹಲಂ. ಒನ್ ಮಿನಿಟ್, ಐಲ್ ವಾಶ್ ಮೈ ಫೇಸ್ ಅಂಡ್ ಕಮ್ ಬ್ಯಾಕ್. ಓಕೆ, ಓಕೆ. ಟೇಕ್ ಯುವರ್ ಸೀಟ್. ಥ್ಯಾಂಕ್ಸ್. ವೆರಿ ಫೈನ್. ನಿಮ್ ಬಾಡಿ ಕಟ್ಟಿ ನೋಡಿದ್ರೆ ಒಳ್ಳೆ ಡಾನ್ಸಿಂಗ್ ಡಾಲ್ ತರ ಕಾಣಿಸ್ತಾ ಇದ್ದೀರಲ್ಲ. ಎಕ್ಸಾಕ್ಟ್ಲಿ ಕರೆಕ್ಟ್, ಐ ಆಮ್ ಅ ಕ್ಯಾಬ್ರೆ ಡಾನ್ಸರ್. ವೆರಿ ಫೈನ್. ನಿಮಗೆ ಮಣಿಪುರಿ, ಕಥಕಳಿ, ಭರತನಾಟ್ಯಂ, ಕೂಚುಪುಡಿ ಇವೆಲ್ಲ ಬರುತ್ತಾ? ನೋ ನೋ, ಐ ಲೈಕ್ ಓನ್ಲಿ ವೆಸ್ಟರ್ನ್ ಡಾನ್ಸ್. ಕಾರಣ? ನೋ ಇಂಟ್ರೆಸ್ಟ್. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವೈ ಅಂತ. ನಿಮ್ಮನ್ ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ಅಂತ ಕಾಣಿಸುತ್ತೆ. ಐ ಆಮ್ ಸಾರಿ. ನೋ ವರಿ, ಲಾಯರ್ ಮನೇಲಿಲ್ಲ. ದಟ್ಸ್ ಆಲ್ ರೈಟ್, ಐ ವಿಲ್ ಮೀಟ್ ನೆಕ್ಸ್ಟ್ ಟೈಮ್. ಓಕೆ ಮಾಸ್ಟರ್, ನಾನು ಇನ್ ಬರ್ತೀನಿ, ಇನ್ನೊಂದ್ಸರಿ ಬಂದಾಗ ಡಾನ್ಸ್ ಬಗ್ಗೆ ಮಾತನಾಡೋಣ. ಮಹಾನ್ ಬಾಬ ಪುರಂದರದಾಸರು ನನ್ನಂತವ್ರು ನೋಡಿಯೇ ಈ ಹಾಡು ಬರೆದಿರ್ಬೇಕು ಅಂತ ಕಾಣುತ್ತೆ. ಈಸಬೇಕು ಇದ್ದು ಜಯಿಸಬೇಕು, ಈಸಬೇಕು ಇದ್ದು ಜಯಿಸಬೇಕು, ಜಯಿಸಿ ಭೂಮಿ ಮೇಲೆ ಬಾಳಬೇಕು, ತಾರ ನನ್ನಲ್ಲವೂ ಮಾಡಬೇಕು, ತರಕಾರಿ ತಾರ 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 ನೀನೆಲ್ಲಿದೆ ಬೇಗ ಬಾರ. ಏನ್ರಿ ಇದು, ಸಕ್ಕರೆ ಸಿಕ್ಕದೇ ಇರೋ ಕಾಲದಲ್ಲಿ ಇಷ್ಟೊಂದು ಸಕ್ಕರೆ ಹಾಕಿದಿರಲ್ರಿ ಕಾಫಿಗೆ? ರೀ ಹಾಕಿರೋದೇ ಅರ್ಧ ಚಮಚ, ಇದು ಜಾಸ್ತಿ ಆಯ್ತು ಅಂದ್ರೆ ಯಾಕ್ರಿ? ನಿಮ್ಗೆಲ್ಲ ಸಕ್ಕರೆ ಕಾಯಿಲೆ ಅಂತ ಕಾಣುತ್ತೆ. ಇದುವರೆಗೂ ಇಲ್ಲ, ಇನ್ನ ಮೇಲೆ ನಿಮ್ ಕೈಗುಳದಿಂದ ಅದು ಬರ್ಬೇಕು ಅಷ್ಟೇ. ಕುಡ್ದು ನೋಡ್ರಿ, ನನ್ಗೇನ್ ತಲೆ ಕೆಟ್ಟಿದ್ಯಾ? ಹೋಗ್ರಿ, ಬೆಳಗ್ಗೆಯಿಂದ ನನಗೆ ಮೂಡೇ ಸರಿ ಇಲ್ಲ ಅಂತೀನಿ. ನೀವು ಗೋಡೆ ನೋಡ್ಕೊಂಡು ರುಬ್ಬುಂಡ ಆಡ್ತಾ ಇರೋವಾಗ್ಲೇ ತಿಳ್ಕೊಂಡೆ ನಿಮ್ ಮೂಡ್ ಸರಿಯಾಗಿಲ್ಲ ಅಂತ. ಮಿಸ್ಟರ್ ಅಂಡ್ ಮೈ ಡಿಯರ್ ಆಚಾರ್, ಒಂದ್ ರಿಕ್ವೆಸ್ಟ್. ಏನ್ರಿ? ನಮ್ದು ಬೇಜಾರ್ ಮಾಡ್ಕೊಳಲ್ಲ ತಾನೆ. ಬೇಸ್ರ ಬೇಸ್ರ
ಬೇಸರ ಇದ್ದಿದ್ರೆ ಬಿ ಎಸ್ ಸಿ ಮಾಡಿದಿ ಬಡ್ಡಿ ಮಗ ಸ್ನೇಹಿತನಿಗೋಸ್ಕರ ಸೌಟ್ ಇಟ್ಕೊಂಡಿರ್ತಿದ್ನೇನ್ರಿ. ಒಪ್ಪದೆ ಒಪ್ಪದೆ ನೋಡಿ, ಎ ಸಿನ್ಸಿಯರ್ ಫ್ರೆಂಡ್ ಇಸ್ ಬೆಟರ್ ದನ್ ಆಲ್ ರಿಲೇಷನ್ಸ್ ಅಂತ ಒಬ್ಬ ದೊಡ್ಡವನೇ ಹೇಳಿದಾನೆ. ಅಂದಾಗೆ ಮಿಸ್ಟರ್ ಆಚಾರ್, ಒಂದ್ ವಿಷಯ ಏನ್ರಿ? ಧೈರ್ಯವಾಗಿ ಕೇಳ ಕೇಳ್ರಿ. ಅಲ್ರಿ, ಕೇಳೋದಕ್ಕೆ ನೀವಿಷ್ಟು ಫಜೀತಿ ಪಟ್ರೆ ಇನ್ನು ಮಾಡೋ ನನಗೆ ಇನ್ನೆಷ್ಟು ಫಜೀತಿ ಆಗ್ಬೇಕು? ಏನು ಇಲ್ಲ, ನಾಲ್ಗೆ ತೀರಾ ಕೆಟ್ಟೋಗಿದೆ. ಅದಕ್ಕೇನಂತೀಗ ಫಸ್ಟ್ ಕ್ಲಾಸ್ ಆಗಿ ಹುರುಳಿ ಚಟ್ನಿ ರಾಗಿ ರೊಟ್ಟಿ ಮಾಡಿಬಿಡೋಣ ರಾತ್ರಿಗೆ. ರುಚಿ ಅನ್ನೋದೇ ಬತ್ತು ಹೋಗ್ಬಿಟ್ಟಿದೆ. ಹೌದಾ? ಅದಕ್ಕೆ ಒಂದು ಅರ್ಧ ಕೆ ಜಿ ಉಪ್ಪಿಟ್ಟು ಮಾಡಿಬಿಡೋಣ. ತಂದು ಕೊಡ್ತೀನಿ, ಮಸಾಲೆ ಕಲಾಯಿಸಿ ಮಾಡ್ಕೊಟ್ಬಿಡ್ತೀರಾ? ಏನ್ರಿ ಏನ್ರಿ ಅಂದ್ರಿ ಏನ್ರಿ ಅಂದ್ರಿ ನಡ್ರಿ ಆಸೆಗೆ ರೀ. ನನ್ನೇನು ವೆಜ್ ಬೈಕಮ್ ನಾನ್ ವೆಜ್ ತಿಳ್ಕೊಂಡ್ರಿ ರೀ. ಇನ್ನೊಂದ್ ಸಾರಿ ಮನೆಯಲ್ಲಿ ಏನಾದ್ರೂ ನೀನ್ ನಾನ್ ವೆಜ್ ಬಗ್ಗೆ ಮಾತಾಡಿದ್ರೆ ನಿಮ್ ಬಟ್ಟೆ ಹಾಕ್ಬಿಡ್ತೀನಿ. ಸ್ಟಾಪ್ 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 ಮಾಡ್ರಿ ನಿಮ್ ಆವೇಶನ ರೀ. ನಿಮ್ ಕಲ್ಯಾಣ ಗುಣವೆಲ್ಲ ನನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರೇನ್ರಿ? ಏನ್ರಿ ಗೊತ್ತು ಏನ್ರಿ ಗೊತ್ತು? ಆ ತರ್ಕಾರಿ ತಾರ ನಿಮ್ ಮೊಹಬ್ಬತ್ತಿನ ಪ್ಯಾರ ಅಂತ ಗೊತ್ತಿಲ್ವೇನ್ರಿ? ಬೀದಿ ಬೀದಿ ಇಲ್ಲಲ್ಲ ಸಾರ್ ಬಿಟ್ಟು ನಿಮ್ ಕೈ ಮುಗಿತೀನಿ, ನಿಮ್ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ಈ ವಿಷಯ ಲೀಕ್ ಔಟ್ ಮಾಡ್ಬೇಡಿ. ನೀವ್ ಹೇಳ್ದ ಕೇಳ, ನೀವ್ ಹೇಳಿದ ಮಸಾಲೆನ ನಾನು ರೂ ಕೊಡ್ತೀನಿ, ನಿಮ್ಗೊಂದ್ ಸ್ಟೌವ್ ಕೊಡ್ತೀನಿ, ಹೊರಗಡೆ ನೀವೇ ಬೇಯಿಸ್ಬೇಡಿ. All right. ಇನ್ನ ಮೇಲೆ ಮಾಡಬೇಡಿ, ನನ್ನ ಮೇಲೆ ಫೈಟ್. ಯಾರಪ್ಪ ನೀನು? ಎಲೆಕ್ಟ್ರಿಷಿಯನ್ ಸರ್. ಓಹೋ, ಎಲೆಕ್ಟ್ರಿಷಿಯನ್? ಎಲೆಕ್ಟ್ರಿಕ್ ಕೆಲಸ ಹುಷಾರಾಗಿ ಮಾಡಪ್ಪ, ರಾಹುಕಾಲ ಬೇರೆ. ರೀ ನಿಮ್ದೊಳ್ಳೆ ಪಂಚಾಯತಿ ಆಯ್ತಲ್ರಿ, ಪಾಪ ಕೆಲಸ ಮಾಡಕ್ ಬಂದವ್ರಿಗೆಲ್ಲ ರಾಹುಕಾಲ ಗುಳಿ ಕಾಲ ಯಮಗಂಡ್ ಕಾಲ ಅಂತ. ನಿಮಗ್ ಹೇಳೋದು ಒಂದೇ, ಆ ಬಂಡೆ ತಲೆ ಚುಚ್ಕೊಳ್ಳೋದು ಒಂದೇ. ಅಪ್ಪ ಬೇಗ ಮಾಡಪ್ಪ. ರೀ ನಿಮ್ಗಷ್ಟು ಅರ್ಜೆಂಟ್ ಇದ್ರೆ ಸೀಮಣೆ ಸೌಂಡಲ್ಲಿ ಮಾಡ್ಕೊಳ್ರಿ. ನೀನ್ ಹೇಳುವಷ್ಟು ಸುಲಭವಾಗಿ ಸೀಮೆಣ್ಣೆ ಸಿಕ್ಕುದಾಗಿದ್ರೆ ನಾನ್ ಯಾಕೆ ರಿಪೇರಿ ಕರೆಸ್ತಿದ್ದೆ? ಅಲ್ಲಪ್ಪ ಯಜಮಾನ್ರು ಬೈತಾರೆ, ಬೇಗ ಅಡಿಗೆ ಮಾಡ್ಬೇಕು, ಆಮೇಲೆ ಮಧ್ಯಾಹ್ನ ನಮಗೂ ಊಟಕ್ಕಿಲ್ಲಂಗಾದಪ್ಪ. ಅಡಿಗೆ ಮಾಡ್ದಾಗೆ ಊಟ ಮಾಡ್ದಾಗೆ ಅಡಿಗೆ ಮಾಡ್ದಾಗೂ ಇಲ್ಲ, ಇವತ್ತು ಊಟ ಮಾಡ್ದಾಗೂ ಇಲ್ಲ. ರಿಪೇರಿ ಮಾಡಕ್ ಬಂದ್ರೆ ಬೇಗ ರಿಪೇರಿ ಆಯ್ತಲ್ಲಪ್ಪ. ಮಾತಾಡ್ಬೇಡ, ಬೇಗ ತಲೆ ಹಿಡಿ, ನಾನು ಕಾಲು ಹಿಡಿತೀನಿ. ಅಡಿಗೆ ಗತಿಯೇನು? ದಾರಿ ಬಿಡಿ, ಗಾಳಿ ಹಾಕೋಣ. ಹೋಗಪ್ಪ, ಒಂದ್ ಚುಮ್ ನೀರ್ ತಗೊಂಡ್ ಬಾ, ಹೋಗು. ನೀರ್ ಕೊಡ್ರಿ. ಅವನೇ ನೀರ್ ಕುಡಿತಾನೆ, ಘಟ ಒಪ್ಸಾಯ್ತು. ನಮ್ ನಾಳೆ ಪೊಲೀಸ್ನವ್ರು ಇಟ್ಕೊಂಡು ಹೋಗ್ತಾರಲ್ಲಪ್ಪ. ಅಯ್ಯೋ ಏನಾಯ್ತು? ಇವನು ಕರೆಂಟ್ ಹೊಡೆದಿದ್ದಾನೆ. ಅಲ್ಲ ಕರೆಂಟ್ ಇವನು ಹೊಡೆದಿದ್ದ. ಇಲ್ಲ ಇಲ್ಲ, ಇವನೇ ಕರೆಂಟ್ ಹೊಡೆದಿದೆ. ಮನುಷ್ಯ ಶಕ್ತಿಗೆ ಮೀರಿದ್ದೇ ದೈವಶಕ್ತಿ. ಇದನ್ ಕಾಯಿಲೆ ನನ್ನ ಜೀವನೇ ತಿಂತ ಇದೆ ಸರ್. ಅಪ್ಪ ನೀನೊಂದ್ ಸಾರಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ್ಬಿಡು. ಆಯ್ತು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ. ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ. ಆಪೋಷ್ಟ ಮಯೋಭವ ಸ್ಥಾನ ಉರ್ಚೇದ ದಾತನ ಮಹಿರ್ಣಾಯ ಚಕ್ ಚು ಚಕ್ ಚಕ್ ಚಕ್. ಏ ಕುಂಟ, ಯಾರು ಸ್ನಾನಕ್ಕೆ ಹೋಗಿರೋದು? ರಾವಕಾಲ. ಈ ರಾವಕಾಲ ಹೋದ್ರೆ ಬರೋದು ಇನ್ಯಾವ ಕಾಲಕ್ಕೂ. ಕುಂಟ ಆ ಎರಡಿಕೆ ಬಿಟ್ಟು ತಗೊಂಡು ಬಾರ, ಜಲ್ದಿ ತಗೊಂಡವ ಬಂದೆ. ನಟವರ ಗಂಗಾಧರ ಗಂಗಾಧರ
ಗಂಗಾಧರ ಗಂಗಾ 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 ಆಧಾರ ಗಂಗಾ ಬುದ್ಧಿ ಗಂಗೆ ಅರ್ಬತ್ತಾವಳೆ ಎಲ್ಲಿನ ಬಳ್ಳು ನೋಡಿ ಗಂಗಾ ಗಂಗಾ ಓ ಇಲ್ಲಿ ಗಂಗಾ ತೆಗೆ ಬಾಗಿಲ್ಲ ಗಂಗಾ ತೆಗೆ ಬಾಗಿಲ್ಲ ಬಾಗಿಲ್ಲ ಸ್ವಲ್ಪ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ಲಾ ನಿಮ್ಮ ಮುಖಕ್ಕೆ ಅಷ್ಟು ಬೆಂಕಿ ಹಾಕ ಬ್ರಾ ಹಿಡ್ಕೊಂಡು ಭ್ರಾಂತಿಯಾಗಿ ನಿಂತಿರೋ ಬ್ರಹ್ಮೇತಿ ಬರ್ರಿ ಈಚೆಗೆ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಹೊಡ್ಕೊಳ್ಳಿ ನಿಮ್ಗೆ ಇಷ್ಟೊತ್ತು ಬಾತ್ರೂಮ್ ನಲ್ಲಿ ಬ್ರಾ ಹಿಡ್ಕೊಂಡು ಬೆಂಡಾಗಿದ್ದೀರಾ ಕಾಚಾ ಹಿಡ್ಕೊಂಡು ಕಲ್ಲಾಗಿ ನಿಂತ್ಕೋತೀರಾ ಇನ್ನು ಪುನಃ ಸ್ನಾನಕ್ಕೆ ಏನಾದ್ರು ಬಿಟ್ರೆ ಪೇಟಿ ಕೋಟ್ ಹೊದ್ಕೊಂಡು ಹಾಚ್ಕೊಂಡ್ಬಿಡ್ತೀರಾ ಸರ್ ಸರ್ ಏನು ಸರ್ ಅಮ್ಮ ಅವರು ಅಮ್ಮ ಅವರು ಅಮ್ಮ ಅವ್ರು ಸುಸ್ತಾ ಬಿದ್ದಾಬಿಟ್ಟು ಸರ್ ಬಿದ್ದುಬಿಟ್ಟಿದಾರ ಹೌದು ಸರ್ ನನಿ ನನಿ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇ ನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ ಭವೋ ಬನ್ನಿ ಡಾಕ್ಟರ್ ಬನ್ನಿ ಕೊಡಲಿ ಇಷ್ಟು ಗುರು ನೀವು ವೆಜಿಟೇಟೆಡ್ ಆಗಿ ಇಷ್ಟು ಗೊತ್ತಾಗ್ಲಿಲ್ವಾ ಡಾಕ್ಟ್ರೆ ಯಶೋಗ್ ಏನಾಗಿದೆ ಗಾಬರಿ ಪಡ್ಬೇಡಿ ಹ್ಯಾಪಿ ನ್ಯೂಸ್ ಅದೇನ್ ಸರಿಯಾಗಿ ನೋಡು ದನ ಕುರುಗಳು ಎಲ್ಲ ಲೆಕ್ಕ ಇಟ್ಕೊಂಡ ಮೇಲೆ ಬ್ಯಾಂಕ್ ಲೋನ್ ನಿಂದ ಹುಡುಗಾಟಲ್ಲ
ಎಂಥ ನಿನ್ನ ಕಣ್ಣು ಸುತ್ತ ಹರಿದಾಗ ಆ ಚಿನ್ನದಂಥ ನಿನ್ನ ರೂಪು ನನ್ನ ತೆಳೆದಾಗ ಲಾಸ್ಯದ ಲವಂಡದೆ ಸೌಂದರ್ಯದ ತೆಲೆ ಚೆಮ್ಮಿದೆ ಲಾಸ್ಯದ ಲವಂಡದೆ ಸೌಂದರ್ಯದ ತೆಲೆ ಚೆಮ್ಮಿದೆ ನಗವೇಣೆ ಜಡೆಯ ತೋಗೆ ಬಾಳೆಯಂತ ನಡುವಾಗಿ ನಗವೇಣೆ ಜಡೆಯ ತೋಗೆ ಬಾಳೆಯಂತ ನಡುವಾಗಿ ಸೊಬಗಿನಲ್ಲಿ ನಡೆಯುತ್ತಲ್ಲಿ ಕರೆದಿರುವೆ ಸುಂದ್ರಿ ಮನೆ ಹತ್ರ ಹೋಗಿದ್ದೆ ಅಲ್ಲಿ ಕಾಣಿಸ್ಲಿಲ್ಲ ಇಲ್ಲಿ ಕೆರೆ ಹತ್ರ ಇದೀಯಾ ಅಂತ ಬಂದೆ ನೋಡು ಬ್ಯಾಂಕ್ ಅವ್ರು ಲೋನ್ ಕೊಟ್ಟಿದ್ರಲ್ಲ ಅದರಲ್ಲಿ ಎಮ್ಮೆ ದನ ಕುರಿ ಹಸ ಎಲ್ಲ ಹೊಡ್ಕೊಂಡು ಬಂದು ನಿನ್ ತಮ್ಮನ ಜೊತೆಲಿ ಮನೆ ಸೇರಿಸ್ಬಿಟ್ಟೆ ಐನೋರ ನಿಮ್ಗವರ ಬಂದ್ ಲೆಕ್ಕಾಚಾರ ಕೊಡು ಥ್ಯಾಂಕ್ಸ್ ನಿನ್ ಕೈಯಾರ ನೋಡು ನಿನ್ ಎಮ್ಮೆ ಕತೆ ಮುಗಿಸಿದ್ದೀನಿ ಇನ್ಮೇಲೆ ಏನಿದ್ರು ಎಮ್ಮೆಯಿಂದ ಸಂಪಾದನೆ ಮಾಡೋದು ಪಿಕ್ಚರ್ ತೆಗೆಯೋದು ನೀ ಹೀರೋಯಿನ್ ಆಗೋದು ಇಷ್ಟೇ ಉಳಿದಿರೋದು ಐನೋರ ನೀವೇ ನನ್ ಬಂಗಾರ ಮಾಡಿದ್ರು ಬಲು ಉಪಕಾರ ಮುಂದಿದೆ ಯಾವಾರ ಮುಖಿನ ಉಂಟಲ್ವ ಯಾವ ಇದಾರೆ ಗುಡ್ ಮಾರ್ನಿಂಗ್ ಸರ್ ಏನ್ ಬಾಳಿಗರು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇದು ನನ್ನ ಸಂತೋಷ ತಗೊಳ್ಳಿ ಏನ್ರಿ ಇದು ನೀವು ಇಷ್ಟು ಚೆನ್ನಾಗಿ ಕೇಸ್ ಡೀಲ್ ಮಾಡ್ತೀರಿ ಅಂತ ನಾನು ಎಣಿಸಿರ್ಲಿಲ್ಲ ನಿಮ್ಮ ಪಾಯಿಂಟ್ ಉಂಟಲ್ಲೋ ಅದನ್ನ ಕ್ರಾಸ್ ಮಾಡಿ ಕೇಳದಿದ್ರೆ ನನ್ನ ಕೇಸ್ ಪಾಡಚ ಅದ್ರಲ್ಲಿ ನಂದೇನಿದಿರಿ ನ್ಯಾಯ ನಿಮ್ ಕಡೆ ಇತ್ತು ನ್ಯಾಯ ಇದ್ರೆ ಏನಂತು ನ್ಯಾಯವನ್ನು ಅನ್ಯಾಯವಾಗಿ ಮಾಡುವುದು ಅನ್ಯಾಯವನ್ನು ನ್ಯಾಯವಾಗಿ ಮಾಡುವುದು ಕೂಲಿ ಮಾಡದಿದ್ದರೂ ಮಾಡದ ಅಂತ ಪ್ರೂವ್ ಮಾಡುವುದಲ್ಲವೋ ವಕೀಲರ ಕೆಲಸ ಯಶು ಇವರು ಬಾಳಿಗರು ಅಂತ ಡ್ರೈವಿಂಗ್ ಸ್ಕೂಲ್ ಇಟ್ಟಿದ್ದಾರೆ ನಮಸ್ಕಾರ ಡ್ರೈವಿಂಗ್ ಸ್ಕೂಲ ಹೇಳಿ ನನಗೂ ಕಲ್ಸ್ಕೊಡಕ್ ಹೇಳ್ರಿ ಆಯ್ತಮ್ಮ ನಿಮ್ಮ ಯಜಮಾನರು ಚೀಫ್ ಜಸ್ಟಿಸ್ ಆಗಲಿರುವರು ಅವರ ಕಾರಿಗಾಗಿ ಕಾಯುವುದಕ್ಕಾಗುತ್ತದೆಯೋ ನೀವು ರೋಟರಿ ಸೆಂಚುರಿ ಲಯನ್ಸ್ ಕ್ಲಬ್ಗೆ ಪ್ರೆಸಿಡೆಂಟ್ ಆಗುವವರು ನೀವು ಸ್ವಂತ ಓಡಿಸಿಕೊಂಡು ಹೋಗುವುದಕ್ಕೆ ಒಂದು ಕಾರು ಬೇಡವೋ ಆಯ್ತು ಆಯ್ತು ಬಾಳಿಗರೆ ಯಶೋ ನಾಳೆ ರಂಗರಾರ್ನ ರಾಹುಕಾಲ ಎಷ್ಟೊತ್ತಿದೆ ಅಂತ ಕೇಳ್ಕೊಂಡು ಆಮೇಲೆ ಇವ್ರ ಹತ್ರ ಹೋಗಿ ಡ್ರೈವಿಂಗ್ ಕಲ್ತ್ಕೊ ಮಧ್ಯದಲ್ಲಿ ಉಂಟಲ್ಲವೋ ಇದನ್ನ ಮುಂದಕ್ಕೆ ತಳ್ಳಿದರೆ ಮೊದಲನೇ ಗೇರು ಹಿಂದಕ್ಕೆ ತಳ್ಳಿದರೆ ಎರಡನೇ ಗೇರು ಮಧ್ಯದಲ್ಲಿ ನಿಂತರೆ ನ್ಯೂಟ್ರಲ್ ಅರ್ಥ ಆಯ್ತಲ್ವೋ ಕುಳಿತುಕೊಳ್ಳಿ 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 ಸ್ಟಾರ್ಟ್ ಮಾಡಿ ಅಮ್ಮ ಹ್ಞೂ ಅದನ್ನು ಒತ್ತಿ ಎಲ್ಲ ರಾಹುಕಾಲ ಯಾವ ಸಂದೀಪ ಅಯ್ಯೋ ರಾಹುಕಾಲ ಮಲ್ಕೊಳಕ್ಕೆ ಎಂಥದಿದು ಆಚೆ ಬದಿ ಈಚೆ ಬದಿ ನೋಡಿ ಬರೆಯಕ್ಕೆ ಹಾಕಬೇಕು ಇವನಂತ ಕ್ರ್ಯಾಕು ಡಿಕ್ಕಿ ಒಳಗಡೆ ಹ್ಯಾಗ್ ಲಾಕು ನೀವು ನಿಧಾನವಾಗಿ ಕಾರ್ ಬಿಡಿ ನಾವೆಲ್ಲ ನಿಮ್ ಹಿಂದೆ ಬರ್ತೀವಿ ಓಡೋಡಿ ನಡೆಯಿರಿ ತೊಳ್ಕೊಂಡೆ ಹೊಟ್ಟೋಗೋಣ ನಡೀರಿ ತಳ್ಳಿ ಅಂತ ಅಪಾಯ ಏನಿಲ್ಲ ಆದ್ರೂ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಇಂಥ ಸಮಯದಲ್ಲಿ ನೀವು ಡ್ರೈವಿಂಗ್ ಯಾಕೆ ಕಲಿಯಕ್ ಹೋಗಿದ್ರಿ ಎಂತ
ನಮ್ಮಿಂದೇನಾದ್ರು ಮಿಸ್ಟೇಕ್ ಆಯ್ತು. ನಿಮ್ದೇನು ತಪ್ಪಿಲ್ಲ, ತಪ್ಪಿಲ್ಲ ನಂದೆ. ಹೆಂಗಸರು ಕಾರು ಓಡಿಸುವಾಗ ಆಚೆ ಬದಿ ಈಚೆ ಬದಿ ನೋಡಿ ಓಡಿಸಬೇಕು. ಆದರೂ ಪರವಾಗಿಲ್ಲ, ಬಹಳ ಚೆನ್ನಾಗಿ ಕಲ್ತಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟರ್. ಬಿ ಕೇರ್ಫುಲ್ ಅಬೌಟ್ ಯುವರ್ ಹೆಲ್ತ್. ಈಗ ನೀವು ಎರಡ್ಜೀವ ಬರ್ತೀನಿ. ನಾನು ಬರುವೆ. ಎಷ್ಟು ಸರ್ತೇನೆ ನಿನ್ ಹೇಳೋದು, ಟ್ರೈನ್ ಮಾಡುವಾಗ ಹುಷಾರಾಗಿ ಮಾಡುವಂತ. ಐಕ್ಲೇಟ್ ಮೇಲೆ ಕಾಲಿದ್ರೆ ಪ್ರಪಂಚನೆ ಮರೆತು ಹೋಗುತ್ತಾ ನಿಂಗೆ? ಹಿಂದೆ ಬರೋ ಮುಂದೆ ಕಾಣಿಸ್ಬೇಡ. ಅದಕ್ಕೆ ಯಾಕ್ರಿ ಅಷ್ಟು ಕೂಗಾಡ್ತ? ಏನೋ ನಿನ್ ಹೊಟ್ಟೆಲಿರೋ ಮಗು ಪುಣ್ಯ, ಇಷ್ಟಕ್ಕೆ ಮುಗೀತು. ಅದಕ್ಕೇನೆ ಇಷ್ಟ ಅವಂತ್ರ. ನೋಡಿಪ್ಪ, ಏನು ಹೆದರ್ಕೋಬೇಡಿ, ಹೊಟ್ಟೆಯಲ್ಲಿರೋ ನಿಮ್ಮ ಮಗು ಚೆನ್ನಾಗಿ ಹುಟ್ಟುತ್ತೆ. ಏನಂತ ತಮಾಷೆ ಮಾಡ್ಬೇಡ. ಆಯ್ತಪ್ಪ ಆಯ್ತು, ಇನ್ಮೇಲೆ ಜ್ವರ ಕಾರ್ ಓಡಿಸಲ್ಲ. ಓಕೆ, ಓಡಿಸಿದ್ರೆ ಕಾರ್ ಮಾಡ್ಬಿಡ್ತೀನಿ. ರೀ ಮತ್ತೆ ನಾಳೆ ಆಲ್ ಇಂಡಿಯಾ ವುಮೆನ್ಸ್ ಕಾನ್ಫರೆನ್ಸ್ ಇದೆ ರೀ. ನಂಗೆ ಭಾಷಣ ಮಾಡೋಕೆ ಬರಲ್ಲ, ಭಾಷಣ ಮಾಡೋದು ಹೇಳ್ಕೊಟ್ರಿ. ಮಾತಾಡು. ಮದುವೆ ಆದ ಹೆಂಗಸರು ಗಂಡಂದ್ರ ಮಾತು ಕೇಳಬಾರ್ದು, ಅವ್ರ ಮನಸ್ಸು ಇಚ್ಛೆ ನಡಿಬಹುದು ಅಂತ ಮಾತಾಡು. ನೀವು ತಮಾಷೆ ಮಾಡಬೇಡಿ. ಹಾ, ಎರಡೇ ಎರಡು ಮಾತು ಹೇಳ್ಕೊಡ್ರಿ. ಮಾತೃಶ್ರೀ ಅವರೇ, ಸೋದರ ಸೋದರಿಯರೇ, ಪುರಾತನ ಕಾಲದಿಂದಲೂ ನಮ್ಮ ಭಾರತದಲ್ಲಿ ಸ್ತ್ರೀ ಅಂದರೆ ಅಗ್ರಸ್ಥಾನವನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಅಂದರೆ ಸ್ತ್ರೀಗಳು ಉಳಿಸಿಕೊಳ್ಳಬೇಕು. ಸಮತಾ ಭಾವನೆ ಎಂದಾಕ್ಷಣ ಗಂಡಿಗೆ ಎದುರಾಗಿ ನಿಲ್ಲುವುದು ಎಂದರ್ಥವಲ್ಲ. ಅವರೊಡನೆ ಹೊಂದಿಕೊಂಡು ಹೋದರೆ ಸಂಸಾರ ಸುಖಮಯವಾಗುವುದು. ಕಾಲ ಎಷ್ಟೇ ಆಧುನಿಕವಾದರೂ ನಾವು ಮಹಿಳೆಯರು ಸನಾತನ ಧರ್ಮವನ್ನು ಬಿಟ್ಟು ಬಾಳಬಾರದು ಎಂದು ಹೇಳಿ ನನ್ನ ಒಂದೆರಡು ಮಾತುಗಳನ್ನ ಮುಗಿಸುತ್ತೇನೆ. ಹಾಗೂ ಇಂತಹ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಸ್ವಾಗತ. ಸುಸ್ವಾಗತ. ಅಮೋಘವಾದ ಭಾಷಣ, ಅದ್ಭುತವಾದಂತ ವಿಚಾರ. ಫ್ಯಾಂಟಾಸ್ಟಿಕ್ ಸ್ಪೀಚ್ ಅಬೌಟ್ ಅವರ್ ಹಿಂದೂಸಮ್. ಐ ಆಮ್ ರಿಯಲಿ ವೆರಿ ಗ್ಲಾಡ್. ಯಶು, ನಿನಗೆ ದೃಷ್ಟಿಯಾಗಿದೆ, ಮೊದಲು ದೃಷ್ಟಿ ತೆಗಿಬೇಕು. ಬಾ 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 ಬಾ, ಎರಡು ಹಂಚಿ ಕಡ್ಡಿ ನಿವಾಳಿಸಿ ಹಾಕ್ಬಿಟ್ರೆ ಎಲ್ಲ ನಿಮ್ಮ ಆಶೀರ್ವಾದ ಮಾಡ್ತೇನೆ. ಎಲ್ಲ ನಟನಾಗಿನ ಅನುಗ್ರಹ ಅಮ್ಮ. ಇವತ್ತು ರಂಗ ಪ್ರವೇಶ ಶಾಸ್ತ್ರ ಮುಗಿದಿದೆ, ಭರತನಾಟ್ಯದಲ್ಲಿ ಪೂರ್ಣ ಪಾಂಡಿತ್ಯ ಪಡೆದಿದೆಯಾ? ಇವತ್ತಿನವರೆಗೆ ನಿಮ್ಮ ಮನೆ ಅನ್ನ ತಿಂದಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಅಂತೂ ನಾನು ಕನ್ನಡ ಕಲಿತೆ, ನಿನಗೂ ಡ್ಯಾನ್ಸ್ ಕಲಿಸ್ತೆ. ಮಿಸ್ಟರ್ ಗುರುದತ್ ಅವ್ರ ಮನೇಲಿ ಇದ್ದಾರಾ? ಒಂದ್ ಮೊಮೆಂಟ್, ನಾನು ವಿಚಾರಿಸ್ತೀನಿ. ಥ್ಯಾಂಕ್ ಯು. ಹಲೋ ರೀತಾ, ಸಾಹೇಬ್ರು ಬಂದ್ರಾ? ಇಲ್ವಾ? ಯಾವಾಗ ಬರ್ತೀನಿ ಅಂದ್ರು? ಹೌದಾ, ಅವ್ರಿಗೂ ಗೊತ್ತಿಲ್ವಂತೆ. ಓಕೆ, ಇಟ್ಸ್ ಆಲ್ ರೈಟ್, ನಾನು ಬರ್ತೀನಿ. ಮಿಸ್ಟರ್ ಗುರುದತ್ ಅವರು ನನ್ನ ಕೇಸ್ ಗೆದ್ದುಕೊಟ್ಟಿದ್ದಾರೆ. ಐ ಆಮ್ ವೆರಿ ಗ್ಲಾಡ್. ಇದು ನನ್ನ ಜ್ಞಾಪಕಾರ್ಥ. ನೋಡಿ, ಆವಾಗ ಆವಾಗ ಬರ್ತಾ ಇರಿ. ಓಕೆ, ಬಟ್ ನಾನು 2 ಮಂತ್ಸ್ ಊರಿನಲ್ಲಿರೋದಿಲ್ಲ, ಬಿಕಾಸ್ ಐ ಆಮ್ ಅರೇಂಜಿಂಗ್ ವೆಸ್ಟರ್ನ್ ಡ್ಯಾನ್ಸ್ ಇನ್ ಪ್ಯಾರಿಸ್. ವೆಸ್ಟರ್ನ್ ಡ್ಯಾನ್ಸ್? ನೋ, ಇಂಡಿಯನ್ ಡ್ಯಾನ್ಸ್. ನೋ. ಅಲ್ಲಮ್ಮ, ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಹೋಗಿ ಬರೀ ವೆಸ್ಟರ್ನ್ ಡ್ಯಾನ್ಸ್ ಕೊಡೋದ್ರಲ್ಲಿ ಅರ್ಥ ಏನಿದೆ? ನಮ್ಮ ದೇಶದ ಸಂಸ್ಕೃತಿನ ಮತ್ತು ನಮ್ಮ ದೇಶದ ನಾಟ್ಯ ಕಲೆಗಳನ್ನ ನಮ್ಮೋರು ಅಲ್ಲಿ ಹೋಗಿ ಪ್ರಚಾರ ಮಾಡಬೇಕು. ಸ್ಟಿಲ್ ವಿ ಆರ್ ವೆರಿ ಫಾರ್ ಇನ್ ದಟ್ ಸೆನ್ಸ್. ಬಟ್ ನನಗೆ ಇಂಡಿಯನ್ ಡ್ಯಾನ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ವಲ್ಲ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮನಿ, ನಾಟ್ ಇನ್ ಪಬ್ಲಿಸಿಟಿ. ಐ ಪಿಟಿ ಫಾರ್ ದಿಸ್ ಸ್ಟೇಟ್ಮೆಂಟ್. ನೋ ಕ್ವಶನ್ ಆಫ್ ಪಿಟಿ. ಐ ಗಾಟ್ ವೆರಿ ಬಿಗ್ ಪ್ರೂಫ್. ಐ ಹ್ಯಾವ್ ಟು ಮೆಂಟೇನ್ ದಮ್. ಅವ್ರನ್ನೆಲ್ಲ ಸಾಕ್ಬೇಕಾದ್ರೆ ಹಣ ಸಂಪಾದನೆ ಮಾಡಲೇಬೇಕು. ಪ್ರಚಾರಕ್ಕೆ ಅಂತ ಹೋದ್ರೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತಾ ಸರ್? ಇದಲ್ಲದೆ ವೆಸ್ಟರ್ನ್ ಡಾನ್ಸ್ ನಲ್ಲಿ ಮ್ಯೂಸಿಕ್ ಮೂವ್ಮೆಂಟ್ ಇರುತ್ತೆ, ಇಂಡಿಯನ್ ಡಾನ್ಸ್ ಅಲ್ಲಿ ಏನಿರುತ್ತೆ? ಇರುತ್ತೆ ಇರುತ್ತೆ. ಅಮ್ಮಣ್ಣಿ, ಬೀರು ಬ್ರಾಂದಿ ಕುಡಿದು ತೂರಾಡಿದ್ರೆ ಅದೇ ಟ್ವಿಸ್ಟ್. ಕುಡಿದು ಹೆಚ್ಚಾಗಿ ತಲೆ ಹಿಡ್ಕೊಂಡು ವಾಯು ತರ ಆಡೋಕ್ ಶುರುವಾದ್ರೆ ಅದೇ ಶೇಕು.
ರಾಗ ಸರಾಗ ಭಾವ ಅಭಾವ ತಾಳ ಭೇತಾಳ ಇದೆಲ್ಲ ನಿಮ್ಮ ಮೆಸೇಜಸ್. ನಮ್ಮ ಭರತನಾಟ್ಯದಲ್ಲಿ ಒಂದು ಮೂವ್ಮೆಂಟ್ ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ? ಆರ್ ಯು ಗೋಯಿಂಗ್ ಟು ಸೀ ಭರತನಾಟ್ಯಂ? ಎಸ್ ಕಮ್ ಆನ್. ಭಾವ ರಾಗ ತಾಳ ಸಂಗಮ ಇವುಗಳ ಸಂಗಮವೇ ಭರತನಾಟ್ಯ. ಭಾವ ರಾಗ ತಾಳ ಸಂಗಮ ಭರತ ಕಂಡದ ಅದಿಪುರಾಯತನ ಭರತ ಮುನಿಯ ನಾಟ್ಯಶಾಸ್ತ್ರ ಅನುಪಮ ಭಾವ ರಾಗ ತಾಳ ಸಂಗಮ ಭರತ ಶಾಸ್ತ್ರೀಯ ಸಂಗೀತದೇ ಕೋಟಿ ಭಾವಗಳ ಕೋಶವಿದೆ ಭರತ ಶಾಸ್ತ್ರೀಯ ಸಂಗೀತದೇ ಕೋಟಿ ಭಾವಗಳ ಕೋಶವಿದೆ ಪ್ರತಿ ರಾಗ ತಾಳದಲ್ಲಿ ವಿಧ ವಿಧ ರಸ ಭಾವವಿದೆ ರಾಗ ತಾಳದಲ್ಲಿ ವಿಧ ವಿಧ ರಸ ಭಾವವಿದೆ ಪ್ರತಿ ಸ್ವರದಲ್ಲೂ ನವರಸದ ಸ್ವರ ಪಾಶವಿದೆ ರೇ ಗಮ್ಮ ಪಣದ ದನಿದ ಪದಮ ನಿದ ಪಮ ಪಗ ರೇ ಗಮ್ಮ ನಿದ ಪ ಪ್ರತಿ ಸ್ವರದಲ್ಲೂ ನವರಸದ ಸ್ವರ ಪಾಶವಿದೆ ಮಧುರತೆಯ ಮೃದು ಹಾಸವಿದೆ ಮಧುರತೆಯ ಮೃದು ಹಾಸವಿದೆ ಶಿವತಾಂಡವದ ಆವೇಶವಿದೆ ಸಪ್ತ ಸ್ವರಗಳ ಸ್ವರಮೇಳದಲ್ಲಿ ಸರ್ವರಸಗಳ ಶರಭಿಯಿದೆ ಆರೋಹಣ ಅವರೋಹಣದೆ ಅದ್ಭುತ ತೋರುವ ಶಕ್ತಿಯಿದೆ ಭಾವ ರಾಗ ತಾಳ ಸಂಗಮ ವಾಟ್ ಡು ಯು ಸೇ ಆರ್ ಯು ಗೋಯಿಂಗ್ ಟು ಚಾಲೆಂಜ್ ಮೀ ಇನ್ ವೆಸ್ಟರ್ನ್ ಡಾನ್ಸ್ Sun rises in the east, not in the west. Do you know? Come on! ಸೊಗಸಾಗಿದೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಕಲೆಗಿಂತ ಹಣವೇ ಮೇಲು ಅಂತ ತಿಳ್ಕೊಂಡಿದ್ದೆ. ನನ್ನನ್ನ ಕ್ಷಮಿಸಿ. ಇವತ್ತಿನಿಂದ ನಾನು ನಿಮ್ಮ ಶಿಷ್ಯಳು. ಕೆಟ್ಟ ಶಿಷ್ಯರಿಗೆ ಕಲೆ ಹೇಳ್ಕೊಡುವಂತ ಕುಟುಕ ನಾನಲ್ಲ. ನೀವು ಪ್ರಾಮಿಸ್ ಮಾಡೋವರೆಗೂ ನಾನು ನಿಮ್ ಕಾಲ್ ಬಿಡೋದಿಲ್ಲ. ಪುರ್ಸತ್ತಾದಾಗ
ಏನ್ ಆಚಾರಿ, ಸ್ವೀಟ್ಸ್ ಎಲ್ಲ ಮಾಡ್ಬಿಟ್ಟಿದ್ಯಾ? ಏನ್ ವಿಶೇಷ ಇವತ್ತು? ಏನಿಲ್ಲ ಸ್ವಾಮಿ, ಅದೇ ಇವತ್ ನಿಮ್ ಹುಟ್ಟಿದ ಹಬ್ಬ ಅಂತ ಹೇಳಿದ್ರಲ್ಲ, ಅದಕ್ಕೆ ಮಾಡಿದೆ. ಭೇಷ್ 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 ಭೇಷ್, ಪರವಾಗಿಲ್ಲ ಕಣಯ್ಯ, ನಾನು ನೋಡ್ತಾನೆ ಇದ್ದೀನಿ. ಬಲು ಘಾಟಿ ಕಣಯ್ಯ, ಬಲು ಘಾಟಿ ನೀನು. ಏನ್ ಘಾಟಿ ಆದ್ರಿ ಏನ್ ಸ್ವಾಮಿ, ಆಫೀಸರ್ ಆಗ್ಬೇಕು ಅದನ್ನು ಅಡಿಗೆ ಮಾಡ್ಕೊಂಡಿದ್ದೀನಿ. ಅದಕ್ಕೆಲ್ಲ ವ್ಯಥೆ ಪಟ್ಕೋಬಾರ್ದು, ಸ್ನೇಹಿತರಿಗೋಸ್ಕರ ಏನ್ ಬೇಕಾದ್ರೂ ಮಾಡಬಹುದಯ್ಯ. ಸ್ನೇಹ ಅನ್ನೋದು ಅತಿ ಮುಖ್ಯವಾದಂತ ವಿಷಯನಯ್ಯ. ಸ್ವಾಮಿ ನಮ್ಮ ಹಣೆ ಬರ ಆಗಿದೆ. ನಿನ್ನ ಹಣೆ ಬರಕ್ಕೇನಯ್ಯ, ಲಕ್ಷಣವಾಗಿ ನೆಟ್ಟಿಗಿದೆ ನೋಡು. ಅದಲ್ಲ ಸ್ವಾಮಿ, ನನ್ನ ಮ್ಯಾರೇಜಿನ ಬಗ್ಗೆ ಆಗಿದೆ ಅಂತ. ಓಹೋ, ನಿನ್ನ ತರಕಾರಿಯವಳ ವ್ಯವಹಾರನೇನು? ಲವ್ ಮಾಡುವಾಗ ಲಗ್ನ ನೋಡಿ ಮಾಡಿದೇನು? ಇಲ್ಲ, ಬರೀ ಲವ್ ಮಾಡ್ದೆ. ಸರಿ ಮತ್ತೆ, ಲವ್ ಮಾಡಾಯ್ತು, ಹಾಗಿದ್ರೆ ನೋಡು, ಲಗಾಮ್ ಕಟ್ಟೋದೆ, ಕುದುರೆ ಓಡಿಸೋದೆ. ಹಾಗಲ್ಲ ಸ್ವಾಮಿ, ನಾವು ಲೈಫ್ ನಲ್ಲಿ ಹೇಗಿರ್ತೀವಿ ಅಂತ ನೋಡು. ಇಷ್ಟಪಟ್ಟು ಕಟ್ಕೊಳ್ಳೋದು, ಆಮೇಲೆ ಕಷ್ಟ ಬಂದ್ರು ನಿಭಾಯಿಸ್ತೀಯ. ಹುಡುಗಿ ರೂಪವಂತೆ, ಅನುಮಾನ ಪಡಬೇಡ, ಆಚೆ ಕಳಿಸ್ಬೇಡ. ಅನುಮಾನ ಪಡಬೇಡ, ನೀನ್ ಕೊಟ್ಟಿರೋ ಹಣನೇ ಬಂಡವಾಳವಾಗಿಟ್ಕೊಂಡು ಬಿಸ್ನೆಸ್ ಮಾಡ್ತೀನಿ. ಅದೆಂಗ ನೋಡು, ದುಡ್ಡು ಏನ್ ಹೇಳುತ್ತೆ ಗೊತ್ತಾ? 1000 ಆಗೋ ತನಕ ನೀನ್ ನನ್ ಸಾಕು, ಆಮೇಲೆ ನಾನ್ ನಿನ್ ಸಾಕ್ತೀನಿ ಅಂತ. ಫುಟ್ಪಾತ್ ನಲ್ಲಿ ಇಡ್ಲಿ ದೋಸೆ ಅಂಗಡಿ ಇಟ್ಕೊಂಡು ಬೆಂಗಳೂರಿನಲ್ಲಿ ಬೇರೂರಿ ಬೆಳಕರಿಯು ತನಕ ವ್ಯಾಪಾರ ಮಾಡಿದ್ರೆ ಭಾರಿ ಬಂಗ್ಲೆ ಕಟ್ಟಿಸ್ಬೋದು. ಐನೋರ, ನೀವ್ ಈ ಪಾಟಿ ಓದ್ಕೊಂಡು ಫುಟ್ಪಾತ್ ನಾಗಿ ಇಡ್ಲಿ ದೋಸೆ ಅಂಗಡಿ ಮಾಡಕ್ತೀರಾ? ಇದೇ ನಿನಗ್ ಗೊತ್ತಿರೋದು, ಓದ್ದವ್ರಿಗೆಲ್ಲ ಸರ್ಕಾರಿ ಚಾಕ್ರಿ ಸಿಕ್ಬೇಕು ಅಂತಂದ್ರೆ ಹಾಗೆ, ಅವರಾದ್ರೂ ಎಷ್ಟು ಜನಕ್ಕೆ ಅಂತ ಕೆಲಸ ಕೊಡ್ತಾರೆ ನೋಡು. ಅದಕ್ಕೆ ಸರ್ಕಾರದವರು ನಮ್ಮಂತ ನಿರುದ್ಯೋಗಿ ಪದವೀಧರರಿಗೆ ಬ್ಯಾಂಕ್ ಮುಖಾಂತರ ಸಾಲ ಅಂತ ಕೊಡ್ತಾರೆ. ಆ ಹಣ ತಗೊಂಡು ಒಂದ್ ದೊಡ್ಡ ಹೋಟ್ಲ್ ಇಟ್ಬಿಡೋಣ, ಹೋಟ್ಲ್ ವ್ಯಾಪಾರದಲ್ಲೇನೆ 10% ಲಾಭ ಅಂದ್ರೆ 100 ಪಟ್ಟು. ಹೌದು ತಾರ. ಏನ್ರು ಅದು ನಿಮ್ಮಿಬ್ಬರು ಗುಸ್ಗುಸ? ಏನು ಇಲ್ಲ. ಏನಿಲ್ಲ, ಏನೋ ಇದೆ ಹೇಳು. ಇಲ್ದೇ ಇರೋದು ಏನೂ ಇಲ್ಲ. ಇರೋದೆ ಏನ್ ಹೇಳು ಗುರು. ಗುರು, ನೀನ್ ತುಂಬಾ ಒಳ್ಳೆಯವನು, ನಿನ್ನ ಮನಸ್ಸು ತುಂಬಾ ಒಳ್ಳೇದು. ಏನೋ ಪೇಪರ್ ಮಾಡ್ಕೊಂಡಿದ್ದು, ನನ್ನ ಲಾಯರ್ ಆಗೋ ತನಕ ತಯಾರು ಮಾಡಿದೆ. ಅದಕ್ಕೇನೀಗ? ಏನಿಲ್ಲ, ನಾನು ನೀನು ಏನ್ ಹೇಳ? ರೀಟಾನ ಮದುವೆ ಆಗ್ಬೇಕು ಅಂತ ಆಸೆ. ಹೇ ರೀಟಾ, ಇದೆಲ್ಲ ನಿಜನಾ? ಇಲ್ಲ ಸರ್, ನಾ ಮಾಡ್ಕೋತಾ ಇಲ್ಲ, ಅವ್ರು ನನ್ ಮಾಡ್ಕೋತಾರಂತೆ. ಅಂತೂ ಬಹಳ ಮುಂದುವರೆದಿದ್ದೀರಾ ನೀವಿಬ್ರು. ಹೇಗೂ ಇಷ್ಟು ಮುಂದುವರೆದಿದ್ದೀವಿ, ಮದುವೆ ಅಂತ ಒಂದು ಶಾಸ್ತ್ರ ಮುಗಿದು ಹೋದ್ರೆ ಇನ್ನೂ ಮುಂದುವರಿಬೋದಲ್ಲ ಅಂತ. ಹಾಗಲ್ವೋ ಫಿರೋಜ್, ನೀನ್ ನೋಡಿದ್ರೆ ಮುಸ್ಲಿಮು, ಅವಳು ನೋಡಿದ್ರೆ ಕ್ರಿಶ್ಚಿಯನ್ನು, ಸರಿ ಹೋಗುತ್ತಾ? ಗುರು, ಈ ಜಾತಿ ಭೇದ ಎಲ್ಲ ಮಾಡ್ಕೊಂಡಿರೋ ಮನುಷ್ಯರು ನಾವೇ ತಾನೆ. ಮನುಷ್ಯರಿಗೆಲ್ಲ ನೀತಿ ಒಂದೇ, ನೀತಿ ಒಂದೇ ಆದ್ಮೇಲೆ ಜಾತಿನೂ ಒಂದೇ ಆಗ್ಬೇಕು. ಅದನ್ನ ನಿರೂಪಣೆ ಮಾಡೋಕ್ಕೋಸ್ಕರನೇ ನಾನು ರೀಟಾನ ಮದುವೆ ಮಾಡ್ಕೋತಾ ಇರೋದು. ವೆರಿ ಗುಡ್, ತುಂಬಾ ಸಂತೋಷ ಫಿರೋಜ್. ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್, ಗೋ ಅಹೆಡ್. ಥ್ಯಾಂಕ್ ಯು. ನೌಕಾಲ್ ಮಾವಯ್ಯ ಬನ್ನಿ ಇಲ್ಲಿ. ಏನಪ್ಪ, ನನ್ನ ಹತ್ರ ಲವ್ ಪಂಚಾಂಗ ಇಲ್ವಲ್ಲ? ತುಡಾಯಿಸ್ತೀರಾ? ಹಾಗಲ್ಲಪ್ಪ, ಲವ್ ಪಂಚಾಂಗ ಆಗ್ಬೇಕು, ಮನಸ್ ಪಕ್ಕ ಆದ್ರೆ ಸಾಕು. ಏ ಫಿರೋಜ್, ನಿನ್ ಮನಸ್ ಪಕ್ಕ ಇದೆಯಾ? ನೀನು ಓಕೆ ಅನ್ನು, ಮನಸ್ಸೇನ್ ಪಕ್ಕ ಆಗೋದು, ಪಕ್ ಪಕ್ಕಕ್ಕೆ ಸೇರ್ಕೊಂಡ್ಬಿಡ್ತೀವಿ. ಅದು ಇವಾಗಲ್ಲ, ನಮಗ್ ಡ್ಯೂಟಿ ಫಸ್ಟ್. ನಾವು ಹೋಗ ಪಟಾಣ ನೋಡ್ಬೇಕು, ಆ ಫೈಲ್ಸ್ ಎಲ್ಲ ತಗೊಂಬಾ. ಓಕೆ? ಎಸ್ ಬಾಸ್. 80 ಅಯ್ಯ, ನಾನು ನೋಡ್ತಾ ಇದ್ದೀನಿ, ಅದು ಆ ಪಾಠ ಎನಿಸ್ಯಾ? ಹೆಂಗ್ ಕಾಣಿಸ್ತೀಯಾ ಅಂದ್ರೆ ನಾನು ಮದುವೆ ಆಗ್ಬೇಕಾ? ಅಯ್ಯ ಕಿಂಗ, ಕಾಣಿಸೋದಲ್ಲ, ಎಣಿಸೋದು. ಓ, ಎಣಿಸೋದಾ? ಈ ಪಾಟಿ ಹಣ ಎಲ್ಲ ಎಣಿಸ್ಬೇಕಾದ್ರೆ 7 ದಿನ ಆಯ್ತದೆ ಗೊತ್ತಾ? ಇದನ್ನೆಲ್ಲ ಕರಗಿಸಿ ಹಣ ಜಮಾ ಮಾಡ್ಬೇಕು. ಈ ಪಾಟಿ ಹಣ ಎಲ್ಲ ಮಜಾ ಮಾಡ್ಬೇಕಾ? ಅಯ್ಯೋ, ಮಜಾ ಮಾಡೋದಿಲ್ಲ, ಹಣ ಜಮಾ ಮಾಡ್ಬೇಕು. ಏನ್ ಅಕ್ಕನ ಹಣ ಸಿಕ್ತು ಅಂತ ಮಜಾ ಮಾಡ ತಯಾರಾಗಿದ್ದಾನೆ ಸ್ವರೂಪ್ ಸುಂದ್ರ? ನಿಮ್ ಕೈಯಾಗ ಸಿಕ್ಕಾಕೊಂಡು ಸಾಕಾಗೋಯ್ತು. ಯಾಕೆ? ನಿಮ್ ಅಪ್ಪ ಸತ್ತೋದಾಗ ಇವನು ನೆಗ್ದು ಬಿದ್ದು ಹೋಗಿದ್ದೆ, ಎಷ್ಟೋ ಚೆನ್ನಾಗಿರ್ತಿತ್ತು. ಏನ್ ಮಾಡ್ಲಿ, ಎಲ್ಲ ನಾಣೆ ಬರ, ಇವ್ರಿಗೆಲ್ಲ ದುಡ್ದು ಹಾಕ್ಬೇಕು. ಏ, ಅದನ್ನೆಲ್ಲ ಗಂಟು ಕಟ್ಟಿ ಒಳಗೆ ಮಡಗು ಹೋಗ್. ನೋಡು, ಹಾಗಲ್ಲ, ಒಬ್ಬ ಉದ್ಧಾರ ಆಗ್ಬೇಕಾದ್ರೆ ಇನ್ನೊಬ್ಬ ಕಷ್ಟ ಪಡ್ಲೇಬೇಕು. ಒಂದ್ ಹಳ್ಳಿ ಉದ್ಧಾರ ಆಗ್ಬೇಕಾದ್ರೆ 10 ಜನ ಕಷ್ಟ ಪಡ್ಲೇಬೇಕು. ಒಂದ್ ರಾಜ್ಯ ಉದ್ಧಾರ ಆಗ್ಬೇಕಾದ್ರೆ 1000 ಜನ ಕಷ್ಟ ಪಡ್ಲೇಬೇಕು. ನಿಧಿನೇ ಇಲ್ಲ.
ಏನ್ರಿ ಕೂತ್ಕೊಳ್ಳಿ. ಏನ್ ಸ್ವಾಮಿ? ಸ್ವಾಮಿಗೆ ಮೇಲೆ ಮರದಲ್ಲಿ ಇಟ್ಕೋ. ಮತ್ತೆ ಹೆಂಗ್ ಕರಿಬೇಕು ಹೇಳ್ಕೊಡಿ. ಡಿಯರ್. ಡೀರಾ? ಡೀರಲ್ಲ ಬೀರು. ಡಿಯರ್ ಅಂತಂದ್ರೆ ಹಂಗಂದ್ರೆ ಅದಾದ ಗಣದ್ರಿ ಹೇಳೋದು. ನಿಮ್ ಹೆಂಗ್ ಬೇಕೋ ಹೇಳಿ ಆಗ್ಲಿ ಕರಿತೀನಿ. ಡಿಯರ್ ಅನ್ನು. ಡಿಯರ್ ಡಿಯರ್ ನಾವು ತೆಗೆಯೋ ಚಿತ್ರಕ್ಕೆ ನೀನೆ ಫೈನಲ್ ಸರ್. ಹಂಗಂದ್ರೆ? ಹಂಗಂದ್ರೆ ಹಣ ಹಾಕೊಳ್ಳು ಅಂತ. ಹಂಗಾದ್ರೆ ನಾನೇ ಹೇಳಿ. ಇನ್ನು ಕೇಳು ಕಣಿ. ತಮ್ಮ ಅವನ ಕಿವುಡು. ಕಿವುಡಾದ್ರೆ ಕಣ್ ಕಾಣಲ್ವಾ? ಇನ್ನು ಹೆಚ್ಚಿಗೆ ದಿವಸ ಕಾಯೋದಕ್ಕಾಗೋದಿಲ್ಲ. ಹಣ ಎಲ್ಲ ಜಾಗ್ರತೆ ರೆಡಿ ಮಾಡ್ಕೋ. ಚಿತ್ರ ಅಂತ ತೆಗೆದು ಬಿಡವೆ. ಎಲ್ಲ ಸಿದ್ಧವಾಗಿದೆ. ಡೀರ್ ಡೀರ್ ಅಲ್ಲ ಡಿಯರ್. ವಕೀಲ್ ಸಾಬ್, ನಮ್ದು ಕೇಸ್ ಎತ್ಕೊಟ್ಟದಕ್ಕೆ ಈ ಪಠಾಣ್ ಸಾಬ್ ಒಂದು ಕಾರ್ ಪಸಂದ್ ಮಾಡ್ತಾರೆ. ಆಪ್ಕಾ ಪರ್ಮಿಷನ್. ಬಾಬಿ ಸಭಿ ಆಯ್ಯೇನ ಒಳಗೆ ಬಿಡೋಕ್ಕಾಗಲ್ಲ ಅಮ್ಮ. ನೀನ್ ಯಾವ ನನ್ನ ತಡಿಯೋಕೆ? ಈ ಮನೆದು ಬಾಡಿ ಗಾರ್ಡ್. ಈ ಬಾಡಿಗೊಂದು ಬಿಗಿದೆ ಅಂದ್ರೆ ಬೆಂಡಾಗಿ ಬಿಡ್ಬೇಕು. ಬೆಂಡೆಕಾಯಿ ಮುಂದೆನೆ ಕ್ಯಾ ಸಮಜ್ಲಿಯಾ? ಸಮಜಾ ಸಿಗಿಂಜಿ ನನಗೆ ಬೇಕಾಗಿಲ್ಲ. ನಾನು ಒಳಗೆ ಹೋಗ್ಬೇಕು. ಬಿಟ್ರೆ ಹೋಗ್ತೀರಾ? ಬಿಡ್ತಿದ್ರೆ ಬಿಡದೆ ಏನೋ ಮಾಡ್ತೀಯ? ನಿಮ್ಮ ಅಪ್ಪಂದೇನ ಈ ಮನೆ? ನಾನು ಕಣ ಈ ಮನೆಗೆ ಯಜಮಾನಿಗಿತ್ತಿ. ಹಬ್ಬ ನೋಡು ಬಿಡಿ ಅಮ್ಮ, ಮಾಫ್ ಕರ್ಲ. ಇವಂತದಿನ ಬರೋದು ಮನೆ ಹಾಳಾಯ್ತು. ಇದನ್ ಮನೆ ನಾ ಪಡ್ಕಾನೇನ? ಪಡ್ಕಾನೆ? ನೀನೇನ್ ಮಾತಾಡ್ತಿದ್ಯಮ್ಮ? ಕನ್ನಡ ಅಮ್ಮ, ಅಚ್ಚ ಕನ್ನಡ. ಕನ್ನಡ ಭಾಷೆ ಸರಳವಾಗಿದೆ ಅಂತ ಬಾಯಿ ಬಂದಾಗ ಮಾತಾಡ್ಬೇಡಮ್ಮ. ಹೌದು, ಈಗ ನಿನ್ಗಾಗಿರೋದಾದ್ರೆ ಏನು? ಇನ್ನೇನಾಗ್ಬೇಕು? ತಿಂಗಳಿಗೆ 1500 ತರಿಸ್ಕೊಂಡು ಈ ದಂಡಪಿಂಡಗಳನ್ನ ಸೇರಿಸ್ಕೊಂಡು ಓಡಾಯ್ತಾ ಇದ್ರಲ್ಲ. ಅಯ್ಯೋ ಅಯ್ಯೋ, 1500 ನನ್ ಗತಿ ಏನಾಗ್ಬೇಕು ಅಮ್ಮ? ಮುಚ್ಚೆ ಬಾಯಿ. ಮನೆ ತುಂಬಾ ಮೂರ್ಖರನ್ನ ಮುಟ್ಟಾಳನ್ನ ಸೇರಿಸ್ಕೊಂಡು ಮೂಗು ತುಂಬಾ ಕುಡಿಯೋದು ತಿನ್ನೋದು ತಿನ್ನೋದು ಕುಡಿಯೋದು ಇಷ್ಟೇ ಅಲ್ಲಮ್ಮ. ಸುಮ್ನೆ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಇವ್ರು ಯಾರು? ಮೂರ್ಖರು ಅಲ್ಲ, ಮುಟ್ಟಾಳರು ಅಲ್ಲ. ನಿನ್ನ ಅಳಿಯನ ಆಪ್ತರು, ವಿದ್ಯಾವಂತರು, ಬುದ್ಧಿವಂತರು, ಗೊತ್ತಾ? ಇಷ್ಟೆಲ್ಲ ಬುದ್ಧಿವಂತರು ನನ್ನ ಅಳಿಯನ ಮನೆಯಲ್ಲಿ ಬಿಟ್ಟೆ ಕೂಳು ತಿನ್ಕೊಂಡು ಯಾಕೆ ಬಿದ್ದಿದ್ದೀರಾ? ಅತ್ತೆಮ್ಮ, ಅಹಂಕಾರದಿಂದ ಅವಿವೇಕದಿಂದ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ಇಲ್ಲಿ ಯಾರು ಅನ್ನಕ್ಕೋಸ್ಕರ ಬಾಯಿ ಬಿಟ್ಕೊಂಡು ನಮ್ಮಲ್ಲಿ ಬಂದು ಕೂತಿಲ್ಲ. ಗುರು, ನೀನು ಸುಮ್ಮನೆ ಇರು, ನಿನಗೆ ಗೊತ್ತಿಲ್ಲ. ನಾನೇನು ಎಳೆ ಮಗಲ್ಲ ಅತ್ತೆಮ್ಮ. ಅತ್ತೆಮ್ಮ, ಚಿಕ್ಕ ಹುಡುಗಾಗಿದ್ದ ಅಲ್ಲಿಂದ ನನ್ನ ಬೆಳೆಸಿದ್ರಿ, ಓದಿಸಿದ್ರಿ, ವಿದ್ಯಾವಂತನಾಗಿ ಮಾಡಿದ್ರಿ. ಅದಕ್ಕೋಸ್ಕರ ನಾನು ನಿಮ್ಗೆ ಆಜನ್ಮ ಚಿರಋಣಿ. ಹಾಗೆ ಅಂತ ನನ್ನ ನನಗೆ ಸಂಬಂಧಪಟ್ಟವ್ರನ್ನೆಲ್ಲ ಬೈಯೋದಕ್ಕೆ ಕಾರಣ ಅತ್ತೆಮ್ಮ, ನೆಟ್ಟಗೆ ನಿಮ್ಮ ಮಗಳಿಗೆ ಅಡುಗೆ ಮಾಡೋದನ್ನು ಕಲಿಸ್ದೆ ಅವಳು ಪುಸ್ತಕ ನೋಡ್ಕೊಂಡು ಅಡುಗೆ ಮಾಡಿ ನನ್ನನ್ನು ಅಸ್ಥಿ ಪಂಜರ ಮಾಡೋದ್ರಲ್ಲಿದ್ದಾಗ ಈ ಆಪದ್ ಬಂದವ ಆಚಾರ ಬಂದು ಅಡುಗೆ ಮಾಡಿ ಹಾಕಿ ನನ್ನ ಕಾಪಾಡ್ದ. ನನಗೆ ಸಂಪಾದನೆ ಇಲ್ಲದೆ ಒದ್ದಾಡ್ತಾ ಇದ್ದಾಗ ನನ್ನ ಪ್ರಾಕ್ಟೀಸ್ನ ಪರ್ಫೆಕ್ಟ್ ಮಾಡಿ ಕ್ಲೈಂಟ್ಸ್ನ ಸಪ್ಲೈ ಮಾಡಿ ಆಫೀಸ್ನ ಇಂಪ್ರೂವ್ ಮಾಡಿದ್ಯಾರು ಅಂತ ಪ್ರಾಣ ಪ್ರಾಣ ಕೊಡೋ ಈ ನನ್ನ ಮಿತ್ರ ಫಿರೋಸ್. ಹಳ್ಳಿ ಗುಗ್ಗು ಥರ ಇದ್ದ ನಿಮ್ಮ ಮಗಳು ಇವತ್ತು ನಡೆ ನುಡಿ ಇಂಗ್ಲೀಷ್ನೆಲ್ಲ ಕಲ್ತ್ಕೊಂಡು ಆ ಸಂಘಕ್ಕೆ ಸೆಕ್ರೆಟರಿ, ಈ ಸಂಘಕ್ಕೆ ಪ್ರೆಸಿಡೆಂಟ್ ಆಗಿರೋದಕ್ಕೆ ಕಾರಣ ಯಾರು ಗೊತ್ತಾ? ಈ ನಮ್ಮ ಗುರುಗಳು ಲಿಂಕನ್ ಮಾಸ್ಟರ್. ಈ ಮನೆಗೆ ಹಿರಿಯರಾಗಿ ಈ ನಿಮ್ಮ ಮಗಳನ್ನ ತನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಅವಳಿಗೆ ಎಲ್ಲಾ ಥರದಲ್ಲೂ ಸಹಾಯ ಮಾಡ್ತಿದ್ದವ್ರು ಯಾರು ಗೊತ್ತಾ? ಈ ನಮ್ಮ ರಂಗರಾಯ. ಅತ್ತೆಮ್ಮ, ನೀವು ಕಳಿಸ್ತಿದ್ದ ಜುಜುಬಿ ತಿಂಗಳ ಕಂತಿನ ಹಣಕ್ಕೋಸ್ಕರ ಇವ್ರನ್ನೆಲ್ಲ ಬಾಯಿಗೆ ಬಂದ ಹಾಗಂತೀರಾ? ನಿಮ್ಮ ಹಣ ನಾನು ಯಾವುದಕ್ಕೂ ಉಪಯೋಗಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. ಫಿರೋಸ್, ನಿನ್ ಕೈ ಕೊಟ್ಟಿದ್ನಲ್ಲ 12,000 ರೂಪಾಯಿ, ಅದನ್ನ ತಗೊಂಡ್ ಬಂದು ನಮ್ಮ ಅತ್ತೆಮ್ಮನವ್ರ ಕೈಗೆ ಭದ್ರವಾಗಿ ಕೊಡು. ಸರಿ, ನೀವೇನ್ ನನ್ ಕೊಂಡ್ಕೊಂಡಿದ್ದೀರಾ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ? ನಿಮ್ ಮಗಳ ಕನ್ಯಾಸರೇನ ವರದಕ್ಷಿಣೆ ತಗೊಳ್ದೆ ಬಿಡಿಸಿದ್ದೀನಿ, ಅದ್ ನಿಮಗ್ ಲೆಕ್ಕಕ್ಕಿಲ್ಲ ಅಲ್ಲ? ಅತ್ತೆಮ್ಮ,
ನಿಮ್ ಮಗಳಿಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೆ ಧಾರಾಳವಾಗಿ ಕರ್ಕೊಂಡೋಗಿ. ಅವಳಿಗೆ ಇಂಗ್ಲಿಷ್ ಕಲ್ಸಿದೀನಿ, ಡ್ಯಾನ್ಸ್ ಕಲ್ಸಿದೀನಿ, ಸ್ವತಂತ್ರವಾಗಿ ಜೀವನ ಮಾಡೋಷ್ಟು ತಯಾರು ಮಾಡಿದ್ದೀನಿ. ಕರ್ಕೊಂಡೋಗಿ ನಿಮ್ ಮಗಳನ್ನ. ಅವಳು ಹೊಟ್ಟೆಲಿರೋ ಮಗುಗೆ ಬೇಕಾದ್ರೆ ಜೀವನಾಂಶ ಕೊಡ್ತೀನಿ. ಕರ್ಕೊಂಡೋಗಿ ಹಿಂದೆ. ಅಯ್ಯೋ ಬೇಡಿಪ್ಪ, ಏನೋ ತಿಳಿದೆ ಅಂದ್ಬಿಟ್ಟೆ. ತಪ್ಪ ಮಾಡ್ಬಿಟ್ರ? ನಿಮ್ಮಂತ ಹಿರಿಯರೇ ಹೀಗ್ ತಪ್ಪು ಮಾಡಿದ್ರೆ ಹೇಗತ್ತಮ್ಮ? ತಗೊಳ್ಳಿ, ನೀವು ತಿಂಗಳು ತಿಂಗಳು ಕಳಿಸ್ತಾ ಇದ್ರಲ್ಲ ಕಂತಿನ ಹಣ, ತಗೊಳ್ಳಿ. ಬೇಡಪ್ಪ ಬೇಡ, ನೀನ್ ದೊಡ್ಡ ಮನ್ಸು ಮಾಡಿ ನನ್ನ ಕ್ಷಮಿಸ್ಬಿಡು. ಅತ್ತಮ್ಮ ಬೇಡಿ, ಅತ್ತಮ್ಮ ಬೇಡಿ, ನೀವು ಹಾಗನ್ಬೇಡಿ. ನೀವು ನನಗೆ ತಾಯಿ ಸಮಾನ, ನೀವು ನನ್ನ ಕ್ಷಮೆ ಕೇಳಬಾರ್ದು. ಅತ್ತಮ್ಮ, ಸಿನ್ಸಿಯರ್ ಫ್ರೆಂಡ್ ಇಸ್ ಆಲ್ವೇಸ್ ಫಾರ್ ಫಾರ್ ಬೆಟರ್ ದನ್ ರಿಲೇಟಿವ್ಸ್ ಅಂತ. ಈ ಐದು ಎಕ್ಕಗಳಿಂದಲೇ ನನ್ನ ಜೀವನ ಪಕ್ಕಾದದ್ದು. ಅತ್ತಮ್ಮ, ಎಕ್ಕಗಳು ಅಂದ್ರೆ ಇಸ್ಪೀಟ್ ಎಲೆಗಳಲ್ಲ, ವಿದ್ಯಾವಂತರು, ಬುದ್ಧಿವಂತರು, ಪರೋಪಕಾರಿಗಳು, ಸ್ನೇಹಿತನಿಗೋಸ್ಕರ ಪ್ರಾಣ ಪ್ರಾಣ ಕೊಡೋ ಜೀವಂತ ಎಕ್ಕಗಳು. ಇಸ್ಪೀಟ್ ಎಕ್ಕಗಳಲ್ಲ. ಏನಪ್ಪ, ನೀವು ಐದು ಎಕ್ಕಗಳು, ನನ್ನ ಕ್ಷಮಿಸ್ಬಿಡಿ. ಹಾಗೆಲ್ಲ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ನಾವ್ ಹೇಳ್ದ ಕೇಳಬೇಕು. ನೋಡಿಮ್ಮ, ನಾಳೆ ಒಂದ್ ಮದುವೆ ಇದೆ, ಅದಕ್ಕೆ ನಾನೇ ಪುರೋಹಿತ. ಓ ಹಾಗೋ? ಹಾಗೂ ಇಲ್ಲ ಹೀಗೂ ಇಲ್ಲ, ನಮ್ಮ ದೇಶದಲ್ಲಿ ಮುಂದೆ ಹೀಗೆ ಆಗ್ಬೇಕು ಅಂತ ಮೇಲ್ಪಂಕ್ತಿಯಾಗಿ ನಡೀತಾ ಇರೋ ಮದುವೆ. ಯಾರ್ದು ಗೊತ್ತಾ? ಫಿರೋಜ್ ರೇಟದ್ದು. ಓ, ಜಾತ್ಯಾತೀತದ ಸಂದೇಶದ ಮದುವೆ. ಇರೋ ಸಂಕಲ್ಪ ಹೇಳ್ಬಿಡ್ತೀನಿ. ಶುಭೆ ಶೋಭನೆ ಮುಹೂರ್ತ ಆದ್ಯ ಬ್ರಹ್ಮಣ. ಇದಕ್ಕೆ ಆ ಸಂಕಲ್ಪ ಅಲ್ಲ. ಮತ್ಯಾವುದು? ಭಾರತ ದೇಶ ಪ್ರಗತಿ ಮುದ್ದೇಶ ಸರ್ಕಾರ ಯೋಜನಾ ಪ್ರಕಾರೇಣ ಸರ್ವ ಜನ ಸರ್ವ ಧರ್ಮ ಸುಖ ಮಾಪ್ನೋತಿ ರೀಟಾ ಫಿರೋಜನಾ ಮಧೇಯಸ್ಯ ಅಂತರ್ಜಾತಿ ವಿವಾಹಂ ಕರಿಷ್ಯೆ. ಅಲ್ಲಿ ಹಾರಗಳು ಹಾಕಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ, ಸರ್ವೇ ಜನೋ ಸುಖಿನೋ ಭವಂತೋ. ನೀವು ನಾಲ್ಕು ಎಕ್ಕಗಳು ಒಂಥರ ಸೆಟ್ಲ್ ಆದ್ರಿ, ನಾನು ಐದನೇ ಎಕ್ಕ. ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ಕನ್ನಡದವನಾಗಿ ಕನ್ನಡದೊಳ್ಳೆ ಮದುವೆ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಇದ್ದು ಒಂದು ಕನ್ನಡ ಚಿತ್ರ ತೆಗೆದು ಬಿಡಬೇಕು ಅಂತ ಆಸೆ. ಅದರ ಮುಹೂರ್ತ ನಾಳೆ ಇಲ್ಲೇ ಇಷ್ಟು ಹೊತ್ತಿಗೆ. ಆದ್ರಿಂದ ನೀವೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಬೇಕು. ನಮಸ್ಕಾರ. ಎಲ್ಲರೂ ಒಂದೇ ಜಾತಿ, ನಮಗೆಲ್ಲ ಒಂದೇ ನೀತಿ, ನಂಬರ್ ಐದು ಎಕ್ಕ, ನಮಗೆಲ್ಲ ಒಂದೇ ಲೆಕ್ಕ, ನಂಬರ್ ಐದು ಎಕ್ಕ, ನಮಗೆಲ್ಲ ಒಂದೇ ಲೆಕ್ಕ.